ಹಳೆಗನ್ನಡ ಕಾವ್ಯ ಅದರ ಕೆಲವು ಸೊಗಸಾದ ಪದ್ಯ ಖಂಡಗಳನ್ನ ನಾನು ನಿನ್ನೆ ದಿವಸ ತಮಗೆ ನಿವೇದಿಸಿದ್ದೆ. ಇವತ್ತು ಅದರ ಮುಂದುವರೆದ ಒಂದು ರೂಪ ಅಷ್ಟೇ. ಹಳೆಗನ್ನಡ ನಮಗೆ ಏನ್ ಹೇಳುತ್ತೆ ಅದು ಬಹಳ ಮುಖ್ಯವಾದದ್ದು. ಏನು ತಾತ್ವಿಕವಾದ ಚಿಂತನೆಯಲ್ಲಿ ಹೊಸಗನ್ನಡಕ್ಕೆ ಏನ್ ಕಡಿಮೆ ಇಲ್ಲ. ಅದು ಯಾಕರೆಯ ಹೆಸರು ಹೆಸರು ಅಂತ ಹೊಡ್ಕೊಳ್ತೀರಿ? ಇವತ್ತು ಹೇಳೋದು ಅದೇ ತಾನೆ ನಾವು. ಪೆಸರ್ ನಿನಗೆ ಕೇಳ್ ಮೊಸರ್ ಪೆರರ್ಗೆ, ಏ ಪಂಪ ಹೇಳ್ತಾನೆ, ಹೆಸರ್ ನಿನಗೆ ಕೇಳ್ ಮೊಸರ್ ಪೆರರ್ಗೆ. ಏನ್ ಹೆಸರು ಹೆಸರು ಅಂತ ಕುಕ್ಕೋತಿಯಲ್ಲ, ಬೇರೆಯವ್ರಿಗೆ ಅದೇನು ಬೇಕಾಗೇ ಇಲ್ಲ. ಮೊಸರ್ ನೀವು ಪ್ರಸಿದ್ಧ ಕವಿ ಅಂತ ಕರೆದುಕೊಳ್ಳಿ. ಭೈರಪ್ಪನವ್ರು ತಮಾಷೆ ಮಾಡ್ತಾ ಇದ್ರು ಒಂದ್ಸಲ, ಬೇರೆ ಎಸ್ ಎಲ್ ಭೈರಪ್ಪನವರು, ನನಗೆ ಎಲ್ಲ ಗೊತ್ತಿದೆ ಅಂದ್ಬಿಟ್ಟು ನೀವ ಸಾರ್ ಎಲ್ಲರಿಗೂ ಗೊತ್ತು ಅಂತಾರೆ. ಯಾವ ಒಬ್ಬನ್ ಕೇಳಿದ್ರೆ ಭೈರಪ್ಪ ಅಂದ್ರೆ, ಭೈರಪ್ಪ ಅಂದ್ರೆ ಜವಳಿ ಅಂಗಡಿ ಭೈರಪ್ಪನವ್ರ ಅಂತ ಕೇಳಿದಂತ. ನಮಗೆ ನಮ್ಮ ಪ್ರಪಂಚ ಬಿಟ್ಟು ಬೇರೆ ಪ್ರಪಂಚ ನಮ್ಮ ಹೆಸರು ಇರೋದಿಲ್ಲ. ಪೆಸರ್ ನಿನಗೆ ಕೇಳ್ ಮೊಸರ್ ಪೆರರ್ಗೆ, ಮೈ ಕೊಳ್ಳುವ ದಡ್ಡಿ ಸಕ್ಕೆ ಗುರಿ ಅಪ್ಪುದು. ಈ ತಮಟೆ ಹೊಡ್ಕೊಂಡು ಹೋಗ್ತಾರಲ್ರಿ ಸತ್ತ ಮೇಲೆ, ಅದು ದಡ್ಡಿಸ ಅಂತಂದ್ರೆ. ಮೈ ನಿಮ್ ದೇಹ ಇದೆಯಲ್ಲ ಅದು ಕೊಳ್ಳುವ ದಡ್ಡಿ ಸಕ್ಕೆ ಗುರಿ ಅಪ್ಪುದು. ಯಾವ ತರ ಒಂದ್ ದಿವಸ ನಿಮ್ ದೇಹದ ಮುಂದೆ ಕೂಡ ಅವರು ಮೆರವಣಿಗೆಯಲ್ಲಿ ತಮಟೆ ಹೊಡ್ಕೊಂಡು ಹೋಗ್ತಾರೆ. ಪೆಸರ್ ನಿನಗೆ ಕೇಳ್ ಮೊಸರ್ ಪೆರರ್ಗೆ, ಮೈ ಕೊಳ್ಳುವ ದಡ್ಡಿ ಸಕ್ಕೆ ಗುರಿ ಎಪ್ಪುದು. ಆಮೇಲೆ ಕ್ರಿಯಾ ಅವಸಾನ ವಿರಸಂಗಳ್ ಇಂದ್ರಿಯಂಗಳ್. ನಿನ್ನ ಇಂದ್ರಿಯ ಇದೆಯಲ್ಲಪ್ಪ ದೇಹದ ಚಟುವಟಿಕೆ ಅಂತ ಕರಿತೀವಲ್ಲ, ಏನ್ ಅದ್ಭುತವಾಗಿದೆ ಅಂತೆಲ್ಲ ಹೇಳ್ತೀವಲ್ಲ. ಕಡಲ ಕುಡಿಯುವ ಅಗಸ್ತ್ಯ ಶಕ್ತಿ ಹನಿಯೋಳು ಅಡಗಿದೆ, ನಾವು ತರಲು ಏನ್ ಬೇಕಾದ್ರೂ ಮಾಡ್ತೀವಿ ಅಂತೆಲ್ಲ ಹೇಳ್ತೀವಲ್ಲ. ಆದ್ರೆ ಕೊನೆಗೆ ಏನೂ ಆಗಲ್ಲ. ನಾ ಮುಳುಗಿದರೆ ತೆಂಗು ಗಂಗಾಲೆ, ಹಲಸಿಗೆ ಹಲಸೆ, ಇದನ್ನರಿಯಲು ಕಡಲೆ ಬಹಳ ತೆರಪ ಅಂತ ಅಡಿಗೆ ಒಂದ್ ಕಡೆ ಹೇಳ್ತಾರೆ. ನಾನು ತಿಂದರೆ ನೊಣವ ತೋಟ ಹುಲುಸರು, ಕುಪ ಮಂಡುಕುಗಳು ನಾವು. ನಾನು ತಿಂದರೆ ನೊಣವ ತೋಟ ಹುಲುಸಾಗುವುದೇ, ಆಯ್ತೆ ಬಾಳೆಗೆ ಮತ್ತೆ ಕಾಯಕಲ್ಪ. ಅಥವಾ ನಾ ಮುಳುಗಿದರೆ ತೆಂಗು ಕಂಗಾಲೆ, ಹಲಸಿಗೆ ಹಲಸೆ, ಏನೂ ಆಗಲ್ಲ. ಎಲ್ಲ ಯಥಾಸ್ಥಾನದಲ್ಲಿ ಆನಂದ, ನಮ್ಗಿಂತ ಹೆಚ್ಚು ನಾವು ಹೋದ್ಮೇಲೆ ಇನ್ನೂ ಆನಂದವಾಗಿರ್ತಾವವು. ಮಧ್ಯೆ ನೀನ್ ಬೇರೆ ಹೇಳ್ಕೊಂಡಿದ್ಯಲ್ಲ ದುಃಖ ತರುವಂಥದ್ದು ಏನೂ ಇಲ್ಲ. ಅದರಿಂದ ಪೆಸರ್ ನಿನಗೆ ಕೇಳ್ ಮೊಸರ್, ನನಗೆ ಕೆಲವು ಶಬ್ದಗಳು ಅರ್ಥ ಆಗದೆ ಇರ್ಬೋದು ನಿಮ್ಗೆ. ಹಳೆಗನ್ನಡದ ಆ ಚಿಂತನ ಧಾರೆ ಏನು ತಿಳ್ಕೊಳ್ಬೇಕು. ಹೆಸರು ಮೊಸರ್ ಪೆರರ್ಗೆ, ಮೈ ಕೊಲ್ವ ದಡ್ಡೆ ಸಕ್ಕೆ ಗುರಿ ಎಪ್ಪುದು. ಕ್ರಿಯಾವಸಾನ ವಿರಸಂಗಳ್ ಇಂದ್ರಿಯಂಗಳ್, ನಿಮ್ಮ ಇಂದ್ರಿಯಗಳೆಲ್ಲ ವಯಸ್ಸಾಗ್ತಾ ಆಗ್ತಾ ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತವೆ. ಇನ್ನಾವ ಸುಖಕ್ಕೆ ಗತ ವಿವೇಕ, ನಿನಗೆ ಈ ಅಸಾರ ಸಂಸಾರಗಳ್. ಇದು ಚಿಂತನೆಯ ದೃಷ್ಟಿಯಿಂದ ನಿನ್ನೆ ನಾನು ಹೇಳಿದೆ ಅದೇ ಕೆಲವು ಪದ್ಯಗಳಲ್ಲಿ ಯಾವ ಒಂದು ಧಾತು ಕಂಡು ಬರುತ್ತೆ ಅನ್ನೋದನ್ನ ಹೇಳಿದೆ. ಹಳೆಗನ್ನಡ ಅನ್ನೋ ಒಂದು ಹೆದರಿಕೆಯನ್ನು ಬಿಟ್ಟುಬಿಟ್ರೆ ನಿಮಗೆ ಅದು ನಿಜವಾಗಿ ಸೊಗಸಾದ ಶುದ್ಧವಾದ ಆನಂದವನ್ನು ಕೊಡುವ, ಮೈಯನ್ನು ರೊಚ್ಚಿಗೇಳಿಸುವ, ಶೃಂಗಾರ ಭಾವನೆಗಳನ್ನ ಸೊಗಸಾಗಿ ಪ್ರತಿಪಾದಿಸುವ, ಮತ್ತೆ ವೈರಾಗ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಚಿಂತನ ಧಾರೆಯನ್ನು ಕೊಡುವ ಒಂದು ಕಾವ್ಯಖಂಡ ಅಂತ ನಾನು ಕರೀತೇನೆ. ಈ ಕಾವ್ಯ ಅನ್ನೋದು ಇವತ್ತಿನ ಪದ್ಯ ಓದೋರಿಗೆ ಗೊತ್ತಾಗೋದಿಲ್ಲ, ಒಂದು ಛಂದಸ್ಸಿನಿಂದ ಕೂಡಿರುತ್ತೆ. ಹಳೆಗನ್ನಡ ಕಾವ್ಯಕ್ಕೆ ಶುದ್ಧ ಛಂದೋಬಂಧಿಯಾದದ್ದು. ಕವಿಗಳು ಏನ್ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ಸಂಸ್ಕೃತವನ್ನ ಹೆಚ್ಚಾಗಿ ಅನುಕರಿಸಿದ್ರು, ಕನ್ನಡದ ಪದ್ಯಗಳನ್ನು ಕೆಲವನ್ನಿಟ್ಟುಕೊಂಡ್ರು, ಮತ್ತೆ ತಾವೇ ಕೆಲವು ಹೊಸದನ್ನ ಹೊಸದ್ರು, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಂಸ್ಕೃತದಲ್ಲಿ ನಮಗೆ ಒಗ್ಗದ ಕೆಲವು ಭಾಗಗಳನ್ನು ಕಿತ್ತಾಕಿ ಕನ್ನಡಕ್ಕೆ ಹೊಂದುವಂತೆ ಅವುಗಳನ್ನು ನೇರ್ಪಡಿಸಿಕೊಂಡ್ರು. ಈಗ ನೋಡಿ, ಉತ್ಪಲಮಾಲ ಅಂತ ಒಂದು ಛಂದಸ್ಸಿದೆ. ನೆನೆಯದಿ ರಣ್ಣ ಭಾರತದೊಳಿನ್ ಪೆರರಾರು ಮನ್, ಒಂದೇ ಚಿತ್ತದಿನ್ ನೆನೆ ಒಡೆ ಎಟ್ಸೆಟ್ರಾ ಎಟ್ಸೆಟ್ರಾ. ಈ ಪದ್ಯ ಇದೆಯಲ್ಲ ಇದು ನೆನೆಯದಿ ನಾಲ್ಕು ಲಘು. ಆರಂಭದಲ್ಲಿ ನಾಲ್ಕು ಲಘುಗಳು, ತಕ್ಷಣ ಒಂದು ಗುರು, ಲಘು ಗುರು, ಆಮೇಲೆ ಮೂರು ಲಘುಗಳು, ಗುರು ಲಘು ಲಘು ಗುರು ಲಘು ಲಘು ಗುರು ಲಘು ಗುರು. ಈ ರೀತಿ ಬಂದ್ರೆ ನೀವು ಯಾವ್ದು ನೀವು ಪದ್ಯ ಬರೆದ್ರು ಕೂಡ ಹಾಗೆ ಬರೀಬೇಕು. ತರಗತಿ ಎಂದರೇನು, ನಾನೇ ಬರೆದ ಹೊಸದೊಂದು ಚಂಪಕ ಮಾಲೆಯಲ್ಲಿ, ತರಗತಿ ಎಂದರೇನು ಕೊರೆವಂತ ಮಹಾದ್ಭುತ ಯಂತ್ರ ಸಾಧನಂ. ಪರಿಚಯ ಉಂಟೆ ಪಠ್ಯಗಳು ಏತಕ್ಕೆ ಚಂದದಿಂ ಕಾಪಿ ಮಾಡ್ತೇವ, ಕಾಪಿ ಮಾಡಿದರೆ ಸುಮ್ಮನಿರ್ಪನೆ ಪರೀಕ್ಷಕ ಏಕೆ ಜೀವ ಭಯಂಗಳಿಲ್ಲವೇ. ಅಂದ್ರೆ ನೀ ಹೀಗೆ ಬರೆದ್ರು ಕೂಡ ಅದು ಚಂಪಕಮಾಲ ವೃತ್ತನೇ ಆಗುತ್ತೆ. ಇವತ್ತಿಗೆ ಕೂಡ ಸಂಗತವಾದಂತಹ ಒಂದು ಕಾವ್ಯ ಧಾಟೆ ಇದು.
ಆಮೇಲೆ ನಮ್ಮ ಹಳೆಗನ್ನಡ ಕಾವ್ಯಗಳಲ್ಲಿ ನಾ ಹೇಳಿದ್ನಲ್ಲ, ಇದು ಛಂದಸ್ಸು, ವೃತ್ತಗಳು, ಮಾಲಾವೃತ್ತಗಳು ಸಂಸ್ಕೃತದ್ದು. ಆ ಸಂಸ್ಕೃತ ವೃತ್ತಗಳಿದೆಯಲ್ಲ, ಅದರಲ್ಲಿ ಮೊದಲನೇದು ಚಂಪಕ, ನಾವು ಮಾಡ್ಕೊಂಡಿರೋದು ಅದು. ಆಕ್ಚುಲಿ ಉತ್ಪಲ ಇರೋದು ಅದರಲ್ಲಿ, ಉತ್ಪಲ ಮಾಲಾವೃತ್ತನೇ ಇರೋದು. ಹಾಗೇನೆ ಅದನ್ನ ಚಂಪಕ, ನಾವು ಏನ್ ಉತ್ಪಲದಲ್ಲಿ ಮೊದಲನೇ ಗುರು ಇರುತ್ತೆ ಅದನ್ನ ಬದಲಾಯಿಸ್ಕೊಂಡ್ಬಿಡಿ ಎರಡು ಲಘುವಾಗಿ, ಇನ್ನು ಉಳಿದಿದ್ದೆಲ್ಲ ಅದೇನೆ. ಹಾಗೇನೆ ಸಂಸ್ಕೃತದ ವಿಕ್ರೀಡಿತಗಳು ಅಂತ ಕರೀತಾರಲ್ಲ, ಶಾರ್ದೂಲ ವಿಕ್ರೀಡಿತ ಅಂತ ಶಬ್ದ ಒಂದು ಒಂದಿದೆ. ಆ ಶಾರ್ದೂಲ ವಿಕ್ರೀಡಿತದಲ್ಲಿ ಮೂರು ಗುರು ಬರುತ್ತೆ ಆರಂಭದಲ್ಲಿ. ಯಾ ವ್ಯಾಪಾರಯತಿ ರಸಾನ್ ರಸಯಿತುಂ ಕಾಚಿತ್ ಕವೀನಾಂ ನವಾ. ಯಾ ವ್ಯಾಪಾರ, ಮೂರು ಗುರು ಬರಬೇಕು, ಆಮೇಲೆ ಎರಡು ಲಘು ಬರಬೇಕು, ಆಮೇಲೆ ಗುರು ಲಘು ಗುರು, ಆಮೇಲೆ ಮೂರು ಲಘು ಮೂರು ಗುರು, ಎರಡು ಲಘು ಎರಡು ಗುರು ಗುರು ಬರೋದೇ ಹೀಗೆ. ನಾನು ಅದಕ್ಕೆ ಉದಾಹರಣೆ ಬೇರೆ ಕೊಟ್ಟೆ, ಚೌಕಾಶಿ ವ್ಯವಹಾರವೇ ಹೊಲಸು, ಒಂದೇ ಮಾತು ಒಂದೇ ದರಂ, ಇದು ಶಾರ್ದೂಲ ವಿಕ್ರೀಡಿತ. ಚೌಕಾಶಿ ಮೂರು ಗುರು ಬರಬೇಕಲ್ಲಿ. ಆಮೇಲೆ ಹಾಗೇನೆ ಶ್ರದ್ಧರ ಅಂತ ಒಂದು ಭಯಂಕರವಾಗಿ ವೃತ್ತ ಇದೆ ಸಂಸ್ಕೃತದಲ್ಲಿ. ಯಾಕೆಂದ್ರೆ ಇದು ನಾಲ್ಕು ಗುರು ಆರಂಭದಲ್ಲಿ ಕನ್ನಡದಲ್ಲಿ ಎಲ್ರಿಗೂ ಬರುತ್ತೆ, ಕನ್ನಡ ನಾಲ್ಕು ಗುರು. ಯಾವ ವ್ಯಾಪಾರ ಐತೆ ಏನದು ಶಾರ್ದೂಲ ಆದ್ರೆ ಅಲ್ಲಿ ಮೂರು ಗುರು ಮಾತ್ರ ಇದೆ. ಕಾಳಿದಾಸನ ಮೊದಲನೇ ಪದ್ಯ, ಏಕೈಶ್ವರ್ಯ ಸ್ಥಿತೋಪಿ ಪ್ರಣತ ಬಹುಫಲೇಯ ಸ್ವಯಂ ಕೃತಿವಾಸಾಹ ಇಂಥವನ್ನು ತೆಗೆದುಕೊಳ್ಳಿ. ಅಥವಾ ಶಾಕುಂತಲ ನಾಟಕದಲ್ಲಿ ಆರಂಭದಲ್ಲಿ ಬರುತ್ತಲ್ಲ ಆ ಶಿವನ ವರ್ಣನೆ, ಎಂಟು ಅಂಶಗಳಿಂದ ಕೂಡಿದ ಶಿವ ಅನ್ನೋದಿದೆಯಲ್ಲ, ಅದು ನಾಲ್ಕು ನಾಲ್ಕು ಗುರು. ಆ ಬಹಳ ಕಷ್ಟ, ನಾನೇ ತಂದೆ ಕಷ್ಟಪಟ್ಟದನ್ನ ಒಂದ್ ಪದ್ಯದಲ್ಲಿ. ಸಂಗೀತ ಕೆಲಸಕ್ಕೆ ಹೋಗಿರ್ತಾನೆ, ಮಗಳಿಗೆ ಸಂಗೀತ ಕಲಿಸ್ಬೇಕು ಅಂತ ಇಷ್ಟ ಅವ್ರಿಗೆ, ಒಬ್ಬರಿಗೆ ಪಾಪ ಅವ್ರು ಮಾಧುರು. ಆ ಸಂಗೀತ ಕಲಿಸಕ್ಕಿರೋನು ಇನ್ನೊಬ್ಬ ಅವನೊಬ್ಬ, ಅದರಿಂದ ಬಹಳ ಎಚ್ಚರಿಕೆಯಿಂದ ಮಗಳಿಗೆ ಹೇಳಿದಾರಂತೆ. ಅದನ್ನ ಶ್ರದ್ಧಾರ ವೃತ್ತದಲ್ಲಿ ನಾನು ಹೇಳ್ತೀನಿ. ಅದನ್ನ ಏನಂದ್ರೆ ಅವ್ರ ತಂದೆ ಹೇಳೋದು, ನೋಡಮ್ಮ ದ್ವೈತಂ ನಮ್ಮೊಂದು ತತ್ವಂ, ದ್ವೈತಿಗಳವರು, ದ್ವೈತಂ ನಮ್ಮೊಂದು ನೋಡಿ, ದ್ವೈತಂ ನಮ್ಮಂ ನಾಲ್ಕು ಗುರು ಬರಬೇಕು, ತತ್ವಂ ತಿಳಿದಿರು ಮಗಳೇ ನೀನಿದಂ. ಏನಂದ್ರೆ ಸಂಗೀತವೇ ಬೇರೆ, ಗೀತಂ ಪೇಳ್ವಾತನೇ ಬೇರೆ. ಸ್ವಷ್ಟ ಕಲ್ಸಕ್ ಹೋಗ್ತಾ ಇದೆ, ಸಂಗೀತ ಕಲಿಯಕ್ ಹೋಗ್ತಾ ಇದೀಯಾ ಅವನ ಹತ್ರ, ಅವನ್ ಬ್ರಹ್ಮಚಾರಿ ಬೇರೆ. ಸಂಗೀತಂ ಬೇರೆ, ಗೀತಂ ಪೇಳ್ವಾತನ ಬೇರೆ, ಮನೆತನದ ಮರ್ಯಾದೆಯೂ ಮುಖ್ಯ ಗೊತ್ತೆ. ಇಂತೆಲ್ಲ ಸ್ಪಷ್ಟದಿ ನರಿಪಿ ತಂದೆ ಮಗಳಂ ಕಲಿಯಲಿಕ್ಕೆಂದು ಬಿಟ್ಟಿರ್ದಡಂ, ಆ ಗೀತಾಚಾರಿಯಂಗೆ ಓತು ಮಗಳ್ ನಿಜದಿನ ಅದ್ವೈತ ಮಂ ಸಾಧಿಸಿರ್ಪಳ್. ಇಲ್ಲಿ ಓಹ ನಾನು ಮೆಚ್ಕೊಳ್ತೇನೆ, ಆದ್ರೆ ನಾಲ್ಕು ಗುರು ತರಕ್ಕಾಗೋದಿಲ್ವಲ್ಲ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಮೊದಲನೇ ಗುರುವನ್ನ ಕತ್ತರಿಸಿ ಎರಡು ಲಘು ಮಾಡ್ಕೊಂಡ್ಬಿಡಿ. ಸುರಚಾಪಂ ಬೋಲೆ, ಸುರಚಾಪಂ ಬೋಲೆ ಇದರೊಳ್ಳು ಶ್ವೇತಾತ ಪತ್ರ ಸ್ಥಗಿತ ದಶ ದಿಶಾ ಮಂಡಲಂ ರಾಜಚಕ್ರಂ ಪುಜದಲ್ಲಿ ಕಾಡಿತ್ತು. ಈ ತರ ಬದಲಾಯಿಸ್ಕೊಂಡ್ಬಿಟ್ರೆ ಅದನ್ನ ಸುಖವಾಗಿ ಅದನ್ನ ಮಹಾಸ್ರಗ್ಧರ ಅಂತ ಮಾಡ್ಕೊಂಡ್ಬಿಡ್ಬೋದು. ಇಪ್ಪತ್ತೊಂದು ಅಕ್ಷರಗಳ ಛಂದಸ್ಸು ಅದು, ಇವೆಲ್ಲ ಅಕ್ಷರ ಛಂದಸ್ಸು ಅಂತ ಕರೀತಾರೆ. ನೀವು ಸಂಸ್ಕೃತ ನಿಮಗೆ ಟೆಕ್ಸ್ಟ್ ಆಗಿಟ್ಟಿರೋ ಪಠ್ಯ ಯಾವ್ದಾದ್ರು ಮಕ್ಕಳಿಗಿರೋ ಪಠ್ಯ ತೆಗೆದು ನೋಡಿ, ಪಂಪಂದಾಗ್ಲಿ ರನ್ನಂದಾಗ್ಲಿ ಎಲ್ಲರದನ್ನು ನೀವು ದಯವಿಟ್ಟು ನೋಡಿದ್ರೆ ಮೊದಲನೇ ಸಾಲಲ್ಲಿ ಎಷ್ಟು ಅಕ್ಷರ ಇರುತ್ತೋ ಇನ್ನು ಮೂರು ಸಾಲುಗಳಲ್ಲೂ ಅಷ್ಟೇ ಅಕ್ಷರ ಇರಬೇಕು. ಅದಕ್ಕೆ ಅಕ್ಷರ ವೃತ್ತ ಅಂತ ಕರೀತಾರೆ ಇದನ್ನ. ಇಪ್ಪತ್ತು ಅಕ್ಷರ ಛಂದಸ್ಸು, ಹತ್ತೊಂಬತ್ತು ಅಕ್ಷರ ಛಂದಸ್ಸು ಧೃತಿ ಅಂತ ಅನ್ನೋದು. ಹಾಗೆ ಇಪ್ಪತ್ತೊಂದು, ಇಪ್ಪತ್ತೆರಡು, ಬಹಳ ಹೆಚ್ಚು ಅಂತಂದ್ರೆ ಇಪ್ಪತ್ತಾರು ಶಂಭುನಾಟನ ಅಂತ ಒಂದಿದೆ, ಇಪ್ಪತ್ತಾರು ಅಕ್ಷರದ್ದು, ಇಪ್ಪತ್ತೈದು ಇಪ್ಪತ್ತಾರು ಅಕ್ಷರದವರೆಗೆ ಇರುತ್ತೆ, ಒಂದರಿಂದ ಇಪ್ಪತ್ತಾರರವರೆಗೆ ಬರುವಂಥದ್ದು. ಆದರೆ ಕನ್ನಡದಲ್ಲಿ ಬಹಳ ಪ್ರಸಿದ್ಧವಾದದ್ದು ಈ ಮೂರನೇ, ಆ ಮೂರನೇ ಉತ್ಪಲ ಮಾಲಾ ವೃತ್ತ. ಹಾಗೆ ಅದನ್ನೇನ್ ಮಾಡೋದು, ಚಂಪಕ ಒಟ್ಟು ಆರು ಮಾಡಿಕೊಂಡ್ರು, ಮೊದಲನೇ ಗುರುವನ್ನ ಕಿತ್ತು ಹಾಕಿದ್ರು. ಅದಾದ್ಮೇಲೆ ಕನ್ನಡದಲ್ಲಿ ಕೆಲವು ಛಂದಸ್ಸುಗಳಿವೆ, ಜಾನಪದ ತ್ರಿಪದಿ ಇದೆಯಲ್ಲ, ಎಷ್ಟು ತಾಯಿ ಬೇರು ಅಂತ ಕರೀತಾರೆ ಅದನ್ನ. ಆದ್ರೆ ಯಾಕೋ ಹಳೆಗನ್ನಡ ಕವಿಗಳಿಗೆ ಅದು ಹಿಡಿಸ್ಲಿಲ್ಲ. ಯಾಕೆ ಹಿಡಿಸ್ಲಿಲ್ಲ ಅನ್ನ ನಿಜವಾದ ಕಾರಣ, ಇವರೆಲ್ಲ ರಾಜಸ್ಥಾನಗಳಲ್ಲಿ ಮೆರೆದವರು. ಅದು ಕಾವ್ಯ ಅನ್ನೋದು ಬೀದಿ ವರೆಯೇ ಹಲಗೆ ಹೊಡ್ಕೊಂಡು ಹೇಳುವಂತದ್ದ, ಗೊರವರ ಡುಂಡುಚಿಯೇ ಅಂತ ಪಂಪನೇ ತಮಾಷೆ ಮಾಡ್ತಾನೆ. ಮಹಾಪ್ರಸಿದ್ಧವಾದದ್ದು, ಪ್ರಖ್ಯಾತವಾದದ್ದು, ರಾಜಸ್ಥಾನಗಳಲ್ಲಿ ಮೆರೆಯಬೇಕಾದದ್ದು. ಅದರ ಸಾಮಾನ್ಯರ ಗಾಯನ ಪದ್ಧತಿ ಕೂಡ ನಮ್ಗೆ ಹಿಡಿಸ್ಲಿಲ್ಲ. ಎಷ್ಟು ಸೊಗಸಾದ ಜನಪದ ಕಾವ್ಯ ಅದು, ನಮ್ ಛಂದಸ್ಸು ದೇಸಿ ಛಂದಸ್ಸಲ್ಲಿರೋದು ನೋಡಿ. ಒಂದ್ ಪದ್ಯ ಇದೆ, ಗೋನಳ್ಳಿ ದೇವರೇ ಗೊಂಬೆ ತೇರಿನವಳೆ
ಒಬ್ಳು ಹೆಂಡತಿ ಹುಡುಗಿ ಮದುವೆಯಾಗಿ ಗಂಡನ ಮನೆಗೆ ಬಂದಿದ್ದಾಳೆ, ಗಂಡನ ಮನೆಯಿಂದ ತೇರಿಗೆ ಅಂತ ಹೇಳಿ ಬಂದಿದ್ದಾಳೆ ತವರು ಮನೆಗೆ. ಆ ದೇವರಿಗೆ ಹರಸ್ಕೋಬೇಕಲ್ಲ, ಅವಳು ಹರಸ್ಕೋತಾ ಇರೋದು ಏನಂದ್ರೆ ಗೋನಳ್ಳಿ ದೇವರೇ, ಗೋನಳ್ಳಿ ಅಂದ್ರೆ ಗೌಡನಳ್ಳಿ ಆಗ್ಬೋದು, ಗೋಣಿಪಲ್ಲಿ ಅಂತ ಒಂದು ಊರ ಇದೆ ಇಲ್ಲಿ ನಮ್ ರಮೇಶ್ ಕುಮಾರ್ ಅವರ ಊರು. ಗೋನಳ್ಳಿ ದೇವರೇ ಗೊಂಬೆ ತೇರಿನವಳೆ, ಏನಪ್ಪ ಅಂದ್ರೆ ದಂಡಿಗೆ ಹೋದ ಮಿಂಡ ಸುಖವಾಗಿ ಬಂದರೆ ಗಂಡನ ಆಹುತಿ ಕೊಡುವೇನ. ಇಂಥ ಪದ್ಯಗಳಿವೆ. ಈ ಪದ್ಯದ ಸೊಗಸೇನು ಅಂತಂದ್ರೆ ನಿಮ್ಗೆ ಎಷ್ಟು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೆ. ಎಷ್ಟು ಹಳೆಯ ಪದ್ಯ ರೀ ಇದು, ಸಾವಿರ ವರ್ಷಕ್ಕಿಂತ ಹಿಂದದ್ದು. ಈ ಪದ್ಯಗಳನ್ನ ನಮ್ಮ ಕವಿಗಳು, ಆಸ್ಥಾನ ಕವಿಗಳು ಕಬ್ಬಿಣದ ಹಲ್ಲು ಕಟ್ಸ್ಕೊಂಡಿದ್ರು ಅವರೆಲ್ಲ ರಾಜಾಸ್. ಯಾಕೆಂದ್ರೆ ನೀವೆಲ್ಲ ಆಸ್ಥಾನಗಳಲ್ಲಿ ಮೆಚ್ಚಬೇಕಾದವರು ಮುಂದ್ಗಡೆ ಸಾಲಲ್ಲಿ ಕೂತಿರ್ತಾರಲ್ಲ, ಅಷ್ಟ ದಿಗ್ಗಜಗಳು, ಸೈಜಲ್ಲೇನೋ ಗಜಗಳೇ ಅವರು. ಆದ್ರೆ ಪಾಂಡಿತ್ಯದಲ್ಲಿ ತುಂಬಾ ದೊಡ್ಡವರಾದ್ರೆ ಅವ್ರಿಗೂ ಒಪ್ಪು ಹಾಗೆ ಹೇಳಬೇಕಾಗಿತ್ತು. ನಿಮ್ಗೆ ಯಾವ ನಮ್ಮ ಪಿರಿಯಕ್ಕರ ಅಂತ ಒಂದು ಛಂದಸ್ ಇದೆ, ಎಷ್ಟು ಸೊಗಸಾದ ಛಂದಸ್ ಅದು. ಪಿರಿಯಕ್ಕರದಲ್ಲಿ ಕನ್ನಡ ತಾಯಿಯು ಬೆಳೆಸಿದ ದೇಸಿಯ ತೋಟವಿದು, ದ್ವಾರ ಬ್ರಹ್ಮನದು ಅಂತ್ಯ ರುದ್ರನದು ನಡುವೆಯ ವಿಷ್ಣು ಎಡೆಯಾಡುವುದು. ನಾನೇ ಇದರ ಛಂದಸ್ಸಿನ ಲಕ್ಷಣವನ್ನು ಬರೆದೆ. ಬಹಳ ಸೊಗಸಾದ ಛಂದಸ್ ಇದು, ಅದು ಯಾಕೋ ಅದು ಬರಲಿಲ್ಲ ನಮ್ಮಲ್ಲಿ. ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ ಅಂತ ಪದ್ಯ ಕೇಳಿರ್ಬೇಕು, ಅದು ಪಿರಿಯಕರ. ಓಡಿ ಮೊದಲು ಬ್ರಹ್ಮಗಣ, ಬಾರಯ್ಯ ವೈಕುಂಠ ಪತಿ ನಿನ್ನ ನೋಡುವೆ ಪಾಡುವೆ ಮನದಣಿಯೇ. ಅಂದ್ರೆ ನಮ್ಮ ಹಳೆಗನ್ನಡ ಕಾವ್ಯಕ್ಕೆ ಸರಿಸಮನಾಗಿ ಸಮಸ್ಕಂದದಲ್ಲಿ ನಿಂತು ಬಂದಂತಹ ಒಂದು ಜಾನಪದ ಒಂದು ಧಾರೆ ಇದೆಯಲ್ಲ, ಆ ಧಾರೆಯನ್ನು ಸಂಪೂರ್ಣವಾಗಿ ಕನ್ನಡ ಕವಿಗಳು ಬಿಟ್ಬಿಟ್ರು. ಹಳೆಗನ್ನಡದ ಬಗ್ಗೆ ಇರೋ ದೊಡ್ಡ ಆಕ್ಷೇಪಣೆ ಇದ್ರೆ ಅವನು ತ್ರಿಪದಿಗಳನ್ನು ಬರೆದೇನೆ ಪಂಪ, ಅದೇ ಅದು ವೃತ್ತ ಇದ್ದಂಗೆ ಇದೆ. ತನಗೆ ನಿಚ್ಚಲು ಅಂತೋಡ ಈ ಪದ್ಯ ಓದಿದ್ರೆ ಇದು ತ್ರಿಪದಿ ಅಂತ ಅನಿಸದೇ ಇಲ್ಲ, ಯಾವುದೋ ವೃತ್ತಗಳು ಸಂಸ್ಕೃತ ವೃತ್ತಗಳನ್ನು ಓದಿದ ರೀತಿಯಲ್ಲಿ ಓದಬೇಕಾಗುತ್ತೆ. ಯಾಕೆ ಇವರು ಬರೀಲಿಲ್ಲ ಅಂತಂದ್ರೆ ನಮ್ಮ ಹಳೆ ವೃತ್ತಗಳಲ್ಲಿ ದೇಸಿ ವೃತ್ತಗಳಲ್ಲಿ ಅದರಲ್ಲಿ ಸಂಸ್ಕೃತ ಪ್ರಾಚುರ್ಯಕ್ಕೆ ಅವಕಾಶ ಇಲ್ಲ. ಜಾಸ್ತಿ ಸಂಸ್ಕೃತ ಶಬ್ದಗಳನ್ನು ಬಳಸೋದ್ರಲ್ಲಿ ಅವರಿಗೆ ತುಂಬಾ ಸಂಸ್ಕೃತ ಅರಣ್ಯ ಸಂಚಾರಿ ವಿದ್ವನ್ ಮತ್ತೇಭಗಳು ಅಂತ ಇವರಿಗೆ ಹೆಸರು. ಸಂಸ್ಕೃತದ ಕಾಡಿನಲ್ಲಿ ಓಡಾಡುವ ಮದಿಸಿದ ಆನೆಗಳು ಕನ್ನಡ ಕವಿಗಳು. ಯಾಕೆ ಅಂದ್ರೆ ಅವರಿಗೆ ಸಂಸ್ಕೃತದಲ್ಲಿ ಪ್ರಾಚುರ್ಯ ಇತ್ತು ನಿಜ, ಅದನ್ನು ಮೆರೆಯಬೇಕು ಅನ್ನೋ ಹಂಬಲನು ತುಂಬಾ ಇತ್ತು. ಸತ್ತ ಅಂತ ಹಳೆಗನ್ನಡದಲ್ಲಿ ಎಲ್ಲೂ ಹೇಳದೇ ಇಲ್ಲ. ಸತ್ತ ಕೈಲಾಸ ಮೇಲೆ ನಗೆದು ಬಿದ್ದ ಅಂತ ಒಂದು ಮಾತು ಹೇಳ್ತಾರೆ ಹಳೆಗನ್ನಡ ಕವಿಗಳೇನು ಹೇಳ್ತಾ ಇದ್ರು. ಕೃತಾಂತ ಯಮ, ಅವನ ದಂತಾಂತರ ಹಲ್ಲುಗಳು ಕೊರೆ, ವಜ್ರಾಘಾತ ಜರ್ಜರೀಕೃತ ತನುವಾದನ್ ಈಕ್ವಲ್ ಸತ್ತನ್. ಹೇಳ್ಬೇಕಾದ್ರೆ ಯಾಕೆ ಈ ತರ ಬರುತ್ತೆ ಅಂದ್ರೆ ಅವರು ಬೆಳೆದ ಆವರಣ ಹಾಗೆ ಅಪ್ರಾಲ್ ಲೋಲಕ ಇದ್ದ ಹಾಗೆ ಸಮಾಜ ಯಾವ ಕಡೆ ಹೋಗಿ ತಿರುಗುತ್ತಾ ಇರುತ್ತೋ ಕವಿಗಳು ಆ ಕಡೆ ತಿರುಗಿದ್ದಾರೆ. ತುಂಬಾ ಸರಳತೆಯನ್ನೇ ಬಯಸಿದಂತಹ ಜಾನಪದ ಎಳೆಗೋ ಸ್ವಲ್ಪ ಗಾಂಭೀರ್ಯವನ್ನ ಉಳಿಸಿಕೊಳ್ಳುವ ರೀತಿಯಲ್ಲಿ ತುಂಬಾ ಕ್ಲಾಸಿಕ್ ಅನ್ನು ಅಭಿಜಾತ ಅಂತ ಕರೀತಾರೆ. ಕ್ಲಾಸಿಕ್ಸ್ ಅಂದ್ರೆ ಅಭಿಜಾತವಾದ ಒಂದು ಪರಂಪರೆಯನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ನಮ್ಮ ಹಳೆಗನ್ನಡ ಕಾವ್ಯ ಸಾಕ್ತು. ಅಲ್ಲಿ ಇಷ್ಟ ಅಕ್ಷರ ಇರುತ್ತೆ, ಇಷ್ಟ ಅಕ್ಷರ ಛಂದಸ್ಸು ಅಂತ ಕರಿತೀವಿ. ಗುರು ಲಘುಗಳು ನಿಶ್ಚಿತವಾದ ಸ್ಥಾನದಲ್ಲಿ ಬರ್ತವೆ. ಯಾ ಸೃಷ್ಟಿ ಸೃಷ್ಟು ರಾಧ್ಯ ಗ್ರಂಥರ ಇದು, ನಾಲ್ಕು ಗುರು ಬರಬೇಕು. ವಹತಿ ವಿಧಿಹುತಂ ಯಾ ಹವಿರ್ ಯಾಚ ಹೋತ್ರಿ, ಏ ದ್ವೇ ಕಾಲಂ ವಿಧತ್ತ ಶ್ರುತಿ ವಿಷಯ ಗುಣ. ಇದು ಬಂದ್ರೆ ಆಯಾ ಸ್ಥಾನದಲ್ಲಿ ಗುರುವಿನ ಸ್ಥಾನದಲ್ಲಿ ಗುರುನೇ ಬರಬೇಕು, ಲಘುವಿನ ಸ್ಥಾನದಲ್ಲಿ ಲಘುನೇ ಬರಬೇಕು. ಸ್ಥಾನ ಪಲ್ಲಟಕ್ಕೆ ಅವಕಾಶ ಇಲ್ಲ ಇಲ್ಲಿ. ಆಮೇಲೆ ಯತಿ ಅಂತ ಬೇರೆ ಒಂದಿದೆ, ಅಲ್ಲಲ್ಲಿ ನಿಲ್ಬಿಡ್ಬೇಕು, ಹೇಳಿ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ಬೇಕು. ಯಾ ವ್ಯಾಪಾರ ಯತಿ ರಸಾನ್ ರಸಯಿತುಂ ಕಾಚಿತ್ ಕವೀನಾಂ ನವ ರಸಯಿತುಂ, ಅಲ್ಲಿ ನಿಂತ್ಕೊಂಡ್ಬಿಡ್ಬೇಕು. ಆದ್ರೆ ಕನ್ನಡ ಕವಿಗಳು ಇದನ್ನು ಪಾಲಿಸಲಿಲ್ಲ. ಯಾರಿಗ ಬೇಕೈ ಕನ್ನಡಕ್ಕೆ ಯತಿ ಇಲ್ಲ, ಕೋಣನಿಗೆ ಮತಿ ಇಲ್ಲ ಅಂತ ಒಂದು ಗಾದನೆ ಇದೆ. ಕೋಣನಿಗೆ ಮತಿ ಇಲ್ಲ, ಕನ್ನಡಕ್ಕೆ ಯತಿ ಇಲ್ಲ. ಯಾಕೆಂದ್ರೆ ಎಲ್ಲಿಂದ್ರಲ್ಲಿ ನಿಲ್ಲಿಸ್ಕೊಂಡು ನಾವು ಹೋಗುದು ಕನ್ನಡ ವಾಚೋ ವಿಷಯವಾದದ್ರಿಂದ ಓದುವಾಗ ನೀವು ಎಲ್ಲಿಗೆ ಬೇಕಾದ್ರೆ ನಿಲ್ಲಿಸ್ಕೊಳ್ಬಹುದು. ಸಂಸ್ಕೃತದಲ್ಲಿ ಹಂಗಲ್ಲ, ಇಂಥ ಕಡೆನೆ ನಿಲ್ಲಿಸ್ಕೊಳ್ಬೇಕು ಅಂತ. ಯತಿ ಎಂಬುದು ಉಸಿರುವ ತಾಣಂ, ಉಸಿರುವ ತಾಣಂ ಅಂದ್ರೆ ಉಸಿರು ತಗೊಳ್ಳೋ ಸ್ಥಾನ ಅಲ್ಲ, ಉಸಿರುವ ಹೇಳುವ ಸ್ಪಷ್ಟವಾಗಿ ಇಂಥ ಕಡೆ ಇರಬೇಕು ಅಂತ ಹೇಳುವ. ಅದರ ಬಗ್ಗೆ ತಪ್ಪು ವ್ಯಾಖ್ಯಾನಗಳಾಗಿವೆ. ಉಸಿರುವದಾಣಂ, ಉಸಿರುದಾಣಂ ಅಂದ್ರೆ ಉಸಿರನ್ನ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಬಿಡೋದು ಅಂತ ಅಲ್ಲ, ಅದು ಉಸಿರುವದಾಣಂ. ಉಸಿರುವ ಅಂದ್ರೆ ಹೇಳಲ್ಪಟ್ಟ ಇಂಥ ಕಡೆ ಅಂತ ನಿಗದಿತವಾದ ಅನ್ನೋ ಮಾತಲ್ಲಿ ಬರ್ತದೆ. ಇದು ಎರಡನೇ ಅಕ್ಷರಕ್ಕೆ ಪ್ರಾಸ ಬೇರೆ ಇರ್ಬೇಕು ಕನ್ನಡದಲ್ಲಿ. ಇದು ಯಾವ ಭಾಷೆಯಲ್ಲೂ ಇಲ್ಲ, ನಮ್ಮ ದ್ರವಿಡ ಭಾಷೆಗಳಲ್ಲಿ ವೈಶಿಷ್ಟ್ಯ ಇದು.
ಏನಿವೆ ಪಂಚ ಪಾಂಡವುಲೇಮಿ ಲಂಚ ಮಿಚ್ಚಿರಿ ನೀಕು, ಅದು ಪಂಚ ಅಂತ ಬಂದ್ರೆ ಅಲ್ಲಿ ಲಂಚ ಬರಲೇಬೇಕು. ಷಟ್ಪದಿ ಅದಕ್ಕೆ ಯಾವುದೋ ಒಂದು ಪದ್ಯ ತಗೊಂಡ್ರೆ ಕಂದಂ ತ್ರಿಭುವನ ಮಾಕಂದಂ ಅಂತ ಬರಬೇಕು. ಯಾಕೆಂದ್ರೆ ಎರಡನೇ ಅಕ್ಷರ ಇದೆಯಲ್ಲ ಆ ಪದ್ಯದ್ದು, ಆ ಅಕ್ಷರ ದ ಇದ್ರೆ ಮುಂದಿನ ಪದ್ಯದಲ್ಲಿ ಶ್ರೀ ವನಿತೆಯ ಅರಸನೆ, ಎರಡನೇ ಅಕ್ಷರ ನೋಡಿ ವಾ, ಶ್ರೀ ವನಿತೆಯ ಅರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ. ವಾ 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 ನೋಡಿ, ಸನಕಾದಿ ಸಜ್ಜನ ನಿಖರ ದಾತಾರ ರಾವ ನಾಸುರ ಮತನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆನತ ಜನವ ಗದುಗಿನ ವೀರ ನಾರಾಯಣ. ಈ ಪದ್ಯಗಳನ್ನು ತೆಗೆದುಕೊಂಡು ಹೋದ್ರೆ ನಿಮಗೆ ಎರಡನೇ ಅಕ್ಷರಕ್ಕೆ ಅದು ಹೇಗೆ ತಂದ್ಬಿಡ್ತಾರೆ ಪ್ರಾಸವನ್ನ ಗೊತ್ತಾ, ನಿಮಗೆ ತಂದು ಹೊಸದದ್ದು ಅಂತ ಅನ್ಸೋದಿಲ್ಲ. ಯಾರೇ ಬರೆದ್ರು ಹಾಗೆ ಅನ್ಸೋದಿಲ್ಲ. ನಾನೇ ನನಗೆ ಹೊರಗಿನಲ್ಲಿ ಬರೆಯಕ್ ಬರ್ತಾ ಇರಲಿಲ್ಲ, ಮತ್ತೆ ಪದ್ಯ ಬರೆಯೋದು ನನ್ನ ಡಿಶ್ಯು ಆಹಾರನೂ ಆಗಿರಲಿಲ್ಲ. ಅದೇ ಚಂದೋಮಿತ್ರ ಬರೆದಾಗ ನಾನು ಬರೆಯಬೇಕಾಯ್ತು, ಸಹಜವಾಗಿ ಬಂದ್ಬಿಡ್ತು ನನಗೆ. ಭಾಷಣಕಾರನಾಗಲು ವಿಚಾರಿಸಿ ವಸ್ತುವಿನ ಅಂತರಂಗಮಂ ಭೂಷಿಸುವಂಥ ಚಿತ್ತವಿರಬೇಕು. ಭಾಷಣಕಾರ ಭಾಷಾ ತಾನೇ ಅದು, ಅಲ್ಲಿ ವಿಚಾರಿಸಿ ವಸ್ತುವಿನ ಅಂತರಂಗಮಂ ಭೂಷಿಸು, ಭಾಷಾ ಬಂದ್ರೆ ಇಲ್ಲಿ ಭೂಷ ಬರುತ್ತೆ, ಚಿತ್ತವಿರಬೇಕು. ಕೊನೆಗೆ ಸಭಾಸದ ಎದ್ದು ಹೋಗದಂತೆ ಕಿರು ಮಾತೊಳೆ ತುಂಬಿರಬೇಕು ವಾಂಗ್ಮಯಂ. ಸನ್ಮಾತ್ ಬರುತ್ತೆ ಇಲ್ಲಿ. ಎರಡನೇ ಅಕ್ಷರದ ಪ್ರಾಸವನ್ನ ಕನ್ನಡ ಕವಿಗಳು ಸಣ್ಣ ಸಣ್ಣ ಪದ್ಯಗಳಲ್ಲಿ ಕೂಡ ಉಳಿಸ್ಕೊಂಡ್ರು. ಯಾಕೆಂದ್ರೆ ಅದು ಸಂಸ್ಕೃತದಲ್ಲಿ ನಿಯತವಾಗಿ ಕೊನೆಯ ಅಕ್ಷರಕ್ಕೆ ನಿಂತು ಹೋಗ್ಬೇಕು, ಯತಿಯ ಮೂಲ ನಿಯಮನೇ ಅದು. ಆಯಾ ಪದ್ಯದ ಹತ್ತೊಂಬತ್ತು ಅಕ್ಷರ ಇದ್ರೆ ಹತ್ತೊಂಬತ್ತನೇ ಅಕ್ಷರಕ್ಕೆ ನಿಂತು ಹೋಗ್ಬಿಡ್ಬೇಕು ಅದು. ಮತ್ತೆ ಇಪ್ಪತ್ತನೇ ಪದ್ಯನ ಇಪ್ಪತ್ತನೇ ಅಕ್ಷರದಿಂದ ಮುಂದಿನ ಸಾಲ ಆರಂಭ ಆಗುತ್ತಲ್ಲ, ಬೇರೆ ಅದು. ಆದರೆ ಕನ್ನಡದಲ್ಲಿ ಹಾಗಲ್ಲ. ಶ್ರೀಯ ನರಾತಿ ಸಾಧನ ಪಯೋನಿಧಿಯೊಳ್ಪಡೆದು ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇನ್ ಒತ್ತಿಕೊಂಡು ಮಾತ್ಮೀಯ ನೋಡಿ, ಆ ನಿಂತೋಗೋದಿಲ್ಲ ಅಲ್ಲಿ. ಆತ್ಮೀಯ ವೃತ್ತಿಯ ನೊಡಂಬಡೆ ತಳ್ಳಿಯಂ ಉದಾತ್ತ ನಾರಾಯಣ ಈಗ ಯಮಗೆ ವಿಶುದ್ಧ ಸೌಖ್ಯ ಕೋಟಿಯಂ ಅಂತ ಹೇಳಿದಾಗ ನಾವು ಅಲ್ಲಿಗೆ ನಿಲ್ಸ್ಕೊಳ್ಳೋದಿಲ್ಲ, ಮುಂದಕ್ಕೆ ಹೋಗ್ತೀವಿ. ಕನ್ನಡದ ವೈಶಿಷ್ಟ್ಯ ಅಂದ್ರೆ ಅಕ್ಷರ ವೃತ್ತಗಳಲ್ಲಿ ನಮಗೆ ಬೇಕಾದ ಅಕ್ಷರ ವೃತ್ತಗಳನ್ನು ಮಾತ್ರ ಆರನ್ನ ಆರಿಸ್ಕೊಂಡಿದ್ದು. ಸಂಸ್ಕೃತದಲ್ಲಿ ಎಷ್ಟೇ ಗೊತ್ತಾ, 13,62,00,000 ಇದೆ. ಅಲ್ಲ ಒಂದ್ ಎರಡು ಮೂರು ಕಡಿಮೆ ಇರ್ಬೋದು, ನಾನು ಸರಿಯಾಗಿ ಹೇಳ್ತಾ ಇಲ್ಲ. 13,00,000 ಚಿಲ್ಲರೆ ಇದೆ ಕನ್ನಡದಲ್ಲಿ, 6,00,000. ಆರರಲ್ಲೂ 3 ವಾಸ್ತವವಾಗಿ, ಮೊದಲ ಗುರುವನ್ನ ಕಿತ್ತಾಕಿ ಎರಡೆರಡು ಲಘು ಮಾಡ್ಕೊಂಡ್ವಲ್ಲ, ಅದು 6 ಆಯ್ತಷ್ಟೆ. ಪ್ರಸಿದ್ಧವಾದ ಖ್ಯಾತ ಕರ್ನಾಟಕ ಅಂತ ಅದನ್ನ ಕರೆಯೋದು ಯಾವುದು ಅಂದ್ರೆ ಈ 6ನ್ನ. ಹೀಗೆ ಅಕ್ಷರ ವೃತ್ತ ನಮ್ಮ ಅಭಿಜಾತ ಕಾವ್ಯದ ಪ್ರಮುಖವಾದ ವಾಣಿಯಾಗಿದೆ. ಇದು ಸಂಸ್ಕೃತ ಕನ್ನಡ ಪ್ರಾಕೃತ ಮೂರನ್ನೂ ತೆಗೆದುಕೊಂಡು, ನಮ್ಮ ಕನ್ನಡ ಕವಿಗಳೆಲ್ಲ ಪ್ರಾಕೃತದಲ್ಲಿ ಬಹಳ ಪ್ರಸಿದ್ಧರಾಗಿದ್ದರಿಂದ. ಇನ್ಫ್ಯಾಕ್ಟ್ ಅವರಿಗೆ ಬರ್ತಾ ಇದ್ದ ಹೇಳ್ಕೊಳ್ತಾರಲ್ಲ ಪ್ರಾಕೃತ ಜ್ಞಾನ ಎಷ್ಟಿತ್ತು ಅಂದ್ರೆ, ಪ್ರಾಕೃತದಲ್ಲಿ ಅನೇಕರು ಕವಿತೆಗಳನ್ನು ಬರೆದಿದ್ದಾರೆ, ಕಾವ್ಯವನ್ನು ಬರೆದಿದ್ದಾರೆ. ಬಹಳ ದೊಡ್ಡ ಭಾಷೆ ಅದು, ಸಂಸ್ಕೃತದಷ್ಟೇ ಪ್ರಸಿದ್ಧವಾದ ಸಾಮಾನ್ಯ ಜನ ಆಡ್ತಾ ಇದ್ದಂತಹ ಒಂದು ಭಾಷೆ. ಇದರಿಂದ ಖಮಾಮಿ ಸಬ್ಬೆ ಜೀವಾಣಂ, ಒಂದು ಪ್ರಾಕೃತ ಶ್ಲೋಕ ಇದೆ, ಒಬ್ಬ ಹೇಳ್ತಾನೆ ಖಮಾಮಿ ಸಬ್ಬೆ ಜೀವಾಣಂ, ನಿಮ್ಮೆಲ್ಲರ ತಪ್ಪುಗಳನ್ನ ನಾನು ಕ್ಷಮಿಸಿದ್ದೇನೆ, ಖಮಾಮಿ ಅಂದ್ರೆ ಕ್ಷಮಿಸ್ತೇನೆ, ಖಮಾಮಿ ಸಬ್ಬೆ ಜೀವಾಣಂ, ಹಾಗೆ ಸಬ್ಬೆ ಜೀವಂ ಖಮಂತುಮೇ, ಹಾಗೆ ನೀವೆಲ್ಲ ನನ್ನನ್ನ ಕ್ಷಮಿಸ್ಬೇಕು, ನಮ್ಮ ಯಾರು ಈ ತರ ಕೇಳ್ಕೊಳ್ಳಲ್ಲ, ನಾನು ಮಾಡಿದ ತಪ್ಪನ್ನು ದಯವಿಟ್ಟು ಕ್ಷಮಿಸಿ ಅಂತ ಯಾರು ಕೇಳ್ಕೊಳ್ಳೋದಿಲ್ಲ. ನಾನು ಕ್ಷಮಿಸ್ತೇನೆ ಅಂತ ಬೇಕಾದ್ರೆ ಹೇಳ್ತಾರೆ, ನಾನು ಕ್ಯಾಪಿಟಲ್ ಲೆಟರ್ಸ್ ಬರೆದು ಹೇಳ್ತಾರೆ ಬೇಕಾದ್ರೆ ಕ್ಷಮಿಸ್ತಾ, ಆದ್ರೆ ನೀವು ನನ್ನನ್ನ ಕ್ಷಮಿಸಿ. ಇದು ಪ್ರಾಕೃತ ಭಾಷೆ ಇದು, ಆ ಭಾಷೆಯ ಲಾಲಿತ್ಯ ಅದನ್ನ ಬಲ್ಲಂತಹ ಎಲ್ಲ ಕನ್ನಡ ಕವಿಗಳು ಜೈನ ಕವಿಗಳು ಮುಖ್ಯವಾಗಿ ಎಲ್ಲರಿಗೂ ಪ್ರಾಕೃತ ಬರ್ತಾ ಇತ್ತು ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಲ್ಲಿ ಬರುತ್ತೆ. ಆ ಪ್ರಾಕೃತದ ಒಂದು ಅನುಸರಣೆಯಿಂದ ಅವರು ಕನ್ನಡಕ್ಕೆ ಮಾತ್ರ ವೃತ್ತ ಅನ್ನೋದನ್ನು ತಂದರು. ನಾನು ಹೇಳಿದ ಅಕ್ಷರ ವೃತ್ತ ಹೇಳಿದ್ದು ಅದನ್ನ ವರ್ಣವೃತ್ತ ಅಂತ ಕರೀತಾರೆ. ತುಂಬಾ ಪೆಡಸು ಅದು, ಅಕ್ಷರ ನಿಯತತೆ ಇದೆ ಮತ್ತೆ ಗತಿ ನಿಯತತೆ ಇದೆ ಮತ್ತೆ ಎರಡನೇ ಅಕ್ಷರಕ್ಕೆ ಪ್ರಾಸಬದ್ಧತೆ ಇದೆ. ಇದನ್ನ ತೆಗೆದುಕೊಂಡ್ರು. ಆದ್ರೆ ಈ ಅಕ್ಷರ ಯಾಕೋ ಸರಿ 18 ಅಕ್ಷರ 19 ಅಕ್ಷರ 20 ಅಕ್ಷರ ಯಾತಕ್ಕೆ, ಮಾತ್ರೆಗಳನ್ನು ತಗೊಂಡ್ಬಿಡೋಣ. ಮಾತ್ರೆಗಳು ಅಂತಂದ್ರೆ 3, 4, 5 ಮಾತ್ರೆಗಳು. ಮೇಲೆ ನೋಡೆ ಕಣ್ಣ ತಣಿಪ ನೀಲ ಪಟದಿ ವಿವಿಧ ರೂಪ ಅಂದ್ರೆ ಅದು ಮೇಲೆ 3, ನೋಡೆ 3, ಕಣ್ಣ ತಣಿಪ ವಿವಿಧ ರೂಪ ಜಾಲಗಳನ್ನು ಬಣ್ಣಿ ಶಿಲ್ಪ ಶಿಲ್ಪ ಚತುರನ ಅಕೋ ಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೆ. ನಾವೇ ರಾಧೆ ಅವನೇ ಶ್ಯಾಮ ಬೇರೆ ಬಗೆಯ ಮಾಣಿರೆ. ಮೂರು ಮಾತ್ರೆ ಕಂಪ ಬಿಡುವ ದಳಗಳಂತೆ ಸುತ್ತಲರಳಿಕೊಳ್ಳಿರೆ.
ಒಲುಮೆಗಿಡುವ ಪ್ರಭಾವಳಿಯ ತೆರದಿ ಬಳಸಿ ನಿಲ್ಲಿರೆ. ಇವು ಮೂರು ಮೂರು ಮಾತುಗಳು. ರಾಯರು ಬಂದರು ಮಾಮನ ಮನೆಗೆ ರಾತ್ರಿಯಾಗಿತ್ತಾಯ್ತಲ್ಲ, ಇದು ನಾಲ್ಕು. ಎಲ್ಲಿ ಎಷ್ಟು ಹುಡುಕುದು ನಾಲ್ಕು ನಾಲ್ಕು ಮಾತು ಸರಿಯಾಗಿ ಬರುತ್ತದೆ, ಅದರಲ್ಲಿ ಖಚಿತವಾಗಿದೆ. ಬಿದ್ದುದು ನನಗೋ ಮೂರೇ ಮತಗಳು. ಎಲೆಕ್ಷನ್ ಇದ್ಬಿಡಿ ಅನ್ನೋ ಪಾಪ, ಅವರಿಗೆ ಬಿದ್ದಿದ್ದು ನನಗೋ ಮೂರೇ ಮತಗಳು. ಎದುರಾಳಿಗೆ ಸಲೆ ಮುನ್ನೂರೆಂಟೆ ನೋಡಿ, ನಾಲ್ಕು ನಾಲ್ಕು ಮಾತ್ರ. ಎದುರಾಳಿಗೆ ಸಲೆ ಮುನ್ನೂರೆಂಟೆ, ಮುನ್ನೂರೆಂಟು ಮಾತ್ರ ಎದುರಾಳಿಗೆ. ಆದರೆ ಸಭೆಯಲ್ಲಿ ಏನಾಗೋದು, ಆದರೂ ಹೆಂಡತಿ ಮೇಲೆ ಹತ್ತು ಬಂದಿದ್ದಾರೆ ಸ್ಟೇಜ್ ಮೇಲೆ, ಕಾಲರ್ ಪಟ್ಟಿಯ ಹಿಡಿದೇ ಕೇಳಿದಳು ಗಂಡನ ಏನಂತ, ಒಂದು ಮತವು ಖಂಡಿತ ನಿಮ್ಮದೊಪ್ಪಿದೆ, ಒಂದನ್ನು ನಾನೇ ಹಾಕಿದ್ದು ನಿಜ, ಅದು ಯಾವಳು ಆ ಮೂರನೇ ಆಕೆಯು ಹೇಳುವಿರೋ ಬೇಕು ಪಾಪ, ಅವನ ಸಮಸ್ಯೆ ಯಾವುದೋ ಮೂರು ಬಿತ್ತಲ್ಲ ಅಂದ್ರೆ, ಅದು ಯಾವಳು ಆ ಮೂರನೇ ಆಕೆಯು. ಇದು ನಾಲ್ಕು ಮಾತ್ರ, ಇದು ಐದು ಮಾತ್ರೆ ಗಣ ಅಂತೂ ಕನ್ನಡದಲ್ಲಿ ಇವತ್ತಿಗೂ ಪ್ರಸಿದ್ಧವಾದ ಗಣ. ನೀವು ಕನ್ನಡದ ಯಾವ ಪದ್ಯ ತೆಗೆದುಕೊಳ್ಳಿ, ಅಡಿಗರನ್ನು ತೆಗೆದುಕೊಳ್ಳಿ, ಆನಂದ ತೀರ್ಥರಿಗೆ ಅಂತ ಒಂದು ಪದ್ಯ ಇದೆ ಅವರದು. ರಾಮನವಮಿಯ ದಿವಸ, ರಾಮನವಮಿ ಅದಕ್ಕೆ ಹೇಳ್ತಾ ಇದ್ದೀನಿ, ರಾಮನವಮಿಯ ದಿವಸ ರಾಮನಾಮಾಮೃತವೇ, ಪಾನಕ ಪನಿವಾರ ಕೋಸಂಬರಿ, ಸಿದ್ದೋಟು ಕರುಬೂಜಗಳ ಹೋಳು ಸೀಕರಣೆ, ವ್ಯಕ್ತ ಮಧ್ಯಕ್ಕೆ ಬಂದುರಿವ ಶಬರಿ. ರಾಮನವ ಐದು ಮಾತ್ರೆ, ಮಿಯ ದಿವಸ ಐದು ಮಾತ್ರೆ, ರಾಮನ ಮಾಮೃತವೇ. ನಾನು ದೊಡ್ಡವ್ರಿಗೆ ಹೇಳ್ತಾ ಇಲ್ಲ, ಅನೇಕರಿಗೆ ಮಾತುಗಳನ್ನು ಬಿಡಿಸೋದು ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೇ. ದೊಡ್ಡವರು ಬಲ್ಲವರು ಕ್ಷಮಿಸಬೇಕು. ದೊರಗಳ ನಾಡು ವಿರಮಿಸ ಬನೆ ಮೌನ ದೊಳಮನೆಯ ಶಾಂತಿಯಲೆ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಅಂದ್ರೆ ಕನ್ನಡಕ್ಕೆ ಎಷ್ಟು ಪ್ರಸಿದ್ಧವಾಗ್ಬಿಡ್ತು ಇದು ಅಂತಂದ್ರೆ, ಗಡಿಯಾರದ ಅಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣ ಪಟ್ಟಿಯ ಕಂಡು ಕನ್ನಡಿಯಲಿ, ಗಂಟೆ ಎಷ್ಟೆಂದು ಕೇಳಿದರೆ ಏನ ಹೇಳಲೆ, ಎಷ್ಟೊಂದು ಗಡಿಯಾರ ಅಂಗಡಿಯಲಿ. ಟೈಮ್ ಅಂದ್ರೆ ಯಾರ್ದು ಟೈಮ್ ಹೇಳಪ್ಪ, ನಂದು ಹೇಳ, ನನ್ನ ಮಗಂದು ಹೇಳ, ಮೊಮ್ಮಗಂದು ಹೇಳ, ನನ್ನ ತಮ್ಮಂದು ಹೇಳ, ನಮ್ಮ ತಂದೆ ಹೇಳ. ದೊಡ್ಡವರಿಗಿಂತ ದೊಡ್ಡವರಿದ್ದಾರೆ. ಈ ಮೊನ್ನೆ ಟಿವಿ ಸಂದರ್ಶನದಲ್ಲಿ ಒಬ್ಬನಿಗೆ ನೂರ ಮೂರು ವರ್ಷ ಆಗಿದೆ ಅಂತ ಅವನು ಸಂದರ್ಶನ ತಗೊಂಡ್ಬಿಟ್ರು, ಅವ್ನು ತಗೊಂಡು ಉಜ್ಬೇಕಿಸ್ತಾನ್ ತಗೊಂಡು, ಅವ್ನು ತಗೊಂಡು ಎಲ್ಲ ಆನಂದವಾಗಿ ಎಲ್ಲ ವಯಸ್ಸೆಲ್ಲ ಕೇಳ್ತಾ ಇದ್ರು. ಕೇಳಿದ್ಮೇಲೆ ಇದಕ್ಕಿದಾಗಿ ನೂರ ಮೂರು ಅಲ್ವಾ ಅವನಿಗೆ, ಅದಕ್ಕಿದಾಗಿ ಒಳಗಡೆ ದಪ್ಪ ಅಂತ ಶಬ್ದ ಆಯ್ತು. ಭಾರಿ ಶಬ್ದ ಏನದು, ಏನದು ಅಂದ್ರೆ, ನಮ್ಮ ಅಪ್ಪ ಅಂತ ಕಾಣುತ್ತೆ, ಎಲ್ಲ ಕುಡಿದು ಬಿದ್ದು ಬಿಟ್ಬಿಟ್ಟಿದ್ದಾನೆ. ಅವ್ರ ಅಪ್ಪ ಅಂತ ಕಾಣುತ್ತೆ, ಅವನು ಏನು ಸಹಜವಾಗಿ ಹೇಳ್ತಾ ಇದ್ದಾನೆ, ನಮ್ಮ ಅಪ್ಪ ಅವನಿಗೆ ಎಷ್ಟು ವಯಸ್ಸು ಇರಬೇಕು, ಕುಡಿದು ಬಿದ್ದಿದ್ದಾನೆ ಅಂದ್ರೆ ಏನ್ ಆಕ್ಟಿವ್ ಆಗಿರ್ಬೇಕು ಅವನು. ಅದನ್ನ ಅಂದ್ರೆ ಗಡಿಯಾರದ ಅಂಗಡಿಯ ಮುಂದೆ ಟೈಮ್ ಏನ್ ಹೇಳೋಣ, ಟೈಮ್ ಅಂದ್ರೆ ಇಟ್ ಇಸ್ ನಾಟ್ ಅನ್ ಎಕ್ಸ್ಪ್ಲನೇಷನ್ ಆಫ್ ಥಿಂಗ್ಸ್, ಇಟ್ ಇಸ್ ಸಮಥಿಂಗ್ ಬೆಟರ್ ಅಂತಾನೆ ಕವಿ. ವಿವರಣೆ ಕೊಡುವಂತದಲ್ಲ ಅದು, ಅದನ್ನೇನ್ ಹೇಳೋಣ, ನಾವ್ ಯಾವ್ದೋ ಒಂದಕ್ಕೆ ಸಿಗಾಕೊಂಡಿದೀವಿ, ಗಡಿಯಾರದ ಆನೆ ಅದ್ರ ಕೈ ಸಿಗಾಕೊಂಡಿದೀವಿ, ಕಾಲ ಹೀಗೆ ತಳಿತಾನೆ ಇದೆ, ಮುಂದ್ ಹೋಗ್ತಾನೆ ಇರುತ್ತೆ, ಹೋಗ್ತಾನೆ ನೋಡ್ ನೋಡ್ತಾ ದಿನಮಾನ, ಆಡಾಡ್ತಾ ಆಯುಷ್ಯ, ನಡೆದಾದ ನಡೆದಾದ ನಡೆದಾದ. ಬೇಂದ್ರೆ ಹೇಳ್ತಾರೆ, ಕಾಣದ ಕಡಲ್ ಹಾದಿ ಹಿಡಿದಾದ. ಇಲ್ಲೆಲ್ಲ ಐದೈದು ಮಾತ್ರೆಗಳ ಒಂದು ರಚನೆಯ ರೀತಿಯನ್ನ ಕಟ್ಟಿಗೆ, ಮೂರು ಮಾತ್ರೆ ನಾಲ್ಕು ಮಾತ್ರೆ ಐದು ಮಾತ್ರೆ. ಇದರಲ್ಲಿ ಒಂದು ಸ್ವಲ್ಪ ವೈಶಿಷ್ಟ್ಯ ಏನು ಅಂತಂದ್ರೆ, ಕುಮಾರವ್ಯಾಸ ಮಾಡ್ಕೊಂಡಿದ್ದು ಮೂರು ನಾಲ್ಕನ್ನು ಬೆರೆಸ್ಬಿಟ್ರೆ ಎಷ್ಟು ಬುದ್ಧಿವಂತಿಕೆ, ಶುದ್ಧ ಮಾತ್ರೆಗಳು ಇವೆಲ್ಲ. ಹಾಗೆ ಕಂದ ಪದ್ಯ ನಾಲ್ಕು ಮಾತ್ರೆ, ಇದು ರಗಳಗಳಲ್ಲಿ ಮೂರು ಇದೆ, ನಾಲ್ಕಿದೆ, ಐದಿದೆ, ಆದ್ರೆ ಇಲ್ಲಿ ಮೂರಕ್ಕೆ ನಾಲ್ಕು ಸೇರಿಸಿ. ಅಡಿಗರ ಪದ್ಯ ತುಂಬಾ ಜನಪ್ರಿಯವಾಗಿದ್ದು ಯಾಕೆ ಅಂತಂದ್ರೆ, ಕುವೆಂಪು ಅವರು ಹೋಗುವೆನು ನಾ ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ ನೆನಪಿಸ್ಕೊಳ್ಳಿ. ಅಡಿಗರ ಪದ್ಯಗಳಲ್ಲಿ ತುಂಬಾ ಪ್ರಸಿದ್ಧವಾದದ್ದು ಅಂತಂದ್ರೆ, ಯಾವ ಮೋಹನ ಯಾವ ಮೋಹನ ಮೂರಲ್ಲಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ನೋಡಿ ಮೂರು ನಾಲ್ಕು ಮೂರು ನಾಲ್ಕು. ಯಾವ ಮೋಹನ ಮೂರಲ್ಲಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾ ವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಕುಮಾರವ್ಯಾಸ ಇದನ್ನ ಅದ್ಭುತವಾಗಿ ಸಾರಿಸ್ಕೊಂಬಿಟ್ಟ ಬಾಮಿನಿ ಷಟ್ಪದಿಯಲ್ಲಿ. ಬಿಸುಟು ಹೋದನು ರಥವ ಸಾರಥಿ, ಕರ್ಣ ಅವನ ಸ್ಥಿತಿಯನ್ನು ಜ್ಞಾಪಿಸ್ಕೊಂಡು ಈಗಲೇ ಕೊಲ್ಲು ಕೊಲ್ಲು ಅಂತೇಳಿ ಕೃಷ್ಣ ಚುಚ್ತಾ ಇದ್ರೆ ಚಾವಟಿಯಿಂದ ಚೋ ಕೊಲ್ಲು ಇದೇ ಈಗಲೇ ಈಗಲೇ ಮಾಡು ಅವನು ಕೊಂದು ಬಿಡು ಅಂತಂದ್ರೆ ಇವನಿಗೆ ಯಾಕೋ ಮನಸ್ಸಾಗೋದಿಲ್ಲ. ಕನ್ನಡ ಕವಿಗಳಿಗೆ ವ್ಯಾಸರನ್ನ ಮೀರ್ಬಿಡ್ತಾರ ಒಂದ್ಸಲ, ಅವ್ರು ಹೇಳಿ ಕಳಿಸ್ತಾರೆ ವ್ಯಾಸರು ಅವನ ಕೊಲ್ಲಬೇಕು ಅರ್ಜುನ ಬೇಗ ಕೊಲ್ಸ್ಬಿಡು ಅಂತಂದ್ರೆ ಆಗ್ಲಿಂದ ತಪ್ಕೊಂಡು ಬಂದು ಸ್ಟೇಜ್ ಮೇಲೆ ಬಂದ್ಮೇಲೆ ಪ್ಲೇಟ್ ತಿರುಗಿಸ್ಬಿಡ್ತಾನ ಅವನು. ಹೇಗಪ್ಪ ಕೊಲ್ಲೋದು, ಬಿಸುಟು ಹೋದನು ರಥವ ಸಾರಥಿ. ವಸುಧ ಹೇಳಿ ರಥ ಅದ್ದು ಕೆಡೆದುದು, ಅದ್ದು ಅಂದ್ರೆ ಅಳಿದು ತುಂಬಿ ಮುಳ್ಕೊಂಡು. ನಿಹಿತ ಮಾರ್ಗಣವಿಲ್ಲ, ಬಾಣಗಳಿಲ್ಲ, ಕೈಯಲ್ಲಿ ದಿವ್ಯ ಧನುವಿಲ್ಲ,
ಅದರಿಂದ ಬೆಸುವಡೆಂತ ಹೇಳುವವು ಕೈ, ಬಾಣ ಬಿಡಕ್ಕೆ ಹೇಗೆ ಕೈ ಬರುತ್ತೆ? ಬೆಸಸುವಡೆ ಮನವೆಂತು ಬಂದುದು, ಬಸುರ ಶಿಖಿ ಬಲು ಹಾಯ್ತು, ಕರ್ಣನ ಕೊಲುವನಲ್ಲ ಅಂದ್ಬಿಡ್ತಾನು. ಇದಕ್ಕಿದಾಗೆ ಕನ್ನಡ ಕಾವ್ಯದಲ್ಲಿ ಈ ತರ ಬದಲಾವಣೆಗಳಾಗ್ಬಿಡುತ್ತೆ. ಎಷ್ಟು ದೂರ ಹೊರಟೋಗ್ತಾನೆ ಅಂದ್ರೆ, ಅಯ್ಯ ಕೃಷ್ಣ ನೀ ಕಪಟ ನಾಟಕ ಸೂತ್ರಧಾರನಲ್ಲೇ, ನಿಜವಾಗಿ ಹೇಳು ಇವನ್ ಯಾರು? ಕವಿ ಒಂದೊಂದ್ಸಲ ಗೊತ್ತಿಲ್ಲದಲೇನೆ ಸತ್ಯ ಸತ್ರ ಹೋಗ್ಬಿಡ್ತಾನೆ. ಕಣ್ಣರಿಯದೊಡಂ ಕರುಳರಿಯದೆ ಅಂತ ಒಂದ್ ಮಾತಿದೆ. ಕಣ್ಣು ಅರಿಯದೇ ಇದ್ರು ಕರುಳಿಗೆ ಗೊತ್ತಾಗಲ್ವೇ? ಇದನ್ನ ಹೇಳ್ಬೇಕಾದ್ರೆ ನಮ್ಮ ಪರಮೇಶ್ವರ ಭಟ್ರು, ಯಾರ್ದೋ ಮನೆಗೆ ಹೋಗ್ತೀರಿ, ದೋಸೆ ಕೊಡ್ತಾರೆ, ಚಟ್ನಿ ಕೆಂಪು ಚೆನ್ನಾಗಿರುತ್ತೆ, ಅದ್ ತಿಂದ್ಬಿಡ್ತೀರಿ, ಸಿಕ್ಕಾಪಟ್ಟೆ ಖಾರ ಅದು, ಆಗ ಕಣ್ಣುರಿಯದೊಡಂ ಕರುಳುರಿಯದೆ ಅಂತ ಹೇಳ್ತಾ ಇದ್ರು. ಹೇಳ್ಬೇಕಾರೆ ವಿವರಿಸೋದಕ್ಕೆ ಕಣ್ಣುರಿಯದೊಡಂ ಕರುಳ್. ಈ ಪದ್ಯ ಸೊಗಸಾಗಿ ಬಂದಿರೋ ಕುಮಾರವ್ಯಾಸನ ಪ್ರಸಿದ್ಧಿಗೆ ಕಾರಣ ಅವನ ಪದ್ಯದ ಲಾಲಿತ್ಯ ಜೊತೆಗೆ ಈ ಮಾತ್ರ ವಿವೇಚನೆ. ಮೂರು ನಾಲ್ಕು ಬಿಸುಟು ಹೋದನು ರಥವ ಸಾರಥಿ, ವಸುದೆ ಎಲಿ ರಥ ಅದ್ದು ಕೆಡೆದುದು, ನಿಶಿತ ಮಾರ್ಗಣವಿಲ್ಲ ಕೈಯಲ್ಲಿ ದಿವ್ಯ ಧನುವಿಲ್ಲ. ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಒಂದು ಎಕ್ಸ್ಟ್ರಾ ಮೂರು ನಾಲ್ಕು ಪ್ಲಸ್ ಗುರು, ಏಳೇಳು ಮಾತ್ರೆಗಳದ್ದು ಎರಡು ಗಣ. ಮೊದಲನೇ ಸಾಲಲ್ಲಿ ಏಳೇಳು ಮಾತ್ರೆಗಳದ್ದು ಎರಡು ಗಣ, ಮೂರನೇ ಸಾಲಲ್ಲಿ ಏಳು ಮಾತ್ರೆಗಳದ್ದು ಮೂರು ಗಣ ಪ್ಲಸ್ ಗುರು. ಅದನ್ನ ಅರ್ಥ ಆಗುವ ಹಾಗೆ ನಾನು ಚಂದೋಮಿತ್ರದಲ್ಲಿ ಬೇರೆ ರೀತಿ ಬರ್ದೆ ಅಂತ ಇಟ್ಕೊಳ್ಳಿ. ಡಾಕ್ಟರ್ ಹತ್ರ ಒಬ್ಬನ ಕರ್ಕೊಂಡು ಹೋಗ್ತಾರೆ ಮಗನ, ಪಾಪ 25 ವರ್ಷ ಅವನಿಗೆ, ಏನೋ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ತಂದೆ ತಾಯಿಗಳು. ಈ ಡಾಕ್ಟರ್ ನೋಡಿ ಸೈಕಿಯಾಟ್ರಿಸ್ಟ್ ಅವರು ನೋಡ್ಬಿಟ್ಟು ಏನೂ ಆಗಿಲ್ಲ ನಿಮ್ಮ ಮಗನಿಗೆ, ಏನಂದ್ರೆ ಅವನಿಗೆ ಭಾಮಿನಿ ಷಟ್ಪದಿ ತಾನೇ ಇದು, ಅವನಿಗೆ ಏನು ಆಗಿಲ್ಲ ಇವನಿಗೆ, ಇವಾಗ ಭಾಮಿನಿ ಹುಚ್ಚು ಲಕ್ಷಣ ಹೇಳ್ಬಿಡ್ತಾರೆ ಡಾಕ್ಟರು. ನಿಮಗೆ ಭಾಮಿನಿ ಷಟ್ಪದಿ ಲಕ್ಷಣನೂ ಹೇಳ್ತಾರೆ, ಆ ಹುಚ್ಚನ ಲಕ್ಷಣನೂ ಹೇಳ್ತಾರೆ. ಇವಾಗ ಭಾಮಿನಿ ಹುಚ್ಚು ಒಂದೇ ಸಮನೆ ಏಳೇಳು ಮಾತ್ರೆಗಳನ್ನು, ಇವು ದೀತೆಗೆ ಮೂರು ನಾಲ್ಕರ ತೆರದಿ ಏಳು ಸಲ ಮತ್ತೆ ಕೊಟ್ಬಿಡ್ತೀನಿ ನಾನು. ಇವು ದೀತೆಗೆ ಮೂರು ನಾಲ್ಕರ ತೆರದಿ ಏಳು ಸಲ, ಕೊನೆಗೆ ಗುರುಕೃಪೆ ಇರಲು ಬದುಕುವನು. ಯಾಕೆಂದ್ರೆ ಕೊನೆಯಲ್ಲಿ ಗುರು ಬರಬೇಕು. ಏಳು ಮಾತ್ರೆ ಆದ್ಮೇಲೆ ಅಂದ್ರೆ ನಾನು ಬಹಳ ಕಷ್ಟಪಟ್ಟಿದ್ದಕ್ಕೆ ಲಕ್ಷಣಗಳನ್ನು ಸೂಚಿಸೋದಕ್ಕೆ ಹೋದೆ. ಯಾಕೆ ಅಂದ್ರೆ ನಮ್ಗೆ ಈ ಪದ್ಯಗಳ ಅರ್ಥ ಆಗ್ಬೇಕಾದ್ರೆ ಅವಳೊಂದು ಒಳಸೂತ್ರ ಇರುತ್ತೆ, ಆ ಒಳಸೂತ್ರವನ್ನ ಹೇಗೆ ಅವನು ಪಾಲಿಸಿದಾನೆ ಅಂತ ನೋಡೋದಕ್ಕೋಸ್ಕರ. ಅದು ಕುಮಾರವ್ಯಾಸ ಮತ್ತೆ ಭೀಮಕವಿ ಇದನ್ನೆಲ್ಲ ಬಸವ ಪುರಾಣವನ್ನು ಬರೆದಿದ್ದು, ಆಮೇಲೆ ಕನಕದಾಸರು ಬಹಳ ಅದ್ಭುತ ಪ್ರಮಾಣದಲ್ಲಿ ಇದನ್ನ ಈ ಭಾಮಿನಿ ಷಟ್ಪದಿಯನ್ನ ಜನಪ್ರಿಯಗೊಳಿಸಿದ್ರು. ಹಾಗೆ ಕನ್ನಡದಲ್ಲಿ ಒಂದು ಅಕ್ಷರಗಣ, ಇನ್ನೊಂದು ಮಾತ್ರಾಗಣ. ಈ ಮಾತ್ರಾಗಣ ಕನ್ನಡಕ್ಕೆ ಬಂದಿದ್ದು ಜೈನ ಕವಿಗಳಿಂದ, ಒಂದು ಕಂದ ಪದ್ಯದ ರೂಪದಲ್ಲಿ, ಸೊಗಸಾದ ಕಂದ ಪದ್ಯಗಳು. ನಾಲ್ಕು ನಾಲ್ಕು ನಾನು ಹೇಳಿದ್ದೇನೆ, ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ನನಗೆ. ನಾಲ್ಕು ನಾಲ್ಕು ಮಾತ್ರೆಗಳದ್ದು ಮೂರು ಗಣ ಮೊದಲನೇ ಸಾಲಲ್ಲಿ, ನಾಲ್ಕು ನಾಲ್ಕು ಮಾತ್ರೆದು ಐದು ಗಣ ಎರಡನೇ ಸಾಲಲ್ಲಿ, ಮುಂದೆ ಎರಡು ಹಾಗೆ ರಿಪೀಟ್ ಮಾಡಿ. ಇದು ಕಂದ. ಎಷ್ಟು ಕನ್ನಡದಲ್ಲಿ ಕಂದ ಪದ್ಯಗಳು ಎಷ್ಟಿವೆ ಅಂತಂದ್ರೆ, ಸುಮಾರು 100 ಪದ್ಯ ಕವಿ ಬರೆದಿದ್ರೆ ಅದರಲ್ಲಿ 55ರಷ್ಟು ಇದಿರುತ್ತೆ ಕಂದ ಪದ್ಯಗಳು ಇರ್ತವೆ, ಬಂಪನ್ನು ಮೊದಲುಗೊಂಡು. ಋತುಗಳು ಬಹಳ ಕಡಿಮೆ ಇರುತ್ತೆ, 60-65 ಜನನ ಯಶೋಧರ ಚರಿತ್ರೆಗೆ ಬಂದ್ಬಿಟ್ರೆ 90% ಕಂದ ಪದ್ಯಗಳೇ ಇವೆ. ಯಾಕಿದು ಅಂದ್ರೆ, ನಮ್ಮ ಸಂಸ್ಕೃತ ವೃತ್ತಗಳಿಗಿಂತ ಕನ್ನಡಕ್ಕೆ ಕನ್ನಡ ಭಾಷೆಗೆ ಹೆಚ್ಚು ಅನುಗುಣವಾದದ್ದು ಅಂದ್ರೆ ಈ ಮಾತ್ರ ವೃತ್ತಗಳು. ಇದರಲ್ಲಿ ಹೇಳೋದಕ್ಕೆ ಕನ್ನಡ ಭಾಷೆಯನ್ನು ಬೆರೆಸಿ ಹೇಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅನ್ನೋದಿರೋದು. ಕನ್ನಡ ಕವಿಗಳಿಗೆ ಈ ಜ್ಞಾನ ಇತ್ತು, ದೀರ್ಘ ವೃತ್ತಗಳು ಬೇಡ, ಅದನ್ನ ಒಡ್ಕೊಳ್ಳೋಣ, ಲಘುಗಳನ್ನು ತರೋಣ ಅಂತ ಒಂದ್ ಕಡೆ ಅನ್ಕೊಂಡ್ರು. ಹಾಗೆಯೇ ಕೊನೆಯ ಅಕ್ಷರದಲ್ಲಿ ನಿಂತು ಬಿಡೋದನ್ನು ತಪ್ಪಿಸ್ಬಿಟ್ಟು ಆದಿಪ್ರಾಸವನ್ನ ಕಂಡ್ಕೊಂಡ್ಬಿಡೋಣ ಅಂತ ಒಂದ್ ಕಟ್ಕೊಂಡ್ರು. ಆಮೇಲೆ ಜನಪದ ವೃತ್ತಗಳನ್ನು ಬಳಸಿದ್ರೆ ನೀವು ಸಂಸ್ಕೃತ ಸಮಾಸ ಹೆಚ್ಚಾಗಿ ಬಳಸಕ್ ಆಗೋದೇ ಇಲ್ಲ ಅನ್ನೋದನ್ನ ಪುರಂದರದಾಸರು, ಬಸವಣ್ಣವರು ಮೊದಲಾದವರೆಲ್ಲ ಕಂಡ್ಕೊಂಡ್ರು. ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ತಾನಲ್ಲ, ಬಸವಣ್ಣವರು ವಚನ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಈ ಪದ್ಯ ನೋಡಿ, ಅಂತರಂಗಕ್ಕೆ ಕೆಲವು ವಸ್ತುಗಳು ಬೋಧವಾಗ್ತವೆ. ಯಾರ್ದೋ ಮನೆಗೆ ಹೋಗ್ತೀರಿ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ಕಸ ತುಂಬಿ, ನಿಮಗೆ ತಕ್ಷಣ ಅನ್ಸುತ್ತೆ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ನೋಡಿ, ಮನಸ್ಸಿಗೂ ಮನೆಗೂ ವ್ಯತ್ಯಾಸ, ಎಷ್ಟು ಬೇಗ ತಂದ್ಬಿಡ್ತಾರೋ ಅವರು. ಹಾಗೆ ಅಂತರಂಗದಲ್ಲಿ ವಿಷ ತುಂಬಿಕೊಂಡಿದ್ರೆ
ನಿಮ್ಮ ಮನದೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಎಷ್ಟು ಸಮೀಪಸ್ಥವಾದ ಕನ್ನಡ ಕಾವ್ಯದ ಲಕ್ಷಣ ಇದು. ಉದಯವಾಯಿತ್ತ ಕಂಡರೆ ಉದರಕ್ಕೆ ಕುದಿವರಯ್ಯ. ಉದಯ ಉದರ ಏನ್ ವ್ಯತ್ಯಾಸ ಆಗೋದಿಲ್ಲ ಒಂದಕ್ಕೊಂದಕ್ಕೆ. ಉದಯವಾಯಿತ್ತ ಕಂಡರೆ ಉದರಕ್ಕೆ ಕುದಿವರಯ್ಯ. ಕಡೆ ಇಲ್ಲದ ದೇಶವ ತಿರುಗಿದೆನು, ಕೊನೆ ಇಲ್ಲದ ಕಂಠೆಯ ತೊಟ್ಟೆನು ಅಂತ ಅಲ್ಲಮನೆ ಒಂದ್ ಕಡೆ ಹೇಳ್ಕೊಳ್ತಾನೆ. ಅಂದ್ರೆ ಕವಿಗಳು ದೇಸಿಗೆ ಒಲಿದ ಕವಿಗಳೆಲ್ಲ ಹೆಚ್ಚು ದೀರ್ಘ ಸಂಸ್ಕೃತ ಸಮಾಸಯುಕ್ತವಲ್ಲದ ಏನ್ ಪದ್ಯಗಳ್ರಿ ಕೆಲವು. ಕುಲಿಶ ಶಿಖರ ಖರ ನಖರ ಪ್ರಚಯ ಪ್ರಚಂಡ ಚಪೇಟ್ ಆಪಾಟಿತ, ಇದು ಕನ್ನಡ. ಕನ್ನಡ ಭಾಷೆಯನ್ನ ಕುರಿತು ಹೇಳುವಾಗ ಸಂಸ್ಕೃತದಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಶಬ್ದಗಳನ್ನ ಬಳಸ್ಬಿಟ್ರೆ ಸ್ವಲ್ಪ ಕಾಲ ವಿದ್ವಾಂಸರೇ ಇದ್ದಿದ್ರಿಂದ ಅವ್ರಿಗೇನಷ್ಟು ಕಷ್ಟ ಆಗ್ತಾ ಇರಲಿಲ್ಲ, ಅಥವಾ ಕಷ್ಟ ಆಗ್ಲಿ ಅನ್ನೋ ಭಾವನೆನೂ ಇರುತ್ತೆ ಇವ್ರಿಗೆ. ನಾನು ಕಷ್ಟಪಟ್ಟು ಬರೆದಿಲ್ವೇ, ಅವನು ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ಳಿ. ಇವಳು ಹೆಣ್ಮಗ್ಳು ಹೇಳಿಲ್ಲಂತೆ ಅಡುಗೆ ಹೇಗಿರ್ಬೇಕಂದ್ರೆ ನಾನು ಬೆಳಗಿನ ಜಾವದಿಂದ ಕಷ್ಟಪಟ್ಟು ಮಾಡಿಲ್ವಾ, ನೀವು ಅಷ್ಟೇ ಕಷ್ಟಪಡ್ತೀನಿ. ಅದಕ್ಕೆ ತೆಲುಗಿನ ಒಂದು ಗಾದೆನೆ ಇದೆ, ಅವ್ರ ಪಾಪ ಹೇಗಿದೆ ಅಂತ ಕೇಳಿದ್ರೆ ಮೀಕು ಶ್ರಮಂ ಮನಕು ದುರ್ಭೋಜನಂ ಅನ್ನಂತೆ. ನಿಮಗೆ ಶ್ರಮ ನಮಗೆ ದುರ್ಭೋಜನ, ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸಂಸ್ಕೃತವನ್ನ ಬೆರೆಸಬೇಕು ಬಳಸಬೇಕು, ತಮ್ಮ ಸಂಸ್ಕೃತ ಪಾಂಡಿತ್ಯವನ್ನ ಮೇಲೆ. ಈ ಜಗನ್ನಾಥ ವಿಜಯ ಅಂತಂದಿದೆ ರುದ್ರಭಟ್ಟಂದು, ಅದರ ಮೊದಲನೇ 5 ಪದ್ಯಗಳನ್ನ ಕನ್ನಡದಲ್ಲಿ ಪಂಚಮಹಾಪಾಷಾಣಗಳು ಅಂತ ಕರೀತಾರೆ. ಯಾಕೆಂದ್ರೆ ಅದು ಸಂಸ್ಕೃತ. ಅದಕ್ಕೆ ಒಬ್ಬ ಏನ್ ಮಾಡಿದಾನೆ, ಕನ್ನಡ ಕಾವ್ಯ ಅದು ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡಿದಾನೆ ಅದನ್ನು. ಯಾಕಂದ್ರೆ ಇದು ಕನ್ನಡಕ್ಕೆ ಜಗ್ಗೋದಿಲ್ಲ, ಇದು ಅಂತ ವ್ಯಾಖ್ಯಾನಕ್ಕೆ ಜಗ್ಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಅಂದ್ರೆ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಕನ್ನಡ ಕವಿಗಳು ತುಂಬಾ ಉಭಯ ಭಾಷಾ ಕವಿಗಳಾಗ್ಬಿಟ್ರೆ, ಪಾಂಡಿತ್ಯದ ದಿಗ್ಗಜಗಳಾಗ್ಬಿಟ್ರೆ ಸ್ವಲ್ಪ ಈ ತರ ತೆಲುಗು ಕವಿಗಳಿಗೂ ಇದೇ ಗೋಳು. ಅವರು ಸೊಗಸಾದ ಪದ್ಯಗಳನ್ನು ಬರೀತಾರೆ, ಆದ್ರೆ ಬರೆದಾಗ ತೆಲುಗಿನ ದೇಶಿ ಛಂದಸ್ಸಲ್ಲಿ ಬರೆದಾಗಿರುವ ಮಾಧುರ್ಯ ಬರೋದಿಲ್ಲ. ಮಂದಾರ ಮಕರಂದ ಮಾಧುರ್ಯ ಮುನ ತೇಲು ಮಧು ಪಂಬಲೋವುನ ಮದನ ಮುಲಕು, ತೆಲುಗಿನಲ್ಲಿ ಸೊಗಸಾದ ಪದ್ಯ ಇದೆ ಅದು. ಈ ಛಂದಸ್ಸಲ್ಲಿ ಪ್ರಿಯಕರದಲ್ಲಿ ಬರೆದ್ರೆ ದೊರೆಯಕ್ಕರದಲ್ಲಿ ಬರೆದ್ರೆ ಎಷ್ಟು ತೆಲುಗು ಬರುತ್ತೆ. ಮಂದಾರ ಮಕರಂದ ಮಾಧುರ್ಯದಲ್ಲಿ ತೇಲುವ ಮಧುಪಗಳು ಹೋಗುವವೇ ಮದನದೆಡೆ ಕುಟಜದೆಡೆಗೆ. ಅಂದ್ರೆ ದೇಶಿ ಛಂದಸ್ಸನ್ನ ಬಳಸಿದಾಗ ಕನ್ನಡ ಬರ್ತದೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ, ನೀವು ಬರೆಯಕ್ ಹೋದ್ರೆ ಸಂಸ್ಕೃತ ಬಂದ್ರೂ ಕೂಡ ಒಂದೊಂದೇ ಶಬ್ದ ಬರುತ್ತೆ, ಸಂಯುಕ್ತ ಶಬ್ದಗಳು ಬರೋದಿಲ್ಲ. ಸಂಸ್ಕೃತದ ಉಕ್ತಿಗಳು ಪ್ರೀತ ಬರೋದಿಲ್ಲ ಅದರಲ್ಲಿ. ಯಾಕೆ ಅಂದ್ರೆ ಕನ್ನಡದ ಜಾಯಮಾನವೇ ಅಂಥದ್ದು, ಅದಕ್ಕೆ ಹೊಂದುವಂಥದ್ದಲ್ಲ. ಆದರೆ ಕವಿಗಳು ಆಸ್ಥಾನ ಕವಿಗಳಾಗಿದ್ದರಿಂದ, ಅಭಿಜಾತ ಕಾವ್ಯ ಲಕ್ಷಣಗಳನ್ನು ಅನುಸರಿಸಿದ್ರಿಂದ ಇವುಗಳನ್ನೆಲ್ಲ ಬಳಸಿದರು. ಇಷ್ಟು ನಿಮಗೆ ನಮ್ಮ ಹಳಗನ್ನಡದ ಬಗ್ಗೆ ಹೇಳಬೇಕಾಗಿತ್ತು ನಾನು. ಆಮೇಲೆ ಇವತ್ತಿಗೂ ಸತ್ತಿಲ್ಲ ಈ ಕಾವ್ಯ ಅನ್ನೋದಕ್ಕೆ ಕೇಶವ ಭಟ್ರು ಮನೆ ತಾನೆ ತೀರ್ಕೊಂಡ್ರಲ್ಲ, ಅವರ ಕಾವ್ಯಗಳೇ ಸತ್ವಾವಲೋಕನ ಅನ್ನೋ ಕಾವ್ಯನೇ ಉದಾಹರಣೆ. ನಮ್ಮ ಡಿ ವಿ ಜಿ ಅವರು, ಅವರ ಎಲ್ಲ ಪದ್ಯಗಳು ಯಾವ ಅನುಮಾನವೂ ಇಲ್ಲದೆ ಹೇಳ್ತೇನೆ ಹಳಗನ್ನಡ. ಹಳಗನ್ನಡ ಅಂದ್ರೆ ಇದು ಸ್ಪಿರಿಟ್ ನ ಹೇಳ್ತಾ ಇರೋದು, ಅದು ಹೊಸ ರೀತಿಯಲ್ಲಿ ಇದೆ ಅನ್ನೋದೊಂದು ಬಿಟ್ರೆ ಅದರ ಸತ್ವ ಎಲ್ಲ ಹಳಗನ್ನಡದಿಂದಲೇ ಪ್ರೇರಿತವಾದದ್ದು ಪೋಷಿತವಾದದ್ದು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಗೋವಿಂದ ಪೈಯವರ ಕೋಳಿ ಮೂರನೇ ಬಾರಿ ಕೂಗಿ ಏಸುವ ಕೊಲ್ಲಳೆಸಿದ ಯಹೂದ್ಯರ ಮನಃಶಾಂತಿಯರು ಸುಮ್ಮನಾಗೆ, ಸುಮಾರು 920 ಸಾಲುಗಳ ಒಂದು ಮಹಾಕಾವ್ಯ ಅದು, ಖಂಡ ಕಾವ್ಯ. ಅದನ್ನ ಅವರು ಗೊಲ್ಗೊಥಾ ಅಂತ ಬರೆದಿದ್ದಾರೆ. ಕ್ರಿಸ್ತನ ಜೀವನದ ಕೊನೇ ದಿನಕ್ಕೆ ಸಂಬಂಧಪಟ್ಟಂತ ಒಂದು ಘಟನೆ ಅದು. ಈಗ ಅದರ ಬಗ್ಗೆ ಅನುಮಾನಗಳು ವ್ಯಕ್ತ ಆಗ್ತಾ ಇವೆ, ಮೊನ್ನೆ ನೀವು ಟೆಲಿವಿಷನ್ ನೋಡಿರ್ಬೇಕು. ಏನಂದ್ರೆ ಇಸ್ಕರಿಯೋತ್ ಯೂದ 13ನೇವನು, ಅವನು ಕ್ರಿಸ್ತನನ್ನ ಕೈಬಿಟ್ಟವನು, ಕೈ ಕೊಟ್ಟವನು, ಶತ್ರುಗಳಿಗೆ ಅವನು ಹಿಡ್ಕೊಟ್ಟವನು ಅನ್ನೋ ಮಾತಿದೆ. ಆದ್ರೆ ಅವನು ಹಾಗಲ್ಲ ಅಂತವನಲ್ಲ ಅಂತ ಈಚೆಗೆ ಒಂದು ವಾದ ಹುಟ್ಕೊಂಡಿದೆ. ಇರ್ಲಿ, ಅದಿಲ್ಲ ಬಂದ್ರೆ ಆ ಗೋವಿಂದ ಪೈಯವರು. ಹಾಗೇನೆ ಕಡಂಗೊಳ್ಳು ಶಂಕರ ಭಟ್ರು ಸೊಗಸಾಗಿ ಹಳೆಗನ್ನಡ ಯುಕ್ತವಾದಂತಹ ಕವಿತೆಗಳನ್ನು ಬರೆದರು. ಮತ್ತೆ ಪಂಜ ಮಂಗೇಶ್ ರಾಯರು ಎರಡಕ್ಕೂ ಹೊಂದುವಂತಹ ರೀತಿಯಲ್ಲಿ, ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದೊಳು ನಿನ್ನಯ ಠಾವೆ ಪೋ 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 ಪೋ, ಈ ಪ್ರಕಾರ ಹೊಸಗನ್ನಡದಲ್ಲಿ ಇಲ್ವೇ ಇಲ್ಲ. ಹೋಗ್ 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 ಅಂತ ಹೇಳ್ಬೇಕು, ಪೋ 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 ಪೋ. ಇದು ನನಗೆ ಮಡಿಕೇರಿನಲ್ಲಿ ಅವರು ಇದ್ರು, ಅಲ್ಲಿ ಒಬ್ರು ನನಗೆ ಗಣಪತಿ ಅಂತ ಹೇಳಿ ಒಬ್ರು ಹೇಳಿದ್ರು, ಇದು ವಾಸ್ತವವಾಗಿ ಇಂಗ್ಲಿಷ್ ಮೇಲೆ ಬರೆದದ್ದು, ಇಂಗ್ಲಿಷ್ ಜನಗಳ ಮೇಲೆ ಬರೆದದ್ದು ಪದ್ಯ ಇದು ಅಂತ. ನಾಗರ ಹಾವೆ, ನೀವು ಇಂಗ್ಲಿಷ್ ಜನ, ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ, ಇಂಡಿಯಾಗ್ ಬಂದ್ಬಿಟ್ಟಿಲ್ಲ ಯಾ ಎರಡೆಳೆ ನಾಲಗೆ, ಒಂದು ತಮ್ಮ ಇಂಗ್ಲೆಂಡ್ಗೆ ಒಂದು ಸ್ಟ್ಯಾಂಡರ್ಡ್, ಇಂಡಿಯಾಕ್ಕೆ ಒಂದು ಸ್ಟ್ಯಾಂಡರ್ಡ್, ಇದ್ದರೂ ನಿನಗೆ ಸುಮ್ಮನೆ ಹೋಗು 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 ಅಂತ ಹೇಳ್ತಾರೆ ಅಂತ.
ವಾಸ್ತವವಾಗಿ ಅವರು ಸರ್ಕಾರಿ ನೌಕರ, ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು ಅವರು. ಅಲ್ಲಿ ಬರೆಯಕ್ಕಾಗಲ್ಲ ಪಾಪ ಅವರಿಗೆ. ಆ ಸಮಯದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಈ ಬುದ್ಧಿವಂತಿಕೆ ಬೆಳಗಿನ ಮಾತುಗಳನ್ನು ಆಡ್ಕೊಂಡು ಅವರು ತಮ್ಮ ಅಂತರಂಗವನ್ನು ತೋಡ್ಕೊಂಡ್ರು ಅನ್ನೋ ಮಾತು ಬರ್ತದೆ. ಇಲ್ಲಿ ಹಳೆಗನ್ನಡ ಹೀಗೆ ಅಕ್ಷರಗಣ, ನಾನೀಗ ಹೇಳಿದ ಮಾತ್ರಾಗಣ, ಮತ್ತೆ ಇನ್ನೊಂದು ಅಂಶಗಣ ಅಂತ ಹೇಳಿ, ಅದು ಉದಾಹರಣೆ ಕೊಟ್ಟಿದ್ದೀನಿ ನಾನು ಬೇಕಾದಷ್ಟು. ಅಂಶಗಣದಲ್ಲಿ ಬಹಳ ಮುಖ್ಯವಾದದ್ದು ಏಳೆ, ತ್ರಿಪದಿ, ಹಾಗೆಯೇ ಅಕ್ಕರಗಳು ಅಂತ ಕರೀತಾರೆ. ಪಿರಿಯಕ್ಕರ, ಎಡೆಯಕ್ಕರ, ಮತ್ತೆ ನಡುವಣಕ್ಕರ, ದೊರೆಯಕ್ಕರ. ಇವರು ದೊರೆಯಕ್ಕರ ಅಂತಂದ್ರೆ ಎರಡು ಸರಿಯಾಗಿ ಹೊಂದುವಂಥದ್ದು. ಇದು ನಮ್ಮ ಹಳೆಯ ದೇಸಿ ವೃತ್ತಿಗಳಾದವು. ಕನ್ನಡ ಭಾಷೆ ಬಿ ಎಂ ಶ್ರೀಕಂಠಯ್ಯನವರ ಯಾವುದೋ ಒಂದು ಅದ್ಭುತ ಪ್ರತಿಭೆಯ ಪರಿಣಾಮವಾಗಿ ಮಾತ್ರ ವೃತ್ತದ ಕಡೆ ತಿರುಗಿತು. ಏನಿಲ್ಲ, 20ನೇ ಶತಮಾನದ ತನಕ, ಆರಂಭದ ತನಕ ನಮ್ಮ ಕವಿಗಳೆಲ್ಲ ವೃತ್ತಗಳಲ್ಲಿ, ಅಕ್ಷರ ವೃತ್ತಗಳಲ್ಲಿ, ಮಾತ್ರ ವೃತ್ತಗಳಲ್ಲಿ ಅಥವಾ ಕಂದಗಳಲ್ಲಿ ಪದ್ಯಗಳನ್ನು ಬರೀ. ನೀವು ನೋಡಿ ಬೇಕಾದ್ರೆ ತಾತ ಅನ್ನೋರು ಬರಿತಾ ಇದ್ರು ಆ ಕಾಲದಲ್ಲಿ, ಅಭಿನವ ಕಾಳಿದಾಸ ಬಸವ ಶಾಸ್ತ್ರಿಗಳು ಬರಿತಾ ಇದ್ರು, ಅವರೆಲ್ಲ ಬರೆದಿರೋದು ಕಂದ ವೃತ್ತಗಳಲ್ಲಿ. ಆದರೆ ಬಿ ಎಂ ಶ್ರೀಯವರಿಗೆ ಕವಿರಾಜ ಮಾರ್ಗ ಅಂತ ಹಿಂದೆ ಇತ್ತಲ್ಲ 9ನೇ ಶತಮಾನದಲ್ಲಿ, ಹಾಗೆ 20ನೇ ಶತಮಾನದಲ್ಲಿ ಬಿ ಎಂ ಶ್ರೀಯವರು ಕವಿರಾಜ ಮಾರ್ಗ ಇನ್ನೊಂದನ್ನು ತೆರೆದರು. ಏನಂದ್ರೆ ಮಾತ್ರ ವೃತ್ತದಲ್ಲಿ ಬರೆದು ಬಿಟ್ರೆ 3-4 ಬಿಂಕದ ಸಿಂಗಾರಿ, ಚಿಮ್ಮುತ ನಿರಿಗೆಯ ಬನದಲ್ಲಿ ಬಂದಳು ಬಿಂಕದ ಸಿಂಗಾರಿ, ಬೇಟೆಗಾರ ಬಂದ ಮದ ಏನು ಬೇಟವೋ, ಆಹಾ ಏನು ಬೇಟವೋ. 3 ಮಾತ್ರೆ 4 ಮಾತ್ರೆ 5 ಮಾತ್ರೆ ಈ ಮಾತ್ರಾಗಣಗಳನ್ನು ಸೋಸಿ ಕನ್ನಡದಲ್ಲಿ ಒಂದು ಹೊಸ ರೀತಿಯಲ್ಲಿ ಬರೆಯಬಹುದು ಅನ್ನೋ ತೋರಿಸ್ಕೊಟ್ಬಿಟ್ರು. ಅದಕ್ಕೆ ಕಾರಣ ಇಂಗ್ಲಿಷ್ ಕವಿತೆಗಳಿಂದ ಪ್ರಭಾವಿತರಾದದ್ದವರು. ಬ್ರಿಡ್ಜ್ ಆಫ್ ಸೈಸ್ ಇದೆಯಲ್ಲ, ಇಷ್ಟು ಪ್ರಭಾವಶಾಲಿಯಾದ ಪದ್ಯ ಅದು ಇಂಗ್ಲಿಷ್ನಲ್ಲಿ ಹೌದಲ್ಲೋ ಗೊತ್ತಿಲ್ಲ ನಮಗೆ. ಅದನ್ನ ಪಂಜಮಂಗೇಶ್ವರ ಒಂದು ಕತೆ ಬರೀತಾರೆ ಅದ್ರ ಬಗ್ಗೆ. ಬ್ರಿಡ್ಜ್ ಆಫ್ ಸೈಸ್ ಇಂಗ್ಲಿಷ್ನಲ್ಲಿ ಅಷ್ಟು ಪ್ರಸಿದ್ಧವಾದದ್ದು ಹೌದಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಬಿ ಎಂ ಶ್ರೀಯವರು ಈ ಪದ್ಯವನ್ನ ಮಡಿಕೇರಿ ಒಂದು ಸಭೆಯಲ್ಲಿ ಓದಿದ್ರಂತೆ. ಅನಾಥ ಇವಳು ಇನ್ನೊಬ್ಬಳಿ ಜನ್ಮ ರೋಸಿ, ವೇದೆಯನ್ನು ತಾಳದೆಯೇ ಹಾರಿದಳು ಹೊಳೆಗೆ. ಇವಳು ಹುಡುಗಿಯ ಸಂಕಟ ತಡಿಲಾರದೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನೋ ಪದ್ಯ. ಆ ಸ್ಥಿತಿ ಬಂದ್ಬಿಡುತ್ತಪ್ಪ, ಗಂಡಸರು ಹೀಗೆಲ್ಲ ಮಾಡಬಾರ್ದು ಅಂತ ಪದ್ಯ ಓದ್ತಾ ಇದ್ರೆ ಮಡಿಕೇರಿ ಇವಳಿಗೆ ಆ ಹಿಂದ್ಗಡೆ ಕೂತಿದ್ದವನು ಒಬ್ಬ ಸ್ವಾಮಿ, ನಾನು ಅವಳನ್ನ ಕೈ ಬಿಡೋದಿಲ್ಲ ಅನ್ನಂತೆ. ತಪ್ಪು ತಿಳ್ಕೊಳ್ಬೇಡಿ, ನಾನು ತಪ್ಪು ಮಾಡಿದೆ, ಅವಳನ್ನ ಕೈ ಬಿಡೋದಿಲ್ಲ, ಇವತ್ತೇ ಹೋಗಿ ಊರಿಗೆ ಕರ್ಕೊಂಡ್ ಬರ್ತೇನೆ. ಕಾವ್ಯದ ಗುರಿ ಇದಲ್ಲ, ಎಲ್ಲರೂ ತಿರುಗಿಸ್ಬಿಡೋದಾದ್ರೆ ಇನ್ನು ಕೆಟ್ಟದಾಗೂ ತಿರುಗಿಸ್ಬೋದು, ಇವತ್ತೇ ಬಿಟ್ಬಿಡಿ ಅಂತ ಹೇಳ್ಬಿಡ್ಬೋದು. ಪಾಪ ಹೆಂಡತಿನ ಬಿಟ್ಬಿಡು ರತ್ನ ಅಂತಂದ್ರೆ ಹೋದ್ರೆ ಹೋಗ್ಲಿ ಹೋಯ್ತಂತ ಹೇಳೋ ದೊಡ್ಡದೊಂದು ಕಾಟ. ಅವರು ಪಾಪ ಹೆಂಡತಿ ಕಾಯಿಲೆ ಮಲಗಿದ್ದ ಆಸ್ಪತ್ರೆ ಇದ್ದ ಕಾಲ ಇದು. ಮೈಸೂರಿನಲ್ಲಿ ಸ್ಯಾನಿಟೋರಿಯಂ ಇದ್ರು ಅವರು, ಕ್ಷಯರೋಗದಿಂದ ನರಳತಾ ಇದ್ದಾಗ ಯಾರೋ ಪತ್ರಿಕೆಯವರು ಕೇಳಿದ್ರು ಅಂತ ಹೇಳಿ ಬರೆದು ಬಿಟ್ಟಿದ್ದಾರೆ. ಅವನು ಏನಾದ್ರು ಒಂದು ವೇಳೆ ರತ್ನ ಬಂದು ರತ್ನ ಬಿಟ್ಬಿಡು ಬಿಟ್ಬಿಡು ಅಂತಂದ್ರೆ ಬಿಟ್ಬಿಡ್ತೀನಿ ಎಲ್ಲಾದ್ನು, ಎಂಡ ಬಿಟ್ಬಿಡು ಬಿಟ್ಬಿಡ್ತೀನಿ, ಎಂಟಿನ ಬಿಟ್ಬಿಡು ಅಂತಂದ್ರೆ ಹೋದ್ರೆ ಹೋಗ್ಲಿ ಹೋಯ್ತಂತ ಹೇಳೋ ದೊಡ್ಡದೊಂದು ಕಾಟ ತೊಂದ್ರೆ ಅಂತ ಬಿಟ್ಬಿಡ್ತೀನಿ ಅಂತ ಬರೆದು ಬಿಟ್ರು. ಹಾಗಾದ್ರೆ ಇವರು ಬೆಂಗಳೂರಿಂದ ವಾಪಸ್ ಹೋಗ್ಬೇಕಾಯ್ತು ಮೈಸೂರಿಗೆ. ಆ ದಿವಸ ಆಕೆಗೆ ಅವ್ರ ಹೆಂಡತಿಗೆ ಆ ಪೇಪರ್ ಬಂದಿತ್ತು ಅಷ್ಟೊಳಗೆ, ಅದನ್ನ ಓದಿದ್ರು ಅವರು. ಹೇಗಿದೀಯಾ ಅಂದ್ರೆ ಹೋದ್ರೆ ಹೋಗ್ಲಿ ಹೋಯ್ತಂತ ಹೇಳು ದೊಡ್ಡದೊಂದು ಕಾಟ ತೊಂದ್ರೆ ಅಂತ ಹೇಳ್ಬಿಟ್ಟು ಪಾಪ ಅವರಿಗೆ ಇಕ್ಕಟ್ಟಿಗೆ ತಂದ್ಬಿಟ್ಟು ಕೊನೆಗೆ ನನ್ ಪುಟ್ ನಂಜಿ ರೂಪ ಬರೀಬೇಕಾಯ್ತು. ಅವ್ರು ನನ್ ಪುಟ್ ನಂಜಿ ರೂಪ ಅನ್ನೋ ಪದ್ಯವನ್ನು ಬರೆದು ಅವ್ರಿಗೆ ಪಾಪ ಸಮಾಧಾನ ಮಾಡಕಲ್ದಿದ್ದು. ಒಂದ್ಸಲ ನಾವು ನಮ್ಮ ಬರವಣಿಗೆ ಬೇರೆ ಬೇರೆ ರೀತಿಯ ಪ್ರತಿಘಾತಗಳನ್ನು ತಂದು ಹುಡುತಾ ಇರುತ್ತೆ ಅನ್ನೋಕ್ಕೋಸ್ಕರ ಹೇಳಿದೆ. ಹಳೆಗನ್ನಡ ಕವಿಗಳು ವೃತ್ತ, ಮಾತ್ರೆ ಮತ್ತು ದೇಶಿ ಛಂದಸ್ಸು ಇವುಗಳನ್ನ ಸಮರ್ಪಕವಾಗಿ ಬಳಸಿಕೊಂಡು ನಮಗೆ ಒಂದು ಲೋಕವನ್ನು ಕೊಟ್ಟಿದ್ದಾರೆ. ನಾನು ಹಳೆಗನ್ನಡದ ಸ್ವರೂಪವನ್ನ ಕುರಿತು ಹೇಳ್ತಾ ಇದ್ದೆ. ಇನ್ನೊಂದೇನೆಂದ್ರೆ ಹಳೆಗನ್ನಡದಲ್ಲಿ ಪಕಾರ ಇದ್ದಿದ್ದೆಲ್ಲ ಹೊಸಗನ್ನಡದಲ್ಲಿ ಹಕಾರ ಆಗೋಗಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು ಅಂತ ಕೇಳಿದಾಗ. ಪೆಸರ್ ಅಂತೀವಲ್ಲ ಅದು ಹೆಸರು, ಪಾಳೆ ಅಂತಿದ್ರೆ ಹಾಳೆ ಆಗುತ್ತೆ. ಕೆಲವು ಶಬ್ದಗಳು ಯಾವ್ಯಾವ ಪಾ ಇತ್ತೋ ಅವೆಲ್ಲ ಪಳ್ಳಿ ಅಂತಿದ್ರೆ ಅದು ಹಳ್ಳಿ ಆಗೋಯ್ತು, ಪೊಟ್ಟೆ ಅಂತಿದ್ರೆ ಅದು ಹೊಟ್ಟೆ ಆಯ್ತು, ಪಾಲ್ ಅಂತಿದ್ರೆ ಅದು ನೋಡಿ. ಆದ್ರೆ ಒಂದೊಂದ್ಸಲ ಕನ್ನಡದ ಪ್ರತಿಭೆ ಏನಿದೆ ಅಂದ್ರೆ ಹಳ್ಳಿಯವರು ಬಳಸೋ ಭಾಷೆ ಇದು, ಪಕಾರ ಎಲ್ಲ ಹಕಾರ ಮಾಡಿಬಿಟ್ರು. ಆದ್ರೆ ಕೆಲವಕ್ಕೆ ಮಾಡಲಿಲ್ಲ, ಪುಡಿ ಕಾಫಿ ಪುಡಿ ಅಂತೀವಿ, ಪಾಲು ನಂಗೆ ಅದ್ರಲ್ಲಿ ಪಾಲ್ ಕೊಟ್ಬಿಡು ಅಂತ ಕೇಳ್ತಾರೆ ಅವನು, ಹಾಲು ಕೊಡು ಅಂತ ಹೇಳೋದಿಲ್ಲ ಪಾಲು. ಯಾಕೆಂದ್ರೆ ಒಂದೇ ಶಬ್ದಕ್ಕೆ ಎರಡೆರಡು ಅರ್ಥ ಇದ್ರೆ ಪಾಲ್ ಅಂದ್ರೆ ಒಂದು ವಿಭಾಗ ಅಂತ ಒಂದು, ಇನ್ನೊಂದು ಮಿಲ್ಕ್ ಅನ್ನೋ ಅರ್ಥ ಇದ್ದಾಗ ಮಿಲ್ಕ್ ಅನ್ನೋದು ಹಾಲು ಆಗೋಯ್ತು, ಇನ್ನೊಂದು ಪಾಲ್ ಇದೆಯಲ್ಲ ಅದನ್ನ ಮಾತ್ರ ಅವರು ಪಕಾರವಾಗಿ ಉಳಿಸ್ಕೊಂಡ್ರು. ಹೀಗೆ ಅನೇಕ ಶಬ್ದಗಳು ಪಕಾರದಲ್ಲಿ ಉಳ್ಕೊಂಡಿವೆ. ಆದ್ರೆ ಉಳಿದಂತೆ
ಯಾವುದೋ ಒಂದು ಗ್ರಾಮ್ಯಾಟಿಕರ್ಸ್ ಲಾ ಅಂತ ಒಂದು ಕರೀತಾರೆ, ಜಂಗ್ ಗ್ರಾಮ್ಯಾಟಿಕರ್ಸ್ ಅನ್ನೋರು ಕರೀತಾರೆ ಇದನ್ನ. ಏನಂದ್ರೆ ಯಾವುದೋ ಒಂದು ಶತಮಾನದಲ್ಲಿ ಎಲ್ಲ ಶಬ್ದಗಳಿಗೆ ಈ ತರ ಒಂದು ಹೊಸ ರೂಪ ಬಂದ್ಬಿಡುತ್ತೆ. ಇಂಗ್ಲಿಷ್ ನಲ್ಲೇನೆ, ಹಿಬ್ರೂನಲ್ಲಿ, ಗ್ರೀಕ್ ನಲ್ಲಿ ಯಕಾರ ಎಲ್ಲ ಜಕಾರ ಆಗೋಗಿದೆ. ಜ ಇದೆಯಲ್ಲ, ಜೋಸೆಫ್ ಅಂತಿದ್ರೆ ಅದು ಯೋಸೆಫ್, ಜಾನ್ ಅಂತಿದ್ರೆ ಅದು ಯೋಹಾನ್, ಕನ್ನಡದಲ್ಲಿ ಜಾತ್ರೆ ಅಂತಿದ್ರೆ ಅದು ಯಾತ್ರೆ, ಜಾನು ಬಂದ್ಬಿಡುತ್ತೆ. ಯೋಗಿ ಅಂತಿದ್ರೆ ಅವನು ಜೋಗಿ. ಇದು ಕೆಲವು ನಿಯಮಗಳು. ನೀವು ಹಳಗನ್ನಡ ಓದುವಾಗ ಅಲ್ಲಿ ಹಕಾರ ಬರೋದಿಲ್ಲ ಯಾಕೆ, ಯಾಕೆಂದ್ರೆ ಅದು ಪ ಆ ಕಾಲದಲ್ಲಿ ಇದ್ದದ್ದು. ಅದು ಮುಂದೆ ಯಾಕಾಯ್ತು ಅನ್ನೋ ಬಗ್ಗೆ ಇನ್ನೂ ಚರ್ಚೆ ಇದೆ. ಪ ಅದು ಉಚ್ಚರಿಸೋದು ಸ್ವಲ್ಪ ಈ ಎರಡು ತುಟಿಗಳನ್ನ ಒಟ್ಟು ಮೇಲ್ಭಾಗದ ಪದರದ ತುಟಿಯನ್ನು ಸೇರಿಸಿ ಹೇಳಬೇಕಾದ ಶಬ್ದ, ಆದ್ರಿಂದ ಏನೋ ತೊಡಕು ಬಂತು ಅದರಲ್ಲಿ, ಹ ಆಗೋಯ್ತದ್ದು, ಒಳಗಡೆಯಿಂದಲೇ ಬರುವಂತಹ ಒಂದು ಶಬ್ದ ಆಗೋಯ್ತದ್ದು. ಹಾಗೆ ಬದಲಾಯಿಸಿದ ಮೇಲೆ ಅದು ಸಾರ್ವತ್ರಿಕವಾಗೋಯ್ತು. ಸಂಸ್ಕೃತ ಶಬ್ದಗಳು ಬದಲಾಗಲಿಲ್ಲ ನೋಡಿ, ಪಿಂಡ ಅಂತ ಹಾಗೆ ಹೇಳ್ತೇವೆ ಈಗ್ಲೂ, ಹಿಂಡ ಅನ್ನೋದಿಲ್ಲ. ಅದು ಯಾಕೆಂದ್ರೆ ಸಂಸ್ಕೃತ ಶಬ್ದ ಅದು, ಹೊಸಂತೂ ಇದ್ರೆ ಹೊಸತೂ ಆಗುತ್ತೆ. ಆದ್ರೆ ಸಂಸ್ಕೃತ ಶಬ್ದ ಪದ್ಮ ಅಂತಿದ್ರೆ ಅವಳನ್ನ ಹದ್ಮ ಅನ್ನೋದಿಲ್ಲ. ಹಳ್ಳಿಯವ್ರಿಗೆ ಹೇಗೆ ಗೊತ್ತಾಯ್ತು ಯಾವ ಸಂಸ್ಕೃತ, ಇವತ್ತು ನಮಗೆ ಗೊತ್ತಾಗಲ್ಲಪ್ಪ ಬಳಸೋ ಶಬ್ದಗಳಲ್ಲಿ ಸಂಸ್ಕೃತ ಯಾವುದು, ಕನ್ನಡ ಯಾವುದು ಅಂತ ಯಾರು ಪ್ರಮಾಣ ಮಾಡಿ ಹೇಳಕ್ಕಾಗತ್ತೆ? ಎಲ್ಲೋ ಪಂಡಿತರು ನಾವು ಓದ್ಕೊಂಡಿರ್ತೀವಿ ಅದರಿಂದ ಹೇಳ್ಬೋದು ಅಷ್ಟೇ, ಉಳಿದವ್ರಿಗೆ ಹೇಗೆ ಗೊತ್ತಾಗುತ್ತೆ? ಆದ್ರೆ ಸ್ಪಷ್ಟವಾಗಿ ಅದನ್ನ ಹಾಗೆ ಪಕಾರ ಉಳಿಸ್ಕೊಂಡು ಬಂದ್ರು, ಉಳಿದಿದ್ದಕ್ಕೆಲ್ಲ ಹಕಾರ ಮಾಡಿಬಿಟ್ರು. ಅದಿಷ್ಟು ಜ್ಞಾಪಕ ಇಟ್ಕೊಂಡ್ರೆ ನೀವು ಹಳೆಗನ್ನಡ ಕಾವ್ಯ ಮಾತ್ರಾವೃತ್ತ, ಅಕ್ಷರವೃತ್ತ ಮತ್ತೆ ಅಂಶವೃತ್ತ ಈ ಮೂರನ್ನೂ ಬೆರೆಸಿಕೊಂಡು ಸೊಗಸಾದ ಒಂದು ಸುಮಾರು 1000 ವರ್ಷದ ಅವಧಿಯಲ್ಲಿ ಸೊಗಸಾದ ಕಾವ್ಯವನ್ನು ಕೊಡ್ತು. ಇದಕ್ಕೆ ಮೊದಲು ಕವಿರಾಜ ಮಾರ್ಗದ ಉದಾಹರಣೆಯನ್ನು ನಾನು ಕೊಟ್ಟೆ. ಇವತ್ತು ಸೂಚನೆಗಳನ್ನು ಕೊಟ್ಟಾಗ ಅವರು ಎಂಥ ಉದಾತ್ತವಾದ ವಿಚಾರಗಳನ್ನು ಹೇಳಿದ್ದಾರೆ ಅನ್ನೋದನ್ನ ಹೇಳಬೇಕು. ಮಿಗೆ ಕನ್ನಡ ಕಬ್ಬಂಗಳೊಳ್ ಅಗಣಿತ ಗುಣ ಗದ್ಯ ಪದ್ಯ ಸಮ್ಮಿಶ್ರಿತಮಂ ನಿಗದಿಸುವರ್ ಗದ್ಯ ಪದ್ಯ ಕಥಾ ಪ್ರತೀತಿಯಂ ಕೈಕೊಂಡರ್ ಚಿರಂತನ್ ಆಚಾರ್ಯರ್ಕಳ್. ಅರ್ಕಳ್ ಅಂದ್ರೆ ಅವರು ಅಂತ ಬಹುವಚನ ಅದು. ತತ್ ಚಿರಂತನ ಆಚಾರ್ಯರ್ಕಳ್ ನಮ್ಮ ಹಿಂದಿನ ಕವಿಗಳು ಗದ್ಯ ಪದ್ಯ ಕಥಾ ಪ್ರತೀತಿಯಂ ಕೈಕೊಂಡರ್. ಗದ್ಯದಲ್ಲಿ ಇನ್ನೋಡಿ 842 ಈ ಕಾವ್ಯ ರಚಿತವಾಗಿದ್ದು ಕವಿರಾಜ ಮಾರ್ಗ. ಆವಾಗ ಹೇಳ್ತಾನೆ ಚಿರಂತನ ಕವಿಗಳು, ಪ್ರಾಚೀನ ಕನ್ನಡ ಕವಿಗಳು, ಕನ್ನಡದಲ್ಲಿ ಗದ್ಯ ಪದ್ಯ ಎರಡರಲ್ಲೂ ಕೂಡ ಕನ್ನಡ ಕಬ್ಬಂಗಳೊಳ್ ಕಾವ್ಯಗಳಲ್ಲಿ, ಕಾವ್ಯದಲ್ಲಿ ಅಲ್ಲ, ಎಷ್ಟು ರೀತಿ ಪದ್ಯಗಳನ್ನು ಬರೆದಿದ್ರು ಏನೋ ನಮಗೆ ಗೊತ್ತಿಲ್ಲ ಅದು ಅಂತ ಹೇಳಿ ಕೆಲವು ಹೆಸರುಗಳು ಹೇಳ್ತಾನೆ ನಮಗೆ. ಹಳಗನ್ನಡ ಅಂತ ನಾ ಹೇಳ್ತಾ ಇರೋದು ಇವತ್ತು ಸುಮಾರು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅಂತ ಕೇಳಿದಿರಲ್ಲ ನೀವು, ಅದು ಸುಮಾರು 7ನೇ ಶತಮಾನದ್ದು. ಮಾಧವನ್ ಸಾಧುಗೆ ಸಾಧು, ಯೋಗ್ಯರಿಗೆ ಯೋಗ್ಯ, ಮಾಧುರ್ಯಂಗೆ ಮಾಧುರ್ಯಂ, ಮಾಧುರ್ಯ ಅಂದ್ರೆ ಮಹಾಧುರ್ಯ ಅಂತ, ಯುದ್ಧಕ್ಕೆ ಬರೋನು ಅಂತ, ಧುರ್ಯ ಅಂದ್ರೆ ಯುದ್ಧ ಮಾಡೋನು, ಅವನಿಗೆ ಮಾಧುರ್ಯನ್. ಬಾದಿಪ್ಪ ಕಲಿಗೆ ವಿಪರೀತನ್, ಯಾರಾದ್ರು ತಂಟೆಗೆ ಬಂದ್ರೆ ವಿಪರೀತನ್, ಕನ್ನಡಿಗ ಇವನೇ ಸಾಮಾನ್ಯ ಅಲ್ಲ ಅಂತ. ಇವತ್ತು ಇವೆಲ್ಲ ಹೋಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಅವನು ಓಡೋಗೋನು, ಮಹಾಧುರಿ ಯುದ್ಧಕ್ಕೆ ಬಂದ್ರೆ ಓಡೋಗ್ಬಿಡೋನು, ಬಹಳ ಸಪ್ಪೆ ಅನ್ನೋ ಅರ್ಥದಲ್ಲಿ ಅವನು ಹೇಳ್ಕೊಳ್ತಾನೆ ಅವನು. ಇದು ಸುಮಾರು ನೋಡಿ 7ನೇ ಕಪ್ಪೆ ಅರಭಟ್ಟ ಅನ್ನೋನು ಬರೆದಿದ್ದು ಸುಮಾರು 6ನೇ ಶತಮಾನದ ಒಂದು ಕಾವ್ಯ. ಅದಕ್ಕೆ ಮುಂಚೆ ನಿಮಗೆ ಸಂಸ್ಕೃತ ಶಾಸನಗಳಲ್ಲಿ ಪ್ರಾಕೃತ ಶಾಸನಗಳಲ್ಲಿ ಕನ್ನಡದ ಹೆಸರುಗಳು ಸಿಗುತ್ತೆ. ಇವತ್ತು ಶಾಸ್ತ್ರೀಯ ಭಾಷೆ ಆಗ್ಬೇಕು ಅಂತ ಕೂಗಾಡ್ತಾ ಇದಾರಲ್ಲ, ಇವ್ರಿಗೆ ಯಾರಿಗೂ ಕನ್ನಡದ ಹಳಮೆಯ ಪರಿಚಯನೇ ಇಲ್ಲ, ಪರಿಚಯನೇ ಇಲ್ಲ. ಆದ್ರೆ ನಮಗೆ ತಿಳಿದ ಮಟ್ಟಿಗೆ ತಮಿಳಿನ ಒಂದು ಕಾವ್ಯದಲ್ಲೇನೆ ಶೆಂಗುಟ್ಟವನ್ನನು ಊಟಿಗೆ ಬಂದ, ಅಲ್ಲಿ ಕನ್ನಡರ ಕುಣಿತವನ್ನ ನೋಡಿದ ಅನ್ನೋ ಶಬ್ದ ಬರುತ್ತೆ. 1ನೇ ಶತಮಾನ ಅದು. ಅಲ್ಲಿ ಕನ್ನಡರ್ ಅಂದ್ರೆ ಕನ್ನಡ ದೇಶ ಅದು, ಅಲ್ಲಿಯ ಕನ್ನಡಿಗರ ಕುಣಿತವನ್ನು ನೋಡಿ ಸಂತೋಷ ಪಟ್ಕೊಂಡು ಮುಂದಕ್ಕೆ ಹೋದ ಅನ್ನೋ ಮಾತು ಅಲ್ಲಿ ಬರುತ್ತದೆ. ಕರ್ನಾಟ ಬಲಂ ಅಜೇಯಂ ಅನ್ನೋ ಮಾತು ಸಂಸ್ಕೃತದಲ್ಲಿದೆ. 3ನೇ ಕೃಷ್ಣ ಇದಾನಲ್ಲ, ಆ ಕೃಷ್ಣ ಬಹಳ ಪ್ರಸಿದ್ಧನಾದ ಚಕ್ರವರ್ತಿ. ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಚಕ್ರವರ್ತಿಗಳು ಇಡೀ ಭಾರತಕ್ಕೆ ತಮ್ಮ ಕೀರ್ತಿಯನ್ನ ಬೆಳೆಸಿದ್ರು. ಸೆನ್ ಅಂತ ಒಂದು ಶಬ್ದ ಬರುತ್ತೆ, ಅಮರ್ತ್ಯ ಸೆನ್ ಇದಾರಲ್ಲ, ಇವರು ಯಾರು ಅಂದ್ರೆ ಈ ಸೆನ್ಗಳೆಲ್ಲ ಕನ್ನಡಿಗರು. ಸಿದ್ಧಾರ್ಥ ಸೆನ್, ಅಮರ್ತ್ಯ ಸೆನ್, ಸೇವುಣ ಅಂತ ಅಷ್ಟೇ ಅದರ್ಥ. ಸೇವುಣರು ವೈಷ್ಣವ ಭಕ್ತರು, ಅಲ್ಲಿ ಬಂಗಾಳದಲ್ಲಿ ಎಲ್ಲೂ ಕೂಡ ವಿಷ್ಣು ಭಕ್ತಿ ಇರಲಿಲ್ಲ, ಎಲ್ಲ ಶೈವ ಭಕ್ತಿ ಇದ್ದಿದ್ದು. ಸೇವುಣರು ಹೋಗಿ ಆ ರಾಜ್ಯವನ್ನ ಗೆದ್ರು, ಅಲ್ಲಿ 3-4 ತಲೆಮಾರುವರೆಗೆ ಕನ್ನಡನೇ ಮಾತಾಡ್ತಾ ಇದ್ರು, ಆಮೇಲೆ ಅವರು ಬಂಗಾಳಿ ಭಾಷೆಗೆ ತಿರುಗಿದ್ರು ಅನ್ನೋ ಮಾತನ್ನ ಯಾರು ಸುನೀತ್ ಕುಮಾರ್ ಚಟರ್ಜಿ
ಅಂತ ವೆಸ್ಟ್ ಬೆಂಗಾಲ್ ಸ್ಪೀಕರ್ ಆಗಿದ್ದವರು, 21 ಭಾಷೆಗಳಲ್ಲಿ ಪಂಡಿತರಾಗಿದ್ದವರು. ಅವರು ಕನ್ನಡ ಭಾಷೆ ಅಲ್ಲಿ ಪ್ರಚಲದಲ್ಲಿ ಇತ್ತು, ಇವ್ರು ಕನ್ನಡಿಗರು ಅಷ್ಟೆಲ್ಲ ಮಾಡಿದ್ರು, ಕರ್ನಾಟಕ ಬಲಂ ಅಜೇಯಂ ಅಂತ ಒಂದು ಮಾತು ಬರ್ತದೆ, ಯಾರು ಗೆಲ್ಲ ಕಟ್. ಇದು ಪ್ರಸಿದ್ಧಿ, ಇದು ಸುಮಾರು 2ನೇ ಶತಮಾನದಲ್ಲೇನೆ ಒಂದು ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಶಬ್ದಗಳು ಇವೆ ಅನ್ನೋ ಮಾತು ಹೇಳ್ತಾರೆ. ಸ್ವಲ್ಪ ಅದು ಡಿಸ್ಪ್ಯೂಟ್ ಇದೆ, ನಮ್ ಕನ್ನಡಿಗರು ಡಿಸ್ಪ್ಯೂಟ್ ಇದೆ ಅಂದ್ರೆ ತಂಟೆಗೆ ಹೋಗಲ್ಲ. ಡಿಸ್ಪ್ಯೂಟ್ ಬೇರೆ ಕಡೆ ಇರಲಿ, ಇದು ನಮ್ದೇ ನಮ್ಮ ಭಾಷೆ ಏನಂತ, ಯಾಕೆಂದ್ರೆ ಅಲ್ಲಿ ಉಡುಪಿ ಮಲ್ಪಿ ನಾಯಕ ಅಂತ ಬರುತ್ತೆ, ಹಾಗೆ ಅಲ್ಲಿ ಮೂರು ಹೆಸರುಗಳೆಲ್ಲ ಬರುತ್ತವೆ. ಅದ್ನೇಳಿದಾಗ ಕಳ್ಳುವಪ್ಪು ಅನ್ನೋ ಶಬ್ದವನ್ನ ಟಾಲಮಿ, ಟಾಲಮಿ 1ನೇ ಶತಮಾನದಲ್ಲಿ ಪ್ರಪಂಚದ ಭೂಪಟವನ್ನು ಕೊಡುವಾಗ ಅವನು ಕಲ್ಲಂಗೆರೆ ಹಾಗೆ ಈ ಹೆಸರುಗಳನ್ನು ಕೊಡ್ತಾನೆ. ಅದೆಲ್ಲ ಕನ್ನಡದ ಹೆಸರುಗಳು ಸಿಗುತ್ತೆ ನಿಮಗೆ. ಆಮೇಲೆ ಬನವಾಸಿ ಇದೆಯಲ್ಲ, ಅವನು ಹೇಳ್ತಾನೆ, ಟಾಲಮಿ ಹೇಳ್ತಾನೆ, ಆಮೇಲೆ ಸ್ವಲ್ಪ ಬನವಸೆ ಅಂತ ಹೇಳ್ತಾನೆ ಅವನು, ಬನವಸ ಆ ಭಾಷೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಸ್ವಲ್ಪ ಬದಲಾಯಿಸಿ ಹೇಳಿದಾನೆ ಅವನು. ಅಂದ್ರೆ ಇಷ್ಟು ಹಳೆ ಭಾಷೆ ಇದು, ಅನೇಕ ವರ್ಷಗಳವರೆಗೆ ಇದು ಪ್ರಚಲಿತದಲ್ಲಿತ್ತು. ಆದ್ರೆ ನಮ್ ದುರ್ದೈವ ಏನಂದ್ರೆ ನಿಮಗೆ 8ನೇ ಶತಮಾನದ ತನಕ ಸಾಹಿತ್ಯ ಸಿಗಲ್ಲ, ಶಾಸನಗಳು ಸಿಗ್ತವೆ, ಅದೇ ಬರವಣಿಗೆ ವಿಮಲೋದಯ ನಾಗಾರ್ಜುನ ಪಂಡಿತ ಚಂದ್ರ ಲೋಕಪಾಲ ಕವಿರಾಜ್ ಮಾರ್ಗ ಹೇಳಿ 840 ಕವಿ ಹೇಳಿರೋದಿದು, ಜಯಬಂಧು ದುರ್ವಿನಿತಾದಿಗಳ್ ಈ ಕ್ರಮದೊಳ್ ನೆಗಳ್ಚಿ ಗದ್ಯಾಶ್ರಮ ಪದ ಗುರುತಾ ಪ್ರತೀತಿ ಎಂ ಕೈಕೊಂಡರ್. ಗದ್ಯಾಶ್ರಮ ಪದ ಅಂದ್ರೆ ಗದ್ಯಪೀಠ, ಗದ್ಯದ ಪೀಠವನ್ನ ಏರುವ ದೊಡ್ಡ ಪ್ರಯತ್ನವನ್ನ ಅವರು ಮಾಡಿದ್ರು. ಅದರಿಂದ ಅವರೆಲ್ಲ ಗದ್ಯ ಪದ್ಯ ಪೀಠಾಚಾರ್ಯರಾಗಿದ್ದರು ಅನ್ನೋ ಮಾತನ್ನು ಹೇಳ್ತಾನ ಅವನು. ಹಾಗೇನೆ ಪರಮಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲ ಮೊದಲಾದವರು ನಿರತಿಶಯ ವಸ್ತು ವಿಸ್ತರ ವಿರಚನೆ ಲಕ್ಷ್ಯಂ ತದಾದ್ಯ ಕಾವ್ಯಕ್ಕೆಂದು ಕವಿರಾಜ ಮಾರ್ಕರ್ ಹೇಳ್ತಾರೆ. ನನ್ನ ಈ ಕಾವ್ಯಕ್ಕೆ ಈ ಪರಮೇಶ್ವರ ಕವೀಶ್ವರ ವಿಜಯ ಮೊದಲಾದವರ ಕಾವ್ಯಗಳು ನನಗೆ ಲಕ್ಷಣವಾಗಿವೆ ಅನ್ನೋ ಮಾತನ್ನು ಹೇಳ್ತಾನೆ ಅವನು. ಆಮೇಲೆ ಕನ್ನಡ ಜನಗಳಲ್ಲಿ ಎಂಥ ಒಂದು ಸಂಸ್ಕೃತಿ ಇತ್ತು ಅನ್ನೋದನ್ನ ಕುರಿತು ಅವನು ಹೇಳಿರೋದು ನೀವು ಓದಲೇಬೇಕಾದ ಭಾಗ ಇದು. ಅವ್ರು ಎಂಥವ್ರು ಅಂದ್ರೆ ಕುರಿತೋದರೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳನ್ನು ಮಾತ್ರ ಜನರು ಹೇಳ್ತಾರೆ. ಅರ್ಥ ಏನು? ಜಾನಪದ ಪ್ರತಿಭೆ ಇತ್ತು ಅಂತ. ಓದ್ತಿರ್ಲಿಲ್ಲ ಅಂದ್ರೆ ಅವ್ರಿಗೆ ಓದಕ್ ಬರ್ತಿರ್ಲಿಲ್ಲ ಅನ್ನೋದು ನಿಜ. ಆ ಕಾಲದಲ್ಲಿ ಎಷ್ಟ್ರಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಮಹಾಭಾರತ ಕಾಲದಲ್ಲೇನೆ ಆ ಯುಗಾಂತವನ್ನ ಬರೆದ ಇರಾವತಿ ಕರ್ವೆ ಅವರು ಹೇಳ್ತಾರೆ, 2% ಅಕ್ಷರಾಭ್ಯಾಸ ಆಗಿತ್ತು. ರಾಜರುಗಳು ಸ್ವಲ್ಪ ಜಾಸ್ತಿ, ಸುಮಾರು 1.5 ರಾಜರುಗಳಿಗೆ 1.5% ಅಕ್ಷರಾಭ್ಯಾಸ ಆಗಿತ್ತಷ್ಟೆ, ಏನಿಲ್ಲ. ಅವ್ರ ಬಾಣಗಳಲ್ಲಿ ಕೂಡ ಕೆಲವು ಹೆಸರಿತಾ ಇತ್ತಲ್ಲ, ಕೆಲವರದಲ್ಲಿ ಮಾತ್ರ ಓದಕ್ ಬರ್ತಾ ಇರಲಿಲ್ಲ ರಾಜರು. ಅಂದ್ರೆ ಇಂತಹ ಅನಕ್ಷರಸ್ಥರಾದ್ರೆ ಅವರೇ ವಿದ್ಯಾವಂತರಲ್ವೇ? ಅನಕ್ಷರಸ್ಥರು ಅಂದ್ರೆ ಓದಕ್ ಬರೆಯಕ್ ಬರದೇ ಇರ್ಬೋದು, ಅದನ್ನ ಕವಿ ಹೇಳ್ತಾ ಇರೋದು. ಕುರಿತು ಓದದೆಯೂ ಏನೋ ಪಾಪ ಇಟ್ಕೊಂಡು ಅಭ್ಯಾಸ ಮಾಡದೇ ಇದ್ರು ಕೂಡ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಇಲ್ಲಿ ಕೆಲವರು ಜನಪದ ಗೀತಕಾರರು ಇವತ್ತು ಇದ್ದಾರೆ, ಎಷ್ಟು ಗೊತ್ತೇನ್ರಿ? ಸುಮಾರು 10,000 ಭೀಮವ್ವ ಅಂತ ಹೇಳಿ, ಹುರುಳಿ ಭೀಮವ್ವ ಅಂತ ಒಬ್ಬಳಿದ್ದಾಳೆ, ಅವಳು 80,000 ಕವಿತೆಗಳನ್ನ ಹಾಡ್ತಾಳೆ. ಅದು ಏನು, ಯಾವ ಪುಸ್ತಕದ ನೆರವು ಇಲ್ಲದೆ. ಈ ಸಂಗೀತಗಾರರೇ ಒಂದ್ಸಲ ಪೇಪರ್ ನೋಡ್ಕೊಂಡು ಹೇಳ್ತಾ ಇರ್ತಾರೆ, ಸಂಗೀತಕ್ಕೆ ಎಷ್ಟು ಕಠಿಣವಾದ ಶ್ರಮ ಬೇಕು ಅಂತಂದ್ರೆ ನಮ್ಗೆ ಸಂಗೀತಗಾರರು ಒಂದೊಂದ್ಸಲ ಹೀಗೆ ನೋಡ್ಕೋತಾರೆ. ಯಾಕೆಂದ್ರೆ ಸಾಧನೆ ಬೇಕು. ಯಾವ ಜ್ಞಾನ ಕೂಡ ಸಾಧನೆಗೆ ಹೊರತಾದದ್ದಲ್ಲ. ವೀಣೆ ಶೇಷಣ್ಣ ಅವ್ರ ಕತೆ ಕೇಳಿರ್ಬೇಕು ನೀವು, ಇಲ್ಲೇನೆ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಟಿಟಿ ಶರ್ಮಾ ಅವರ ಹೆಂಡತಿ ಭಾರತಿಯವರು ಮನೆ ಕರ್ಕೊಂಡ್ಬಂದು ವೀಣೆ ಶೇಷಣ್ಣವರನ್ನ ಸ್ವಲ್ಪ ಸೈಟ್ ಮನೇಲಿ ಇಟ್ಕೊಂಡಿದ್ರು, ತುಂಬಾ ಜ್ವರ ಬಂದ್ಬಿಡ್ತು ಅವ್ರಿಗೆ. ಅದರಿಂದ 25 ಅವರಿಗೆ ವೀಣಾಭ್ಯಾಸ ಮಾಡಕ್ ಆಗ್ಲೇ ಇಲ್ವಂತೆ. ಆಮೇಲೆ ಅಲ್ಲೇ ಸುಧಾರಿಸ್ಕೊಂಡ್ಮೇಲೆ 26ನೇ ದಿವಸ ಸ್ನೇಹಿತರು ಕೆಲವರು ಬರ್ತಾರೆ, ಬಂದಾಗ ವೀಣೆ ನುಡಿಸಿ ಅಂತ ಕೇಳ್ತಾರಂತೆ. ಇವ್ರಿಗೆ ಆರೋಗ್ಯ ಸುಧಾರಿಸ್ಕೊಂಡಿದ್ರಲ್ಲ, ಆಯ್ತು ಅಂತ ಹೇಳಿ ವೀಣೆ ತೆಗೆದುಕೊಳ್ತಾರೆ, ಬರೀ ಅಪಸ್ವರ ಬಂದ್ಬಿಡ್ತಂತೆ. ನುಡ್ಸಕ್ ಹೋದ್ರೆ ಏನೇನೋ ಬರುತ್ತೆ. ಆಗ ವೀಣೆ ಶೇಷಣ್ಣವರು ಬಹಳ ಕೆಟ್ಟ ಮಾತಲ್ಲಿ ಮಾತಾಡ್ತಾರೆ. ಈ ಸರಸ್ವತಿ ಇದ್ದಾಳಲ್ಲ, ದರಿದ್ರ ಸರಸ್ವತಿಗಳು, ನಾನು 35 ಅವಳು ಸೇವೆ ಮಾಡಿದ್ದೀನಿ, 20 ಬಿಟ್ಟೆ ಅಂತ ಮುನ್ಸ್ಕೊಂಡಿದ್ದಾಳೆ. ಈ 15 ನಾನು ಕಾಯ್ದೆ ಮಲಗಿದ್ನಲ್ಲ ಅವ ಮಾಡಕ್ ಆಗ್ಲಿಲ್ಲ ಅಂತ ನೋಡಿ ಮುನ್ಸ್ಕೊಂಡಿದ್ದಾಳೆ ಅಂತ ಹೇಳಿ ಆಮೇಲೆ ಮತ್ತೆ ನುಡಿಸಿದ್ರಂತೆ. ಅದು ಬೇರೆ ವಿಷಯ. ಅಂದ್ರೆ ಸತತ ಅಭ್ಯಾಸಂ, ಯಾವಾಗ್ಲೂ ನಮ್ಮ ಜ್ಞಾನ ಶಾಖೆಯನ್ನ ಬರಡು ಮಾಡ್ಕೊಳ್ದೇನೆ ಯಾವ ವಯಸ್ಸಿನಲ್ಲೂ ಕೂಡ. ಇದು ವಯಸ್ಸು ಏನ್ರಿ ಮಾಡುತ್ತೆ? ಯು ಆರ್ ಆಸ್ ಯಂಗ್ ಆಸ್ ಯು ಫೀಲ್ ಅಂತ ಒಂದು ಮಾತಿದೆ. ಎಷ್ಟು ವಯಸ್ಸು ನಿನಗೆ ಅಂದ್ರೆ ನಿಮ್ಗೆ ಎಷ್ಟು ಭಾವನೆ ಇದೆಯೋ ಅಷ್ಟು ವಯಸ್ಸು ಅಂತದ್ದು. ದೇಹಕ್ಕೆ ಆಗ್ತದ್ರಿ ವಯಸ್ಸು, ಅದೇನು ಮುಖ್ಯ ಅಲ್ಲ. ವಯಸ್ಸು ಆಗ್ತಾ ಮನುಷ್ಯನಿಗೆ ನಿಜವಾಗಿ ಪರಿಣತಿ ಅನ್ನೋದು ಬರ್ತದೆ. ಅದಿದ್ದವ್ರಿಗೆ ಅಕ್ಷರ ಬರಲಿ ಬರಲೇ ಇರಲಿ ಪಾದ್ಯವನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ.
ನಿಮ್ಗೆ ಆಶ್ಚರ್ಯ ಆಗ್ಬೋದು, ವಚನಗಳ ಸಾಹಿತ್ಯದಲ್ಲಿ ಸುಮಾರು 532 ವಚನಕಾರರ ಪಟ್ಟಿಯನ್ನು ಡಿ ಎಲ್ ನರಸಿಂಹಾಚಾರ್ಯ ಕೊಟ್ಟಿದ್ದಾರೆ. ಪ್ರಸಿದ್ಧರಾದವರು 360 ಜನ ಇದ್ದಾರೆ ವಚನಕಾರರು. ಆದರೆ ಅದರಲ್ಲಿ ಸುಮಾರು 300 ಜನಕ್ಕೆ ಅಕ್ಷರ ಬರೆಯಕ್ ಬರ್ತಾ ಇರಲಿಲ್ಲ. ಯಾರೋ ಬರ್ಕೊಳ್ಳೋರು ಇವ್ರು ಬಾಯಲ್ಲಿ ಹೇಳೋದಕ್ಕೆ ಏನಂತೆ, ಒಂದು ಓರಲ್ ಟ್ರೆಡಿಷನ್ ಅಂತ ಒಂದಿದೆಯಲ್ರಿ, ಬಾಯ್ದರೆಯ ಪರಂಪರೆ. ಈ ಬಾಯ್ದರೆಯ ಪರಂಪರೆಯಲ್ಲಿ ನಮ್ಮ ಕಾವ್ಯ ಹರಿದು ಬಂದದ್ದಿದೆಯಲ್ಲ. ಅದು ಯಾರಿಂದ ಯಾರಿಗೆ? ಜನರಿಂದ ಜನರಿಗೆ, ತಂದೆಯಿಂದ ತಾಯಿಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಅಕ್ಕಪಕ್ಕದವರಿಗೆ, ಸಮಾರಂಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಅವ್ರು ಹಾಗೆ ಹೇಳ್ತಾ ಇದ್ರು. ಅವ್ರಿಗೇನು ಮೆಮೊರಿ ಇರಲಿಲ್ಲ ಅಂತಲ್ಲೇ. ಆದ್ರೆ ಸಂಸ್ಕಾರ ಇತ್ತು. ಪದನ ಅರಿದು ನುಡಿಯಲು ಅವ್ರಿಗೆ ಇದು ಗೊತ್ತಿತ್ತು, ಹದ ತಿಳಿದು ಮಾತಾಡೋದು. ಎಷ್ಟು ಜನಕ್ಕೆ ಬರುತ್ತಪ್ಪ ಇದು? ಹದ ತಿಳಿದು ಎಷ್ಟು ಯಾವ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಪದನ್, ಪದನ್ ಅಂದ್ರೆ ಹದ. ಅರಿದು ನುಡಿಯಲು, ನುಡಿದುದನ್ ಅರಿದು ಆರಯಲು, ಆರ್ಪರ್ ಆ ನಾಡವರ್ಗಳ್. ಮಾತಾಡಿದ್ದನ್ನ ಏನ್ ಮಾತಾಡದೆ ಅಂತ ತಿಳ್ಕೊಂಡು ಹೇಳೋದು. ಪದನ್ ಹದವನ್ನ ಅರಿದು ತಿಳಿದು ನುಡಿಯಲು, ನುಡಿದುದಂ ಅರಿದು ಆರಯಲು. ಆರೈ ಅಂದ್ರೆ ಯೋಚನೆ ಮಾಡು ಅಂತ, ರಿಫ್ಲೆಕ್ಟ್ ಅಂತ ಅರ್ಥ. ಆರೈ ಆರಯಲು, ಚಿಂತನೆ ಮಾಡೋದಕ್ಕೂ ಕೂಡ. ಆರ್ಪರ್, ಆರ್ಪರ್ ಅಂದ್ರೆ ಸಮರ್ಥರು ಅಂತ. ಆರ್ಪರ್ ಆ ನಾಡವರ್ಗಳ್ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಹೇಳ್ತಾನೆ. ಅಂದ್ರೆ ಯಾವ ಅರ್ಥದಲ್ಲಿ ಅನ್ನೋದನ್ನು ತಿಳ್ಕೊಳ್ಬೇಕು ನೀವು. ಇದನ್ನು ಜಾನಪದ ಪ್ರತಿಭೆ ಅನ್ನೋದು ಶಾಸ್ತ್ರದಿಂದ ಬಂಧಿತವಾದದ್ದಲ್ಲ. ಅಪೌರುಷಯ ಅಂತ ಮಾತು ಬರುತ್ತೆ ಯಾವಾಗ್ಲೂ. ಅದರ್ಥ ಏನೋ, ಯಾವನೋ ಗೊತ್ತಿಲ್ಲದೆ ಹೇಳ್ಬಿಟ್ಟ ದೇವರೇ ಹೇಳಿದ್ದು ಅನ್ನೋ ಅರ್ಥ ಹೇಳ್ತೀವಲ್ಲ, ಅದಲ್ಲ ಅರ್ಥ. ಅಪೌರುಷಯ ಅಂದ್ರೆ ಇದು ಜನ ಹೇಳಿದ್ದು ಅಂತ, ಒಬ್ಬ ಮನುಷ್ಯ ಹೇಳಿದ್ದಲ್ಲ. ಫೋಕ್ ಪೊಯೆಟ್ರಿ ಇಸ್ ನೆವರ್ ಅಟರ್ಡ್ ಬೈ ಅನ್ ಇಂಡಿವಿಜುವಲ್, ಇಟ್ಸ್ ಎ ಗ್ರೂಪ್ ಒಪಿನಿಯನ್. ಯಾವನೋ ಒಬ್ಬನ ಪ್ರತಿನಿಧಿಸ್ತಾನೆ ಅಷ್ಟೇ, ಅದರ ಪರವಾಗಿ ಹೇಳ್ತಾನೆ, ತನ್ನ ಕಾಲದ ಭಾಷೆಯಲ್ಲಿ ಹೇಳ್ತಾನೆ. ನಿಮಗೆ ಒಂದೊಂದ್ಸಲ ಹಳಗನ್ನಡ ಅಂತ ಅನಿಸ್ಬೋದು, ಅದು ಆದ್ರೆ ಆ ಕಾಲಕ್ಕೆ ಅದು ಹೊಸಗನ್ನಡವೇ. ನೋಡಿ ಒಂದು ಪದ್ಯ ಇದೆ, ಅತ್ತೆ ಮನೆ ದೋಸೆ ಹತ್ತಿಗಿಂತ ಹಗುರ, 70 ಹೊಡೆದ ಮದುಮಗ. ಕವಿ ತಮಾಷೆ ಮಾಡ್ತಾನೆ, ಅತ್ತೆ ಮನೆ ದೋಸೆ ಹತ್ತಿಗಿಂತ ಹಗುರ, ಪಾಪ ತಾಯಿ ಅತ್ತೆ ಮಾಡ್ಕೊಡ್ತಾ ಇದ್ದಾಳೆ, ಇವಳು ಹೆಂಡತಿ ತಂದು ಬಡಿಸ್ತಾ ಇದ್ದಾಳೆ, 70 ಹೊಡೆದ ಮದುಮಗ, ಹೊಟ್ಟೆಯಲ್ಲಿ ನೆಗಳುಂಟೋ ಏನೋ ಶಿವಬಲ್ಲ. ನೆಗಳು ಅಂದ್ರೆ ಮೊಸಳೆ ಅಂತ. ಇದು ಇದೊಂದು ಶಬ್ದ ಗೊತ್ತಿದ್ದಿರ್ಬೋದು ನಿಮಗೆ, ಹಳೆಗನ್ನಡ ಅಂತಂದ್ರೆ ಅಲ್ಲಿ ನೆಗಳ್. ನೀವು ಹುಡುಕ್ ನೋಡಿದ್ರೆ ನೊದಲ್, ತಮಿಳಲ್ಲಿ ನೊದಲ್ ಇದೆ, ಕನ್ನಡದಲ್ಲಿ ನೆಗಳು ಅಂತ ಹೇಳ್ತಾರೆ. ನೆಗಳು ಅಂದ್ರೆ ಮೊಸಳೆ ಅಂತ. ಹೊಟ್ಟೆಯಲ್ಲಿ ನೆಗಳು ಉಂಟೋ, ಅವನಿಗೆ ಅವನ್ ಕರೆದ ಕಾಲಕ್ಕೆ ಕನ್ನಡದಲ್ಲಿ ಆಡು ಮಾತಾಗಿತ್ತು ನೆಗಳು ಅನ್ನೋದು. ಎಷ್ಟೋ ಶಬ್ದಗಳು ಹೀಗೆ ಇರ್ತವೆ. ಈ ಮಾತನ್ನ ಯಾಕೆ ಹೇಳಿದೆ ಅಂತಂದ್ರೆ, ಪದನ ಅರಿದು ನುಡಿಯಲು, ನುಡಿದುದನ್ ಅರಿಯದು ಆರಯಲು. ಹಾಗೆ ದೋಷಗಳು ಮಾತಿನಲ್ಲಿ ಎಷ್ಟಿರುತ್ತೆ ಅಂತ ಹೇಳ್ತಾನೆ ಅವನು. ಶ್ರುತಿ ದುಷ್ಟ, ಕೆಲವರು ಮಾತು ತಿಳಿಸ್ಕೊಳಕಾಗೋದಿಲ್ಲ. ಹಾಗೇನೆ ಅರ್ಥ ದುಷ್ಟ, ಕೆಲವು ತುಂಬಾ ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ ಕೆಲವು ಶ್ರುತಿ ಕಷ್ಟ, ಕೇಳಕ್ಕೆ ಬಹಳ ಹಿಂಸೆ. ಕೊನೆಯದು ಕಲ್ಪನೋಕ್ತಿ ಕಷ್ಟ, ಹೇಳಿದ್ದನ್ನ ಊಹಿಸ್ಕೊಳ್ಳೋಕೆ ಕಷ್ಟ. ನ್ಯಾಯಾರ್ಥ ಅಂತ ಕರೀತಾ ಇದ್ದೇನೆ. ಅವನು ಏನ್ ಹೇಳ್ತಾ ಇದ್ದ ಅನ್ನೋದೇ ಗೊತ್ತಾಗೋದಿಲ್ಲ. ಒಳ್ಳೆ ರಾಜಕಾರಣಿಗಳು ಮಾತಾಡಿದ ಹಾಗೆ ಸುಮ್ಮನೆ ಹೇಳ್ತಾ ಇರ್ತಾರೆ ಅಷ್ಟೇನೆ. ಅವನು ಇನ್ಫ್ಯಾಕ್ಟ್ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲೇ ಈ ಪ್ರಾಬ್ಲಮ್ ಇತ್ತಂತೆ. ಎಲಿಜಬೆತ್ ಕ್ವೀನ್ ಬಂದು ವಾಟ್ ಹ್ಯಾಟ್ ಪಾಸ್ಡ್ ಇನ್ ದಿ ಅಸೆಂಬ್ಲಿ, ಅಸೆಂಬ್ಲಿ ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ, ವಾಟ್ ಹ್ಯಾಟ್ ಪಾಸ್ಡ್ ಇನ್ ದಿ ಅಸೆಂಬ್ಲಿ ಅಂದ್ರೆ ಅವ್ರ ಸ್ಪೀಕರ್ ಹೇಳ್ತಾನಂತೆ, ಇಫ್ ಇಟ್ ಪ್ಲೀಸೆತ್ ಯುವರ್ ಮೆಜೆಸ್ಟಿ 7 weeks, 7 ವಾರ ಕಳೆದಿದೆ. ಏನ್ ಕಳೆದಿದೆ ಅಂತಂದ್ರೆ ಏನು ಆಗಿಲ್ಲ, 7 ವಾರ ಕಳೆದಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಅಂತ. ಅಂದ್ರೆ ಆ ಶ್ರುತಿ ಕಷ್ಟ, ಶ್ರುತಿ ದುಷ್ಟ ಇವುಗಳನ್ನ ಕುರಿತು ಹೇಳ್ತಾನೆ. ಆಮೇಲೆ ಮನುಷ್ಯನಿಗೆ ಪ್ರಾಣಿಗಳಿಗಿರೋ ಭಾಷೆ ಬೇರೆ, ಅವಕ್ಕೂ ಭಾಷೆ ಇದೆ ಇಲ್ಲ ಅಂತ ಹೇಳೋದಿಲ್ಲ. ಎಷ್ಟು ಸೊಗಸಾದ ಅವನ ಭಾಷಾ ಜ್ಞಾನ ಇತ್ತು ಅಂದ್ರೆ, ಮೃಗ ಪಶು ಶಕುನಿ ಗಣಗಳೊಳ್ ಅಗಣಿತ ನಿಜ ಜಾತಿ ಜನಿತ ಭಾಷೆಗಳ್ ಎಂದು ನೆಗಳದಂತೀರೇ. ಮೃಗ ಪಕ್ಷಿ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ವಸ್ತುಗಳಲ್ಲಿ ಅವಕ್ಕೆ ತಮ್ಮದೇ ಆದ ಒಂದು ಭಾಷೆ ಇರುತ್ತೆ ಅಲ್ವೇ. ಹಸುಗಳಿಗೆ ಹಸುವಿನ ಭಾಷೆ ಅರ್ಥವಾಗುತ್ತೆ. ದುಂಬಿ ಕೇವಲ ಕುಣಿಯೋದ್ರ ಮೂಲಕವಾಗಿ ಇಲ್ಲಿ ಜೇನಿದೆ ಅನ್ನೋದನ್ನ, ಪರಿಮಳ ಇದೆ ಅನ್ನೋದನ್ನ ಬೇರೆ ದುಂಬಿಗಳಿಗೆ ತಿಳಿಸುತ್ತವೆ. ಅವಕ್ಕೆ ಆದ ಭಾಷೆ ಇರೋ ಹಾಗೇನೆ ನರರೊಳಂ ಅಪ್ರಗಲ್ಭ ವಚನ ಪ್ರಕೃತಿ ನೆಗಳುವಂ ಸಹಜಂ. ಮನುಷ್ಯರಲ್ಲೂ ಕೂಡ ಅಪ್ರಗಲ್ಭ ಸಹಜವಾದ, ಪ್ರಗಲ್ಭ ಅಂದ್ರೆ ಪಾಂಡಿತ್ಯಪೂರ್ಣ ಅಲ್ಲ, ಪಾಂಡಿತ್ಯಪೂರ್ಣವಲ್ಲದ ಸಹಜವಾದ ಒಂದು ಜ್ಞಾನ ಇರುತ್ತೆ. ಏನ ಜ್ಞಾನ?
ಅದರಲ್ಲಿ ಸಾಮಾನ್ಯ ಮನುಷ್ಯರಿಗೆ ಗೊತ್ತಾಗಲ್ಲ ಇದು. ಗುಣಮಿದು ದೋಷಮಿದೆಂದಿ ಗಣಿತಮನ್ ಎತ್ತರಿಗುಂ ಅಶ್ರುತ ಪ್ರಕೃತಿ ಜನಂ. ಅಶ್ರುತ ಪ್ರಕೃತಿ ಜನಂ ಅಂದ್ರೆ ಕೇಳಿಲ್ಲದ ಜನ, ಸಾಮಾನ್ಯ ಜನ, ದಡ್ಡರು. ಗುಣಂ ಇದು ದೋಷಮಿದು ಎಂಬಿ ಗಣಿತಮನ್ ಎತ್ತ ಅರಿಗುಂ. ಇದು ಒಳ್ಳೇದು ಇದು ಕೆಟ್ಟದು ಅಂತ ಹೇಗಪ್ಪ ಗೊತ್ತಾಗುತ್ತೆ? ಇನ್ಫ್ಯಾಕ್ಟ್ ಇದೇ ಬಹಳ ಮುಖ್ಯವಾದದ್ದು. ಪಾಪಮಿದು ಪುಣ್ಯಮಿದು, ಹಿತರೂಪಮಿದು ಅಹಿತ ಪ್ರಕಾರಮಿದು, ಸುಖಮಿದು ದುಃಖೋಪಾತ್ತಮಿದು ಎಂದು ಅರಿಪುಗುಂ ಆ ಪರಮ ಪುರುಷ ಪ್ರಧಾನರ ಕಾವ್ಯಂಗಳ್. ಕವಿರಾಜ್ ಮಾರ್ಗಕರ ಮುಂದೆ ಹೇಳ್ತಾನೆ, ಸಾಮಾನ್ಯರಿಗೆ ಇದು ನಿಜವಾಗಿ ಡಿಸ್ಟಿಂಕ್ಷನ್ ಗೊತ್ತಾಗೋದಿಲ್ಲ, ನಾನು ಮಾಡ್ತಾ ಇರೋ ಸರಿಯೇ ತಪ್ಪೆ. ಈಗ ಒಂದು ಹುಲಿ ಜಿಂಕೆಯನ್ನ ತಿನ್ನುವಾಗ ಅದ್ರ ಮನಸ್ಸಿನಲ್ಲಿ ಇದು ತಪ್ಪು ಭಾವ ಅಂತ ಬರೋದೇ ಇಲ್ಲ ನೋಡಿ, ಬರಬೇಕಾದ್ದು ಇಲ್ಲ. ಹಾಗೆ ಬಂದ್ಬಿಟ್ರೆ ಬಹಳ ಕಷ್ಟ. ಜೀವ ಹಾಗಿರುತ್ತೆ, ನಮ್ಮ ಮನುಷ್ಯನಿಗೆ ಒಬ್ಬಳನ್ನ ಹಿಡ್ಕೊಂಡು ಹೊಡಿತಾ ಇದ್ರೆ, ಬಡಿತಾ ಇದ್ರೆ, ಪಕ್ಕದ ಮನೆಯಲ್ಲಿ ಮಗುನ ಏನಾರು ಅಂತ ಇದ್ರೆ, ನಮ್ಗೆ ಯಾಕೆ ಕರುಳ್ ಚುರಕ್ಕನ್ನತ್ತೆ? ಯಾಕೆ ಅಂದ್ರೆ ಅದು ಗುಣಮಿದು ದೋಷಮಿದು ಎಂಬಿ ಗಣಿತಮನ್ ಎತ್ತರಿಗುಂ ಅಶ್ರುತ ಪ್ರಕೃತಿ. ಎಷ್ಟು ಸೊಗಸಾಗಿ ಹೇಳ್ತಾನೆ ನೋಡಿ, ಅಶ್ರುತ ಕೇಳಿಲ್ಲದ ಪ್ರಕೃತಿ, ಸಹಜವಾದ ಭಾವನೆ ಇಲ್ಲದ ಪ್ರಕೃತಿ ಜನಂ, ಸಾಮಾನ್ಯ ಜನ, ಈ ಗುಣದೋಷಗಳನ್ನ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಕ್ಕಾಗದೇ ಇರುತ್ತೆ. ಇದು ಸಮವೃತ್ತಿಯಪ್ಪವೋಲ್ ಮೃಗಗಣದೊಳ್, ಪ್ರಾಣಿಗಳಲ್ಲಿ ಇದು ಸಮವೃತ್ತಿ. ಆದ್ರೆ ಹುಲ್ಲು ಸಸ್ಯ ಯಾವುದೇ ಇರಲಿ, ತೃಣ ಸಸ್ಯ ಘಾಸ ವಿಷಯ ಪ್ರಣಯಂ, ಬಹಳ ಸೊಗಸಾದ ಪದ್ಯ ಇದು. ತೃಣ ಸಸ್ಯ ಘಾಸ ವಿಷಯ ಪ್ರಣಯಂ ಅಂದ್ರೆ ಪ್ರಾಣಿಗಳಿಗೆ, ಒಂದು ಕತ್ತೆಗೆ, ಒಂದು ಕುರಿಗೆ, ತೃಣ ಅಂದ್ರೆ ಹುಲ್ಲು ಭತ್ತದ ಇತ್ಯಾದಿಗಳಿಂದ ಬಂದಿದ್ದದು ತೃಣ, ಸಸ್ಯ ಅಂದ್ರೆ ತರಕಾರಿಯಿಂದ ಬರೋದದು, ಘಾಸ ಹುಲ್ಲು, ಇವುಗಳಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ. ತಿನ್ನೋದದೇ ಮುಖ್ಯ, ಏನಪ್ಪಾ ಅಂದ್ರೆ ತಿನ್ಬೇಕು ಅಷ್ಟೇ, ಯಾವ್ಯಾವ್ದು ಯಾವ್ಯಾವ್ದು ಅನ್ನೋದು ಜ್ಞಾನ ಇರೋದಿಲ್ಲ. ಒಂದೇ ತಿನ್ನುವ ಒಂದೇ ಆಸೆ ಅವರಿಗಿರುತ್ತೆ, ಮನುಷ್ಯ ಹಾಗಿರ್ಬಾರ್ದು ಅಂತ ಹೇಳ್ತಾನೆ. ಹಾಗಿದ್ರೆ ಏನಿರ್ಬೇಕು? ಬಗೆ ಬಗೆದು ಕೇಳ್ದು ಬುಧರ ಒಲವೊಂದಿರೆ ಹೃದಯದೊಳೆ ತಾಳ್ದ ಮಣಿಹಾರಂಬೋಲ್. ಒಳ್ಳೆ ಹಾರವನ್ನ ಹಾಕೊಂಡ ಹಾಗೆ ಸೊಗೈಸುವ ವಚನ ವಿರಚನೆಗಳು ಭಾವಿಸುವಡೆ ಅದರ ಪೆಂಪು ಅತಿ ಸುಲಭಂ. ಕಾವ್ಯ ಅಂತಲೇ ಅಲ್ಲ, ಮಾತು ಅಂತಲೇ ಅಲ್ಲ, ನಮ್ಮ ಸಂವಹನದ ಪದ್ಧತಿ ಇದೆಯಲ್ಲ ಅದು ಬಹಳ ಮಧುರವಾದದ್ದು. ಹೇಗಿರ್ಬೇಕಾದರೆ ನನಗೆ ಇವತ್ತಿಗೂ ಯಾರಿಗಾದ್ರು ಭಾಷಣಕಾರರಿಗೆ ಅಥವಾ ಒಳ್ಳೆ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಸಿದ್ಧತೆ ಮಾಡ್ಕೊಳ್ಳೋರಿಗೆ ಹೇಳ್ಬಹುದಾದ ಮಾತುಗಳಿದು. ಕುರಿತಂತು ಪ್ಯಾರರ ಬಗೆಯಂ ತೆರೆದಿರೆ ಪ್ಯಾರರ್ಗೆ ಅರಿಪಾಲಾರ್ಥವಂ ಮಾತರಿವಂ. ಮಾತರಿವಂ ಮಾತು ಬಲ್ಲವನು ಅಂತ ಹೇಳ್ತೀವಲ್ಲ ಯಾರು ಅಂದ್ರೆ, ಕುರಿತಂತು ಪ್ಯಾರರ ಬಗೆಯಂ ತೆರೆದಿರೆ, ಇನ್ನೊಬ್ಬರ ಮನಸ್ಸಿಗೆ ಅವಗಾಹವಾಗುವಂತೆ, ಬೋಧೆಯಾಗುವಂತೆ, ಸಲೀಲವಾಗಿ ಅರ್ಥವಾಗುವಂತೆ ಹೇಳಬಲ್ಲವನು ಅವನನ್ನ ಮಾತರಿವಂ ಅಂತ ಹೇಳ್ಬಹುದು. ನಿಜ ತಾನೇ ಇದು. ಮಾತರಿವಂ ಅಂದ್ರೆ ಇನ್ನೊಬ್ಬರಿಗೆ ಅಂತರಂಗಕ್ಕೆ ತಟ್ಟುವ ರೀತಿಯಲ್ಲಿ ಹೇಳಬಲ್ಲವನು. ಹಾಗಾದ್ರೆ ಸಿಕ್ಕಾಪಟ್ಟೆ ಹೇಳ್ಬಿಟ್ರೆ ಏನ್ ಮಾಡುದು? ಅದಕ್ಕೆ ಕಿರಿದರೊಳೆ ಪಿರಿದ ಅರ್ಥಮನ್ ನೆರೆ ಯೋಜಿಸಬಲ್ಲ ಆತನ್ ಆತನಿಂದ ಜಾಣಂ. ತುಂಬಾ ಹೇಳ್ಬಿಡ್ಬಾರ್ದು, ಕೆಲವು ಕೇಳ್ಬಿಟ್ರೆ ಸಾಕು. ಎಲ್ಲೋಗಿದ್ದಿದ್ರೆ ನಾನಾ ಇವಾಗ್ಲ ಏನಂದ್ರೆ ಶುರು ಮಾಡ್ಬಿಡ್ತಾನು, ಬಸ್ಗೆ ಅಂತ ಹೋದ್ನಾ, ಆ ಬಸ್ ಏಳು ಬಸ್ ಬಂತು, ಯಾವ್ದು ಗೊತ್ತಾ, ಎಲ್ಲಿ ಹೋಗಿದ್ದೆ ಅಂತ ಕೇಳಿದಾನ ಅವನು. ಅನಗತ್ಯವಾದ್ದನ್ನ ಹೇಳ, ಅವನು ಮಿಲಿಟ್ರಿನಲ್ಲಿ ಕೇಳಿದಂತೆ, ನೀವು ಒಂದೊಂದು ಕಾಲಂ ಇತ್ತು, ಯು ಆರ್ ಲಿಟ್ರೇಟ್ ಆರ್ ಇಲ್ಲಿಟ್ರೇಟ್, ಅಷ್ಟೇ ಬೇಕಾದ್ದು ಅವನಿಗೆ ಕಾಲಂ. 13 ಕಾಲಂ ಇತ್ತು, ಅದ್ರಲ್ಲಿ ಒಂದರಲ್ಲಿ ಲಿಟ್ರೇಟ್ ಆರ್ ಇಲ್ಲಿಟ್ರೇಟ್ ಅಂದ್ರೆ ಇವನು ನಾನು MA ಅವನು ಹೇಳ್ತಾ ಇದ್ದಾನಂತೆ, ನಾನು MA ಮಾಡಿದ್ದೀನಿ ಅವ್ನು ಕೇಳಿಸ್ಕೊಂಡ, ಆಮೇಲೆ ನಾನು PhDಗೂ ವರ್ಕ್ ಮಾಡಿದ್ದೀನಿ, ಆಮೇಲೆ ಡಿಪ್ಲೊಮಾ ತಗೊಂಡಿದ್ದೀನಿ, ಆಮೇಲೆ ಇದ್ರಲ್ಲಿ ವರ್ಕ್ ಮಾಡಿದ್ದೀನಿ ಎಲ್ಲ ಆದ್ಮೇಲೆ ಕಾಲು ಗಂಟೆ ಹೇಳಿದ್ಮೇಲೆ ಅವನು ಎರಡನೇದಕ್ಕೆ ರೈಟ್ ಹಾಕಿದಂತೆ ಲಿಟ್ರೇಟ್ ಅಂತ. ಅವನಿಗೆ ಬೇಕಾಗಿರೋದು ನಿನಗೆ ಓದಕ್ಕೆ ಬರೆಯೋಕೆ ಬರುತ್ತಾ, ಹೂ ಒಂದಿದ್ರಾಗಿತ್ತು. ಅದು ಇಷ್ಟು ವಿವರ ಎಲ್ಲ ಯಾಕೆ ಹೇಳಬೇಕು? ಅದು ಕಿರಿದರೊಳೆ ಪಿರಿದು ಅರ್ಥಮನ್ ನರಪಲ್ ಬಲ್ಲವನ್ ಆತನಿಂದಂ ಸಮರ್ಥಂ. ಮೂರನೇದು ಪದ್ಯ, ನುಡಿಯಂ ಚಂದದೊಳಂದಿರೆ ತೊಡರ್ಚಲರಿವಾತಂ ಆತನಿಂದಂ ಜಾಣಂ. ಸ್ವಲ್ಪ ಛಂದೋಬದ್ಧವಾಗಿ ಹೇಳಕ್ಕೆ ಸಾಧ್ಯ ಆದ್ರೆ, ಕಾವ್ಯಗಳಲ್ಲಿ ಯಾವಾಗಲೂ ಕೂಡ ಇರೋ ಪದ್ಯವನ್ನ ಗದ್ಯದಲ್ಲಿ ಹೇಳಿದ್ರೆ ಒಂದು ಸೊಗಸು ಬರುತ್ತೆ, ಪದ್ಯದ ಸೊಗಸೆ ಬೇರೆ. ಕೆಲವರು ಬರೀ ಕಾವ್ಯದಲ್ಲೇ ಮಾತಾಡ್ತಾರೆ ನೋಡಿ, ಯಾರು ಸಹಜ ಅಲ್ಲ ಅದು, ಕಾವ್ಯ ಅನ್ನೋ ಸಹಜವಾದ ರೀತಿ ಅಲ್ಲ. ಆದ್ರೆ ಓದಿದ್ರೆ, ಕಾವ್ಯ ಓದಿದ್ರೆ ತುಂಬಾ ಸಂತೋಷ ಆಗುತ್ತೆ. ಡಿವಿಜಿಯವರು ಅದನ್ನೇ ಹೇಳ್ತಾರೆ, ಕಾವ್ಯ ಇದೆಯಲ್ಲ ಅದು ಒಂದು ಪರಿಮಳ ಇದ್ದ ಹಾಗೆ ನಿಮ್ಮ ಅಂತರಂಗವನ್ನ ಬೆಳೆಸತ್ತೆ ಅನ್ನು. ಯಾಕೆಂದ್ರೆ ಕವಿತೆ
ಜ್ಞಾಪಿಸ್ಕೊಳ್ಳೋಕೆ ಸುಲಭ, ಆದ್ರಿಂದ ನಾನು ಕವಿತೆಯನ್ನ ಮೆಚ್ಚುತ್ತೇನೆ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಆಮೇಲೆ ತಡೆಯದೆ ಮಹಾಧ್ವ ಕೃತಿಗಳ ಹೇಳಬಲ್ಲಾತ ಅವನಿಗಿಂತ ಜಾಣ ಅಂತ ಹೇಳಿ ಕೊನೆಯಲ್ಲಿ ಹೇಳ್ತಾನೆ. ಮಾತರಿವರ್ ಕೆಲಬರ್ ಜಗತಿತಳ ಮನುಜರೊಳಗೆ, ಆ ಮಾತು ಎಲ್ಲರಿಗೂ ಮಾತು ಬರುತ್ತೆ ಬರಲ್ಲ ಅಂತ ಯಾರು ಹೇಳ್ತಾರೆ, ಎಲ್ಲರೂ ಮಾತಾಡ್ತಾರೆ. ಜಗತಿತಳ ಮನುಜರೊಳಗೆ ಮಾತರಿವರ್, ಎಲ್ರಿಗೂ ಮಾತು ಬರುತ್ತೆ, ಆದ್ರೆ ಅವರಲ್ಲಿ ನೀತಿವಿದರ್, ನೀತಿ ಎಥಿಕ್ಸ್ ಅಂತ ಒಂದಿದೆಯಲ್ಲಪ್ಪ ಹಳದು, ಅದು ಯಾಕೆ ಇಟ್ಬಿಟ್ಟಿದಾರೋ ಗೊತ್ತಿಲ್ಲ, ಅದೊಂದಿದೆಯಲ್ಲ ನೀತಿವಿದರ್. ಆಮೇಲೆ ಕವಿತಾ ನೀತಿಯುತರ್ ಕೆಲರೆ ಪರಮ ಕವಿ ವೃಷಭರ್ಕಳ್, ಕೆಲವರೇ ಇದ್ದಾರೆ, ಅವರು ಬಹಳ ಕಡಿಮೆ ಜನ. ಅವರಿಗೆ ಪಾಪ ಯಾವುದು, ಪುಣ್ಯ ಯಾವುದು, ಯಾವುದನ್ನು ಕುರಿತು ಹೇಳಬೇಕು ಈ ಜ್ಞಾನ ಇರುತ್ತೆ. ಇದು ಕವಿರಾಜ ಮಾರ್ಗದ್ದು, ಕೆಲವು ಪದಿಗಳನ್ನು ಮಾತ್ರ ಹೇಳಿದ್ದೇನೆ, ಯಾಕೆಂದ್ರೆ ಅಂತ ಸೊಗಸಾದ ಅದು ವ್ಯಾಕರಣ ಇದ್ದ ಹಾಗೆ ಅಲಂಕಾರ ಗ್ರಂಥ ಅದು. ಅದರಲ್ಲಿ ಈ ಭಾಷೆ ಎಂಥದ್ದು, ಇದರಲ್ಲಿ ಎಷ್ಟು ಪ್ರೀತಿ ಇರುತ್ತೆ, ಯಾವುದು ದೂಷ್ಯ ಯಾವುದು ಸರಿ ಅಂತ ಹೇಳುವಂಥದ್ದು. ಆದರೆ ಅದರಲ್ಲಿ ಅವನು ಕಾವೇರಿಯಿಂದ ಗೋದಾವರಿವರೆಗಿರೋ ಜನ, ಅವರ ಸಂಸ್ಕೃತಿ, ಅವರು ಸುಭಟರ್ಕಳ್ ಮಹಾವೀರರವರು ಎಲ್ಲ ವಿಚಾರನ ಹೇಳ್ತಾ ಅವನು ಮನುಷ್ಯನ ಸ್ವಭಾವದ ಜೊತೆಗೆ ಕಾವ್ಯದ ಗುಣ ಯಾವುದು ಅನ್ನೋದನ್ನ ಆರಂಭದಲ್ಲಿ ತಿಳಿಸ್ತಾನಲ್ಲ ಕೊನೆಯಲ್ಲಿ ಮತ್ತು ಆರಂಭದಲ್ಲಿ, ಅದು ನನಗೆ ಕನ್ನಡ ಕಾವ್ಯಕ್ಕೆ ಒಂದು ದಿಕ್ಕನ್ನು ತೋರಿಸಿಕೊಟ್ಟ ಅಂತ ಅನ್ಸುತ್ತೆ. ನೀತಿ ಕವಿತಾ ನೀತಿ ಎರಡನ್ನು ಕುರಿತು ಹೇಳುವಾಗ ಅವರು ಜೀವನದಲ್ಲಿ ಬರೀ ಶಬ್ದಗಳ ಜಿಜ್ಞಾಸೆಯನ್ನು ಮಾಡಲಿಲ್ಲ, ಅವರು ಬದುಕನ್ನೇ ಆಲೋಡಿಸುವುದಕ್ಕೆ, ಆಲೋಡನೆ ಅಂದ್ರೆ ಉಜ್ಜೋದು ಅಂತ ಹೇಳಿ, ಆ ಉಜ್ಜಿ ನೋಡೋದಕ್ಕೆ ಸ್ವೈಪಿಂಗ್ ಕಾರ್ಡ್ ಇದ್ದಾಗೆ, ಬ್ಯಾಂಕಲ್ಲಿ ಎಷ್ಟು ಬೇಕಾದ್ರೂ ಹಣ ತಗೋಬಹುದು ನಿಮ್ಮದು ಇದ್ರೆ ಅಕೌಂಟಲ್ಲಿ, ಹಾಗೆ ಉಜ್ಜೋದು ಇದು. ಅದು ಬಹಳ ಈ ಸಮ್ಮರ್ದ ಬಕುಳ ಸೌರಭಂ ಅಂತಾನೆ ಸಂಸ್ಕೃತದಲ್ಲಿ ಒಬ್ಬ ಕವಿ. ಈ ಬಕುಳ ಪುಷ್ಪ ಇದೆಯಲ್ಲ, ಪಗಡೆ ಪಗಡೆ ಹೂ ಇದೆಯಲ್ಲ, ಅದು ಉಜ್ಜಿದ್ರೆ ವಾಸನೆ ಕೊಡುತ್ತೆ. ಇನ್ ಕೆಲವು ಹೂಗಳು ಸುಮ್ಮನೆ ವಾಸನೆ ಕೊಡ್ತವೆ, ಅದು ಉಜ್ಜಬೇಕು ಸ್ವಲ್ಪ. ಅಂದ್ರೆ ಕೆಲವು ಕಾವ್ಯಗಳ ನೀತಿ ರೀತಿ ನೀತಿಗಳು ಸ್ವಲ್ಪ ಉಜ್ಜಿದ್ರೆ, ನೀವು ಜೊತೆ ಸಂಪರ್ಕ ಬೆಳೆಸಿದ್ರೆ, ಒಳ್ಳೆಯ ಭಾವನೆಯನ್ನ ತಗೊಳ್ಬೇಕಾದ್ರೆ ನೀವು ಅವ್ರ ಜೊತೆ ಸೇರ್ಕೊಳ್ಬೇಕು. ಅದು ಈಗ ಮುಂದೆ ಸುಮ್ಮನೆ ಕೆಲವು ತುಣುಕುಗಳನ್ನು ಹೇಳ್ತೇನೆ. ಕನ್ನಡದಲ್ಲಿ ಗಾದೆಗಳು ಹಳೆಗನ್ನಡದಲ್ಲಿ ಎಷ್ಟೊಂದಿವೆ. ಬತ್ತಿದ ಕೆರೆಯೊಳಗೆ ಬಲೆ ಏಕೆ ಅಂತಾನೊಬ್ಬ, ಯಾಕ್ರಿ ಬತ್ತಿದ ಕೆರೆ, ಒಬ್ರಿಗೆ ಹೇಳಿ ಏನ್ ಪ್ರಯೋಜನ, ಒಣಗಿದ ಕೆರೆ ಅದು, ಅಲ್ಲಿ ಬಲೆ ಹಾಕಿದ್ರೆ ಮೀನ್ ಹಿಡಿಯಕ್ಕಾಗತ್ತಾ, ಅಲ್ಲಿ ಮೀನ್ ಇದ್ರೆ ಕೈಗೆ ಸಿಗ್ತಾ ಇತ್ತಪ್ಪ. ಗಾದೆಗಳು ಈ ಅರ್ಥವನ್ನ ಎಷ್ಟು ಸೊಗಸಾಗಿ ಕೊಡ್ತವೆ. ಒಂದ್ ಗಾದೆ ಇದೆ ಕನ್ನಡದಲ್ಲಿ, ತರಕಾರಿ ಮಾರೋಳು ಪಾಪ ಮೂಟೆ ಹೊತ್ಕೋಬೇಕಾಗಿದೆ, ಭಾರಿ ಇರುತ್ತೆ ತರಕಾರಿ ತುಂಬ್ಕೊಂಡ್ಬಿಟ್ಟಿದ್ದಾಳೆ, ಅದೇ ತಲೆ ಮೇಲೆ ಇರಿಸ್ಬೇಕು ಯಾರಾದ್ರು, ಮಹಾಜಗಳ ಗಂಟಿ ಅವಳು. ಈ ಕಡೆ ನಾಲ್ಕು ಮನೆ, ಈ ಕಡೆ ಎಂಟು ಮನೆ ಅಲ್ಲಿದೆ, ಇವಳು ಅನೌನ್ಸ್ ಮಾಡ್ತಾಳೆ ಬೆಳಗ್ಗೆ ಎದ್ದು, ತೀರ್ಮಾನ ಮಾಡ್ಕೊಂಡು ಇವತ್ತಿಂದ ಜಗಳ ಆಡಲ್ಲ, ಯಾರತ್ರನು ಕೆಟ್ಟ ಮಾತಾಡಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಅವತ್ತು ಅನೌನ್ಸ್ ಮಾಡ್ತಾ ಇದ್ದಾಳೆ, ಜಗಳವಿಲ್ಲದೆ ಜಾವಗಲ್ಗೆ ಹೋಗ್ತೇನೆ, ನೆರಮನೆ ಮುಂಡೇರ ಮೂಟೆ ಹೊರಸಿ ಅಂತ. ಪಾಪ ಅವಳ ಬಾಯಲ್ಲಿ ನೆರಮನೆ ಅಂತ ಬಂತಲ್ಲ, ಮುಂಡೇರ ಅಂತ ಯಾಕೆ ಬಂತು, ಅದು ಮಾತಿನ ವೈಶಿಷ್ಟ್ಯಕ್ಕೆ ಹೇಳೋದು. ಈ ಯಶೋಧರ ಚರಿತ್ರೆ ಒಂದು ನಿಯತಿಯ ನಾರ್ ಮೀರಿದ ಪರ್, ನಿಯತಿ ಅಂದ್ರೆ ವಿಧಿ. ನಾವು ಲೋಕದಲ್ಲಿ ಎಷ್ಟೋ ಸಲ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತಂದೇ ಒಂದು ದಾರಿ ಇರುತ್ತೆ, ಅದರಲ್ಲೇ ನಡೆಯುತ್ತೆ, ನಾವು ಅನ್ಕೊಂಡಿದ್ದಾಗೋದಿಲ್ಲ. ಅಂದದ್ದೊಂದು ಆದದ್ದೊಂದು ಅಂತ ಒಂದು ತೆಲುಗಿನ ಗಾದೆ ಇದೆ, ಭಯ ಮೇವುದೋ. ಇಲ್ಲಿ ಇಬ್ಬರು ಮಕ್ಕಳನ್ನ ಒಬ್ಬ ತಳಾರ ಹಿಡ್ಕೊಂಬಂದ್ಬಿಟ್ಟಿದ್ದಾನೆ, ಯಶೋಧರ ಚರಿತ್ರೆಯಲ್ಲಿ ಬಲಿ ಕೊಡ್ಬೇಕಾಗಿದೆ ಮಕ್ಕಳನ್ನ. ಅದ್ ಮಹಾಧೈರ್ಯಸ್ತು ಚಿಕ್ಕ ಮಕ್ಕಳು, ನನಗೆ ಚಿಲ್ಡ್ರನ್ ಲಿಟ್ರೇಚರ್ ಅಲ್ಲಿ ಬಹಳ ಇಷ್ಟ ಆಗೋದು, ಮಕ್ಕಳಿಗಿರೋ ಧೈರ್ಯ ಇದೆಯಲ್ಲ, ಎಂತ ಸಂದರ್ಭದಲ್ಲೂ ಮನಸ್ಸಿನ ಸ್ವಾಸ್ಥ್ಯವನ್ನ ಕಳ್ಕೊಳ್ಳೋದಿಲ್ಲ ಅವರು. ಏನ್ ಗತಿ, ಅವರವರ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದು. ಪಂಪ ಕಡೆ ಹೇಳ್ತಾನೆ, ಅಶ್ವತ್ಥಾಮ ಕರ್ಣನ ನೀವು ಸೈನ್ಯಾಧಿಪತಿ ಮಾಡಿದ್ರೆ ನಾನು ಕತ್ತಿನೇ ಹಿಡಿಯೋದಿಲ್ಲ. ನೀವು ಯಾಕಪ್ಪ ಹಿಂಗೆ ಹೇಳ್ಬೇಕಾಗಿತ್ತು, ಕರ್ಣನಿಗೆ ಪಟ್ಟ ಕಟ್ಟಿದ್ರೆ ನಾನು ಕತ್ತಿ ಹಿಡಿಯೋದಿಲ್ಲ ಅಂತಂದ್ರೆ ಕರ್ಣನಿಗೆ ಸ್ವಲ್ಪ ಸಿಟ್ಟಿತ್ತು, ದ್ರೋಣಾಚಾರ್ಯ ಅವನಿಗೆ ಕರೆಕ್ಟ್ ಪಾಠ ಹೇಳ್ಕೊಡ್ಲಿಲ್ಲ. ಅದಕ್ಕೆ ಹೇಳ್ತಾನೆ, ಯಾಕಯ್ಯ ಬಿಸಾಕ್ತೀನಿ ಅಂತ ಹೇಳ್ತೀಯ, ನಿನ್ನ ಕೈದು ಒನ್ ಕೈದು ಅಂದ್ರೆ ಕತ್ತಿ, ಇರ್ದೊಮ್ ಬೆಸೂಟಿರ್ದ ಲೆಕ್ಕಮೆ, ಕೈಲೇ ಇಟ್ಕೊಂಡ್ರು ಅದ್ ಬಿಸಾಕ್ದಾಗೆ ಲೆಕ್ಕ, ಯಾಕೆ ಸುಮ್ಮನೆ ಎಕ್ಸ್ಟ್ರಾ ಮಾತ್ ಬೇರೆ ಹೇಳ್ತೀಯ, ಬಿಸಾಕ್ತೀಯ ಅಂತ ಹೇಳ್ಬಿಟ್ಟು ನಮ್ ಬಿಸಿ ಹೇಳ್ತಾ ಇದ್ದ ಬಡ ಬ್ರಾಹ್ಮಣ ಅಂತ ಕಥೆಯಲ್ಲಿ ಬರುತ್ತೆ, ಯಾಕಪ್ಪ ಎರಡೇ ಶಬ್ದ ಬ್ರಾಹ್ಮಣ ಅಂದ್ರೆ ಸಾಕು, ಬಡ ಬ್ರಾಹ್ಮಣ ಅಂತ ಯಾಕೆ ಹೇಳ್ಬೇಕು ಅಂತ ತಮಾಷೆ ಮಾಡ್ತಾ ಇದ್ರು ಅವರು. ಹಾಗೆ ಕೈದು ಒನ್ ಎಂತೊಮ್ ಬೆಸುಟಿರ್ದ ಲೆಕ್ಕಮೆ, ನಿನ್ನ ಕತ್ತಿಯನ್ನ ಬಿಸಾಕಿದ ಲೆಕ್ಕನೆ. ಇವನು ಹೇಳ್ತಾನೆ, ಈ ಮಕ್ಕಳು ಮಾತಾಡ್ಕೊಳ್ತವೆ, ನಮ್ಮನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಬಲಿ ಕೊಡ್ತಾರೆ, ರಾಜನ ಮುಂದೆ ನಿಲ್ಲಿಸ್ ತಳಾರ ಮುಂದೆ ನಿಲ್ಲಿಸ್ತಾ ಇದ್ದಾರೆ. ಆಗ ಹೇಳ್ತಾನೆ ಇವನು ಏನಂದ್ರೆ, ನಿಯತಿಯನ್ ಆರ್ ಮೀರಿದ ಪರ್, ವಿಧಿಯನ್ನ ಮೀರಕ್ ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೆ, ಅದ್ ಭಾವ ಭಯ ಮೇವುದೋ,
ಯಾಕೆ ಹೆದರ್ಕೋಬೇಕು? ಏನು ಅಂದ್ರೆ, ಮುಟ್ಟಿದೆಡೆಗೆ ಸಹಿಸುವುದೇ ಕೇಳ್ ತಪಂ. ತಪಸ್ಸು ಅಂದ್ರೆ, ತಪ ಅಂದ್ರೆ ಸಂಸ್ಕೃತದಲ್ಲಿ ಕುದಿಯೋದು ಅಂತ ಅರ್ಥ. ತಪಸ್ ಮಾಡ್ತಾರಲ್ಲ, ಅವರು ಅಂತರಂಗದಲ್ಲಿ ಕುದಿತಾ ಇರ್ತಾರೆ. ಮುಟ್ಟಿದೆಡೆಗೆ ಸಹಿಸುವುದೇ ಕೇಳ್ ತಪಂ. ತಪಸ್ಸು ಅಂದ್ರೆ ಬಂದದ್ದನ್ನ ಸಹನೆಯಿಂದ ಸಹಿಸಿಕೊಳ್ಳುವುದೇ ತಪಸ್ಸು. ನಯಂ ಇದೆ ಪೆತ್ತ ಪರೀಶಃ ಜಯಮೇ ತಪಂ. ಸೊಗಸಾದ ಮಾತಿದ್ರು, ಪೆತ್ತ ಪರೀಶಃ ಜಯ. ಪೆತ್ತ ಅಂದ್ರೆ ಹೆತ್ತ, ನಾವು ತಂದುಕೊಂಡ ಉಂಟಾದ. ಪರೀಶಃ ಅಂದ್ರೆ ಕಷ್ಟಗಳು. ಪೆತ್ತ ಪರೀಶಃ ಜಯಮೇ ತಪಂ. ತಪಕ್ಕೆ ಬೇರೆ ಕೋಡಿ ಎರಡೊಳವೆ. ತಪಸ್ಸಿಗೆ ಎರಡು ಕೋಡಿ ಇದೆಯಾ? ಯಾವುದೋ ಒಂದು ಟೆಲಿವಿಷನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಲ್ಲ, ಒಬ್ಬ 2 ಕೋಡಿ ಇರೋ ಮನುಷ್ಯ ಬಂದು ಹೇಳ್ತಾ ಇರ್ತಾನಲ್ಲ. ಕರೆಕ್ಟ್, ಓನಿಡ ಈ ತರ ಇಲ್ಲಿ ಹೇಳ್ಬೋದು. ಮಾಡ್ಲೇನ್ ಬಿಡುತ್ತೆ ಅಂದ್ರೆ, ಬೆಟ್ಟದ ಜಾಗ ಆದ್ರೆ ಆಗೋದಿಲ್ಲ, ಅದಕ್ಕೆ ಕಾಡಾಗ್ಬೇಕು. ನಾವು ಎನಿತ ಒಳಗು ಅಪಾಯ ಕೋಟಿಗಳ್ ಅನಿತರ್ಕಂ ಗೇಹಮಾದ ಈ ದೇಹ ಇಟ್ಕೊಂಡು ನಾವು ಸುಖಾನೇ ಬೇಕು ಸುಖಾನೇ ಬೇಕು ಅಂದ್ರೆ ಏನಾಗುತ್ತೆ ಅಂದ್ರೆ, ಮೊರಡಿಯೊಳೆ ಮಾದುಪಳ ಮನ್ನರಸದಿರಂ. ಮೊರಡಿಯಲ್ಲಿ ಮಾದಳ ಹಣ್ಣನ್ನು ಹುಟ್ಟು. ಇದು ಇದ್ರ ಬಗ್ಗೆ ಚರ್ಚೆನೂ ಇದೆ. ಮಾದುಪಳ ಅಂದ್ರೆ ಮಹದ್ ಉಪಲ ಅಂತ ಒಂದು ಅರ್ಥ ಇದೆ. ದೊಡ್ಡ ಕಲ್ಲು, ಗುಡ್ಡುಗಳಲ್ಲಿ ದೊಡ್ಡ ದೊಡ್ಡ ಕಲ್ಲು ಸಿಗುತ್ತಾ? ಗುಡ್ಡುಗಳು ದೊಡ್ಡ ದೊಡ್ಡ ಕಲ್ಲು ಸಿಗಲ್ಲ ಅಂತಲೂ ಒಂದು ಅರ್ಥ ಇದೆ. ಆದ್ರೆ ಮಾದುಪಳ ಅನ್ನೋದೇ ಅಲ್ಲಿ ಬಿಜಿಎಲ್ ಸ್ವಾಮಿ ಅವ್ರು ಹೇಳ್ತಾ ಇದ್ರು, ಮಾದುಪಳನೇ ಸರಿ ಅಂತ ಹೇಳಿ. ಮಾದುಪಳ ಮನ್ ಅರಸದಿರಂ. ಸುಖನೇ ಬೇಕು ಸುಖನೇ ಬೇಕು ಅಂತ ಯಾರ ಎಸ್ ವಿ ರಂಗಣ್ಣವರು ಒಂದು ವಚನ ಬರೆದಿದ್ದಾರೆ. ಅದ್ರಲ್ಲೊಬ್ಬ ತುಂಬಾ ಸುಖವಾಗಿರೋನ್ನ ಕರ್ಕೊಂಬಂದು ನಿಂತಾರಂತೆ. ಸೈನಿಕರು ಎಲ್ಲಾ ಕಡೆ ನುಗ್ತಾರೆ, ನುಗ್ಗಿ ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಎಲ್ಲ ಹೋದ್ರು, ಕೊನೆಗೆ ಅವನು ಒಬ್ಬ ಮಾತ್ರ ಅವನು ಎಲ್ಲ ಪ್ರಶ್ನೆ ಕೇಳ್ತಾರೆ. ಅವನು ಯಾವುದಕ್ಕೂ ಹೆದರೋದಿಲ್ಲ. ಅವನು ಉತ್ತರ ಚೆನ್ನಾಗೇ ಕೊಡ್ತಾನೆ, ಆನಂದವಾಗಿರ್ತಾನೆ. ಆ ಕೊನೆಗೆ ಅವರಿಗೆ ಯೋಚನೆ ಆಗುತ್ತೆ, ಇವನ್ ಬಟ್ಟೆ ತಗೊಂಬನಿ ಅಂತ ಹೇಳಿದ್ರು. ಆ ಬಟ್ಟೆಗೆ ಒಂದ್ ಚೂರನ್ನ ಹರ್ಕೊಂಬನಿ ಅಂತ ಹೇಳಿದ್ರು. ಕೊನೆಗೆ ಅಷ್ಟು ಕಷ್ಟಪಟ್ಟು ಅವನು ಹುಡುಕುತ್ತಾರೆ. ಹುಡುಕದ ಮೇಲೆ ಬಟ್ಟೆ ಹರ್ಕೊಂಡು ಹೋಗೋಣ ಅಂತಂದ್ರೆ ಅವನು ಪೂರ್ಣ ನಗ್ನನಾಗಿದ್ದಂತೆ. ಕಾಡಲ್ಲಿದ್ದ ಅವನು, ಅಮ್ಮನ ಮೇಲೆ ಬಟ್ಟೆನೇ ಇರಲಿಲ್ಲ ಅಂಥವ್ರು ಅಂತ ಹೇಳಿ. ಸುಖ ಬೇಕು ಅನ್ನೋದು ಆಸೆ ನಮಗೆ, ಆದ್ರೆ ಅದು ಮರೀಚಿಕೆ. ಎಲ್ಲಿ ಸಿಗುತ್ತೆ? ಸುಮ್ಮನೆ ಹುಡುಕಿದ್ರೆ ಏನಾಗುತ್ತೆ? ಸುಖಮ ನರಸುವ ಮನುಜಂ ಮರಡಿಯೊಳೆ ಮಾದುಪಳ ಮನರಸದಿರಂ ಅಂತ ಹೇಳ್ತಾನೆ. ನಿಮ್ಗೆ ಭಾಷೆಯ ಚಮತ್ಕಾರಗಳು ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದೆ ಇದನ್ನ. ಯಶೋಧ ಚರಿತ್ರೆಯಲ್ಲಿ ಬರೋದದು. ಹಾಗೆ ನಾಗವರ್ಮ ಅಂತ ಒಬ್ಬ ಕವಿ ಇದ್ದಾನೆ, 10ನೇ ಶತಮಾನದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬ. ಅವನು ಬಾಣಕವಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾನೆ. ಕಾದಂಬರಿ ಇದೆಯಲ್ಲ, ಅದನ್ನ ಬಾಣಭಟ್ಟನ ಕಾದಂಬರಿ. ಬಾಣಭಟ್ಟ ಮತ್ತು ಅವನ ಮಗ ಭೂಷಣ ಭಟ್ಟ ಸೇರಿ ಬರೆದದ್ದು. ಇವನು ಸತ್ತೋದ ಮಧ್ಯದಲ್ಲಿ. ಬಾಣಾಸ್ ಪ್ರೋಸ್ ಇಸ್ ಅನ್ ಇಂಡಿಯನ್ ವುಡ್ ಅಂತಾರೆ ರವೀಂದ್ರನಾಥ ಟ್ಯಾಗೋರ್. ಕಾಡಿದ್ದ ಹಾಗೆ ನೀನೇ ದಾರಿ ಮಾಡ್ಕೊಂಡು ಹೋಗ್ಬೇಕು. ಅದು ಅಷ್ಟು ಭಯಂಕರವಾದ ಗದ್ಯ ಅದು. ಗದ್ಯದಲ್ಲಿದೆ, ಇವನು ಪದ್ಯದಲ್ಲಿ ಬರೀತಾನೆ. ಎಷ್ಟು ಸೊಗಸಾಗಿ ಭಾವನೆಗಳು. ಬಾಣಂ ವಲ್ಲಭನಕ್ಕೊಮೆಂದು ಪಡೆದ ವಾಗ್ದೇವಿ ಗಬ್ಜೋದ್ಭವಂ, ಜಾಣಿಂ ಬಾಣಿ ನೆಪ್ಪುದೊಂದು ಪ್ರಸರಂ ಮುನ್ನಿಟ್ಟನೆಂದಂದು ಪೋಮಾಣ್ ಇನ್ನನ್ಯ ಕವಿ ಪ್ರಸರಮಂ, ವಾಗ್ಜಾತ ಚಾತುರಿಯ ಗಿರ್ವಾಣಂ ತಾನ್ ಎನೆ ಸಂದ ಬಾಣನೆವಲಂ ವಂದ್ಯಂ ಕರರ್ ವಂದ್ಯರೇ. ಇವ್ ಕೊಡೋ ಚಮತ್ಕಾರ ಏನು ಅಂದ್ರೆ, ಬಾಣ ಸರಸ್ವತಿ ಗಂಡ ಆಗ್ತಾನೆ ಅಂತ ಬ್ರಹ್ಮನಿಗೆ ಮೊದಲೇ ಗೊತ್ತಾಗೋಗಿದ್ದಂತೆ. ಇಡೀ ಸರಸ್ವತಿ ಇದಾಳಲ್ಲ, ಅವಳ ಪತಿ ಯಾರಾಗ್ತಾನೆ ಅಂದ್ರೆ ಬಾಣ. ಬಾಣಂ ವಲ್ಲಭನಕ್ಕುಮೆಂದು ಪಡೆದ ವಾಗ್ದೇವಿ ಗಬ್ಜೋದ್ಭವಂ. ಅದರಿಂದ ಏನ್ ಮಾಡ್ಬಿಟ್ಟ ಅಂದ್ರೆ, ಸರಸ್ವತಿಗೆ ಬಾಣಿ ಎನಿಪ್ಪದೊಂದು ಪ್ರಸರಂ ಮುನ್ನಿತ್ತನ್. ಬಾಣಿ ಅಂದ್ರೆ ವಾಣಿ, ಬಕಾರ ಬಕಾರ ಅದಿನ್ನೊಂದು ನಮ್ಮ ಭಾಷಾ ವೈಖರಿಗಳಲ್ಲಿ ಒಂದು. ಬಕಾರ ಇದ್ದಿದ್ದೆಲ್ಲ ಬಕಾರ ಆಗ್ಬಿಡುತ್ತೆ. ವಂಗ ಅಂತಿದ್ರೆ ಅದು ಬಂಗ್ಲಾ ಆಗ್ಬಿಡುತ್ತೆ. ವಾ ಬಣಿಜ, ಬಣಜ ಇದಾನಲ್ಲ ಅವನು ವಣಿಜ ವಾಸ್ತವವಾಗಿ. ಹಾಗೆ ಜಾಣಿಂ ಬಾಣಿ ಎನಿಪ್ಪದೊಂದು ಪ್ರಸರಂ ಬ್ರಹ್ಮ ಮುಂದೆ ಬಾಣ ಅನ್ನೋ ಕವಿ ಬರ್ತಾನೆ, ಸರಸ್ವತಿಯನ್ನು ಒಲಿಸ್ಕೊಳ್ತಾನೆ ಅಂತ ಗೊತ್ತಾಗಿದ್ರಿಂದ ಅವಳಿಗೆ ಮೊದಲೇ ವಾಣಿ ಅಂತ ಹೆಸರಿಟ್ಬಿಟ್ಟ. ಇವನು ವಾಣ, ಇವನು ಅಂದ್ರೆ ಬಾಣ. ಬಕಾರ ಬಕಾರ ಏನು ವ್ಯತ್ಯಾಸ ಆಗೋದಿಲ್ಲ. ಇಂಥ ಇದನ್ನು ಹೇಳ್ತಾನೆ ಅಲ್ಲಿ ಕೆಲವು ಸುಮ್ಮನೆ ಸೊಗಸ ಸೂಕ್ಷ್ಮತೆಗೆ. ಅಲ್ಲಿ ಒಬ್ಬ ಋಷಿಕುಮಾರ, ಕಪಿಂಜಲ ಮತ್ತು ಪುಂಡರೇಖ ಅಂತ ಇಬ್ರು ಬರ್ತಾ ಇರ್ತಾರೆ. ಎಂತ ಸೂಕ್ಷ್ಮ ಅಂದ್ರೆ, ಇವನು ದೇವಲೋಕದಲ್ಲಿ ಇದ್ದವನು, ತಪಸ್ ಮಾಡ್ತಾ ಇದ್ದವನು. ಅಚ್ಚೋದ ಸರೋವರ ತೀರಕ್ಕೆ, ಅಚ್ಚೋದ ವೈಶಂಪಾಯನ ಸರೋವರ ಅಲ್ಲ ಇದು, ಅಚ್ಚೋದ ಬಹಳ ಸೊಗಸಾದ ಒಂದು ಸರೋವರ. ಅಲ್ಲಿಗೆ ಬರ್ತಾ ಇರ್ತಾನೆ. ಬಂದಾಗ ಒಬ್ಳು ಮಹಾಶ್ವೇತೆ ಬರ್ತಾಳೆ ಅಲ್ಲಿಗೆ, ಮಹಾರೂಪವತಿ ಅವಳು. ಅವಳು ಅಪ್ಸರ ಕನ್ಯೆ. ಅವಳನ್ನ ನೋಡಿ ಮನಸ್ಸು ಒಂಥರ ಚಂಚಲ ಆಗ್ಬಿಡುತ್ತೆ. ಅವಳಿಗೂ ಅದೇ ಸ್ಥಿತಿ ಬರುತ್ತೆ. ಈ ಪ್ರೇಮಿಗಳಲ್ಲಿ ಇದೊಂದು ತಾಪತ್ರಯ.
ಒಬ್ಬನಿಗೆ ಏನ್ ಸ್ಥಿತಿ ಬರುತ್ತೋ ಅವಳಿಗೂ ಅದೇ ಬರುತ್ತೆ. ಇವರಿಬ್ಬರನ್ನು ತೋಟ ಏನೋ ವೈರಸ್ ಹೋಗ್ಬಿಟ್ಟಿದೆ ಅವರಿಗೆ, ಸೇರ್ಕೊಂಡು ಅವ್ರನ್ನ ಈ ಇದಕ್ಕೆ ಆಸ್ಪತ್ರೆಗೆ ಸೇರಿಸ್ಬೇಕು. ಯಾವುದಕ್ಕೆ ಅಂದ್ರೆ ಗೃಹಸ್ಥಾಶ್ರಮಕ್ಕೆ. ಹಾಸ್ಪಿಟ್ಲಿಗೆ ಸೇರಿಸೋ ತನಕ ಅವರಿಗೆ ಹುಷಾರಾಗೋದಿಲ್ಲ, ಆರೋಗ್ಯ ಸರಿ ಬರೋದಿಲ್ಲ. ಹಾಗೆ ಬಂತು, ಮಾತಾಡಿಸ್ಬೇಕಲ್ಲ, ಏನಾದ್ರು ಮಾತಾಡ್ಬೇಕು. ಪುಂಡಿ ಕಪಿಂಜಲನ್ ಕೇಳ್ತಾಳೆ, ಇವನು ಯಾರು? ಆಮೇಲೆ ಕಿವಿ ಒಳಗೆ ಯಾವ್ದೋ ದೇವತೆ ಕೊಟ್ಟಿದ್ದೊಂದು ಪುಷ್ಪ ಮಂಜರಿ ಇತ್ತು, ಅವಳೆ ಮುಡಿಸೋಗಿದ್ಲು ದೇವತೆ, ಅವಳು ವನದೇವತೆ. ಇವನ್ ನೋಡ್ಬಿಟ್ಟು ನಿನ್ ರೂಪಕ್ಕೆ ಇದೊಂದತ್ತೆ ಅಂತೇಳಿ ಕಿವಿಗೆ ಒಂದು ಪುಷ್ಪ ಮಂಜರಿಯನ್ನ ಕೊಟ್ಟಿದ್ಲು, ಕಿವಿಗೆ ಸಿಕ್ಸಿದ್ಲು. ಇದು ಎಲ್ಲಿ ಇದು, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಕೇಳ್ತ. ಆಗ ಅವನು ತಕ್ಷಣ ಹೇಳ್ತಾನೆ, ಎಳ ಸುತ್ತಿದ್ದ ಪುಷ್ಪ ಮಂಜರಿಗೆ ಕೊಳ್ಳಿ ಸುತ್ತಿದೇಕೆ. ಸುತ್ತು ಅಂದ್ರೆ ಸುತ್ತು ಬಳಸಿ ಮಾತಾಡ್ತೀಯಪ್ಪ, ನನ್ನ ಫ್ರೆಂಡನ್ ಯಾಕೆ ಕೇಳ್ತೀಯ ಅಂತ ಒಂದರ್ಥ. ಸುತ್ತು ಅಂದ್ರೆ ನನ್ ಕಿವಿಗೆ ಹಾಕಿದಾಳಲ್ಲ ಇವಳು ಈ ಸುತ್ತು, ಇದು ಯಾತಕ್ಕೆ? ಎಳಸುತ್ತಿರ್ದ, ಎಳಸು ಅಂದ್ರೆ ಬಯಸು, ಎಳಸುತ್ತಿರ್ದಕ ಪುಷ್ಪ ಮಂಜರಿಗೆ ಕೊಲ್ಲಿ ಸುತ್ತಿದೇಕೆಂದು ಅಳಿಮಾಲಾರವದಿಂ ಪೇಳ್ಬಕರದಿಂ ತೆಗೆದು ಅವಳು ಕಿವಿಗೆ ಅವಳಿಗೆ ಕೊಟ್ಬಿಡ್ತಾನೆ ಇವನು, ನನಗೆ ಬೇಡಲಬೇಡ ಅಂತ ಹೇಳ್ಬಿಟ್ಟು. ಅವಳ ಹತ್ರ ಮಾತಾಡೋಕೆ ಅವಕಾಶ ಸಿಕ್ತಲ್ಲ ಅನ್ನೋ ಅರ್ಥ ಅಲ್ಲಿ ಬರುತ್ತೆ. ಆಮೇಲೆ ಅವರ ಸ್ಥಿತಿ ಕನ್ನಡ ಕಾವ್ಯದಲ್ಲಂತೂ, ಕನ್ನಡ ಕವಿಗಳಲ್ಲಿ ಈ ಪ್ರೇಮದ ವಿರಹ ಸ್ಥಿತಿಯನ್ನ ವರ್ಣಿಸೋದು ಬಹಳ ಕಷ್ಟ. ಗಂಡ ಬರಲಿಲ್ಲ ಬರಲಿಲ್ಲ ಪ್ರಿಯತಮ ಅಂತ ಗೋಳಾಡ್ತಾ ಇರ್ತಾಳೆ. ಯಾರೋ ಬಂದು ನಿನ್ನ ಪತಿ ಬರುತ್ತಿದ್ದಾನೆ ಅಂದ್ರೆ, ಹೌದೆ ನನ್ನ ಪತಿ ರಾಯನು ಬರುತ್ತಿದ್ದಾನೆಯೇ. ಬಂದನೆ ಗೆಳತಿ, ಬಂದರೇನೆ ಗತಿ, ಬಂದು ನಿಂತು ರಾಧೆ ಏನಲ್ಲಿ ಏಪರಿ, ದುಮು ದುಮು ದುಡಿಯುವ ಹೃದಯವ ತಡವೇನೆ ಅಂತ ಮೂರ್ಛೆ ಹೋಗ್ಬಿಡ್ತಾರೆ. ಮೂರ್ಛೆನೆ ಅವಳು, ಮತ್ತೆ ನೀರ್ ಹಾಕಿ ಎಬ್ಬಿಸ್ಬೇಕು ಅವಳನ್ನ ಚೆನ್ನಾಗಿ ನೀರ್ ತೆಗೆ. ಒಂದೊಂದ್ಸಲ ಕಂದ ಕಾವ್ಯಗಳಲ್ಲಿ ಯಾರು ಇಲ್ಲದೆ ಇದ್ರೆ ಈಗ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರಗೊಳ್ಳುವೆನು, ಪಾಪ ಯಾರು ಇರ್ಬೇಕಲ್ಲ, ಕಂಪನಿ ಸಿಗ್ತಾರೆ, ಎಲ್ಲ ಕಡೆ ಸಿಗೋದಿಲ್ವಲ್ಲ, ನಾನೇ ಎಚ್ಚರಗೊಳ್ಳುವೆನು ಅಂತ ಹೇಳಿ ಹಳೆಗಂಡ ಕಾವ್ಯ ನಾಟಕಗಳಲ್ಲಿ ಈ ಮಾತು ಬರ್ತದೆ. ಇಂಥ ಪ್ರೇಮ ಇದೆಯಲ್ಲ, ಅದನ್ನ ಕವಿ ಸಂಸ್ಕೃತದಲ್ಲಿ ದೂರಂ ಮುಕ್ತಾಲತಯ ಬಿಸಸಿತಯ ವಿಪ್ರಲೋಭ್ಯ ಮಾನೋಮೆ ಹಂಸ ಇವ ದರ್ಶಿತಾಶೋ ಮಾನಸ ಜನ್ಮ ತ್ವಯಾ ನೀತಃ. ಸಂಸ್ಕೃತದಲ್ಲಿದ್ರೆ ಬಾಣ ಅನುವಾದ ಮಾಡಿರೋದು, ಯನಗಾಸೆ ತೋರಿ ವಿಸಸಿತ ನೆನಿಸುವ ನಿಜಹ ತಾರಹಾರ ಲತೆಯಿಂದಂ ಹಂಸನ ಓಲ್ ಮದೀಯ ಅಭಿಮಾನ ಮಂ ಕಟ್ಟು ಇದವು. ಹಂಸ ಅದಕ್ಕೆ ಅವರು ತಾವರೆ ನಾಳ ಅಂದ್ರೆ ಬಹಳ ಇಷ್ಟ. ಅದು ಆ ಕೈಲಾಸಾದ್ ಬಿಸಲಯಚ್ಛೇದ ಪಾಥೇಯವಂತಹ, ಕಳೆದಾಸ ಹೇಳ್ತಾನೆ ಅದನ್ನ, ತಾವರೆ ನಾಳ ಹಿಡ್ಕೊಂಡೆ ಅವರು ಕೈಲಾಸ ತನಕ ಹೊರಡ್ತವಂತೆ. ಹಾಗೆ ನೀನು ನನ್ನ ಹೃದಯದ ನಾಳವನ್ನ ಕಿತ್ಕೊಂಡು ನೀನು ಹೊರಟು ಬಿಟ್ಟೆ. ಸಂಸ್ಕೃತದಲ್ಲಿ ಇದು ಈ ಪ್ರಣಯದ ಚಿತ್ರಗಳು ಬಹಳ ಅದ್ಭುತ. ಪಾಣಿನಿ ಬಗ್ಗೆ ಒಬ್ಬ ಬೈತಾನೆ, ಪಾಣಿನಿ ಗ್ರಾಮರ್ ಅಲ್ಲಿ ಏನ್ ಹೇಳಿದ, ಒಬ್ಬ ಪ್ರೇಮಿ ಹಾಳದನು, ಪ್ರೇಮ ಅನ್ನೋದು ಮನಸ್ಸು ನಪುಂಸಕಲಿಂಗ ಅಂತ ಹೇಳ್ಬಿಟ್ಟಂತೆ. ಸಂಸ್ಕೃತದಲ್ಲಿ ಮನಃ ಇದೆ, ಮನಸ್ಸಿದೆಯಲ್ಲ, ನಪುಂಸಕಲಿಂಗ ಅಂತ ನಂಬ್ಕೊಂಡ್ಬಿಟ್ಟು ಅದನ್ನ ಅವಳ ಕಡೆ ಕಳಿಸ್ಬಿಟ್ರೆ ಹಾಳದ್ದರಿದ್ರದ್ದು ಅಲ್ಲೇ ಉಳ್ಕೊಂಡ್ಬಿಡ್ತು. ಯಾವ ಕಡೆ ಕಳಿಸಿದ್ನೋ ಅಲ್ಲೇ ಉಳ್ಕೊಂಡ್ಬಿಡ್ತು. ಹತೋ ಪಾಣಿನ ವಯಂ, ಅದರಿಂದ ಪಾಣಿನಿಂದ ನಾವು ಹಾಳಾದ್ವಿ, ನಮ್ಗೆ ಗ್ರಾಮರ್ ನಂಬ್ಕೊಂಡು ಹಾಳಾದ್ವಿ ಅಂತ ಹೇಳ್ಬಿಟ್ಟು ಅಂದ್ರೆ ಹೇಳೋ ಕ್ರಮ ಅಷ್ಟೇ ಅದು. ಈ ಪ್ರೀತಿಯ ವಿಚಾರದಲ್ಲಿ ಏನ್ ಹೇಳ್ತಾನ ಅವನು, ಅವನಿಗೆ ಪುಂಡರೀಕನಿಗೆ ಇವಳು ಆ ಕಡೆ ಹೋಗಿದ್ದಾಳೆ ಇಷ್ಟು ಇದೆಲ್ಲ ಕೆಲವು ಹತ್ತು ನಿಮಿಷದಲ್ಲಿ ನಡೆದಿರೋ ಘಟನೆಗಳು, ಆಮೇಲೆ ಅವನಿಗೆ ಹುಚ್ಚಿಡ್ದು ಬಿಡುತ್ತೆ. ವನಿತೆಯ ಬೆನ್ನೋಳ ಅಂಗಭವನ ಆಡಿಸಿದ ಅಂದದೋಳ ಆದಿ ಪೋದನು, ಎಲ್ಲೊಟ್ಟೋದ ಅಂತ ಇವನು ಸ್ನೇಹಿತ ಹುಡುಕ್ತಾನೆ, ಸಿಕ್ಕೋದೇ ಇಲ್ಲ, ಗೋಳಾಡ್ತಾ ಇರ್ತಾನೆ. ಅಲ್ಲಿಗೆ ಇವನು ಹೋಗ್ತಾನೆ, ಕಪಿಂಜಲ ಹುಡುಕೊಂಡು ಹೋಗ್ತಾನೆ, ಸನ್ಯಾಸಿ ಅವನು. ಹುಡುಕೊಂಡು ಹೋದ್ರೆ ಅವನು ಹೇಳ್ತಾನೆ, ನೋಡಯ್ಯ ಅವಳನ್ನು ನೋಡಿದಾಗಿನಿಂದ ಅಡುವಂತಾದ ಪುದು ಏವೆನ್ ಎನ್ ಅವಯವಂ ಕೂಡೆ ಕಣ್ಣಾಳಿಗಳ್ ಸುಡುವಂತಾದ ಪುದು ಏವೆನ್. ಏವೆನ್ ಅಂದ್ರೆ ಏನ್ ಮಾಡ್ಲಿ ಅಂತ, ನಾನೇನೇ ಮಾಡ್ಲಿ ಅಡುವಂತಾದ ಪುದು, ನನ್ಗೆ ಸುಟ್ಟಂಗಾಗ್ಬಿಡುತ್ತೆ, ಬೇಯಿಸ್ದಂಗಾಗ್ಬಿಡುತ್ತೆ. ಅವಯವಂಗಳ್ ಕೂಡೆ ಕಣ್ಣಾಳಿಗಳ್ ಸುಡುವಂತಾದ ಪುದು ಏಯ್ದೆ ಏಯ್ದ ಹೃದಯಂ ಬೇವಂತುಟಾದ ಪುದು ಏವೆನ್. ನನ್ನ ಹೃದಯ ಬೆಂದಂತೆ ಆಗ್ತಾ ಇದೆ. ಇದಂ ನೀ ಮಾಣಿಸಲ್ಕೆ ಆರ್ಪಯ್ಯಪ್ಪೊಡೆ ದಲ್ ಮಾಣಿಪುದು, ನಿನ್ ಮಾತು ಬೇಡ ನನಗೆ, ಭಾಷಣ ಮಾಡ್ತಾನೆ ಇವನು ತುಂಬಾ. ನಿನ್ನ ನಾರ ಸೀರೆಗೆ ದೊರೆಯೋ, ನಿನ್ನ ಯೋಗ್ಯತೆಗೆ ಸರಿಯೋ, ಇದು ಋಷಿಪುತ್ರನಾಗಿ ನೀನು ಹೆಣ್ಣಿಗೆ ಆಸೆ ಪಡ್ಬೋದಾ, ಇದೆಲ್ಲರೂ ಮಾಡಬಹುದಾದ ಭಾಷಣ ಇದು, ಅದು ಸಿಕ್ಕಾಕೊಂಡು ನನಗೆ ಗೊತ್ತಾಗುತ್ತೆ. ದಿ ವೇರರ್ ನೋಸ್ ವೇರ್ ದಿ ಶೂ ಪಿಂಚಸ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಶೂ ಎಲ್ಲಿ ಕಡಿತಾ ಇದೆ ಅಂತ ಯಾರಿಗೆ ಗೊತ್ತಾಗುತ್ತೆ, ಶೂ ಹಾಕೊಂಡು ಅವ್ರಿಗೆ ಗೊತ್ತಾಗುತ್ತೆ ಪಾಪ. ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಇವನು ಭಾಷಣ ಮಾಡ್ಬಿಡ್ತಾನೆ, ಅವನು ಹೇಳ್ತೀನಿ ಎಷ್ಟು ಬೇಕಾದ್ರೂ ಮಾತಾಡು, ಆದ್ರೆ ನನ್ನ ಮನಸ್ಸು ಹೀಗಾಗ್ಬಿಟ್ಟಿದೆ ಅಂತ ಹೇಳಿ ಪಾಪ ಇವನು ಕಪಿಂಜಲ ಕರ್ಕೊಂಬರಕ್ ಹೋಗ್ತಾನ ಅವಳನ್ನ. ಅವಳು ಬರೋ ಅಷ್ಟರೊಳಗೆ ಕನ್ನಡ ಕಾವ್ಯಗಳು ಹೀಗೇನೆ, 20ನೇ ಪದ್ಯದಲ್ಲಿ ಪ್ರೇಮ ಶುರುವಾಗುತ್ತೆ, 22ರಲ್ಲಿ ಮುಗ್ದೆ ಹೋಗ್ಬಿಡ್ತಾನೆ, ಸತ್ಯ ಹೋಗ್ತಾನೆ. ಅವನು ಮೂರ್ಛೆ ಹೋಗಿ ಹಾಳಾಗ್ಬಿಡ್ತಾನ ಅವನು.
ಮನ್ಮಥನ ಬೈತಾನೆ ನೋಡಿ, ಅವಳು ಬರೋದ್ರೊಳಗೆ ಅಷ್ಟು ಸಹಿಸೋದಿಲ್ಲ. ಉರಿದೆಂ ಬೆಂದೆನ್ ಇದೇನ ನಿಂತು ನೆಗಲ್ದಾಯಿ ನಿಸ್ತ್ರಿಂಶ ಪುಷ್ಪಾಸ್ತ್ರ. ಕನ್ನಡ ಕಾವ್ಯದ ಸೊಗಸನ್ನ ಹೇಳೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಉರಿದೆಂ ಅರ್ಥ ಆಗುತ್ತೆ ನಿಮಗೆ. ಬೆಂದೆನ್ ಇದೇನ ನಿಂತು ನೆಗಳದಾಯಿ, ನೆಗಳದೆ ಅಂದ್ರೆ ಮಾಡಿದೆಯಲ್ಲಪ್ಪ. ನಿಸ್ತ್ರಿಂಶ ಲಜ್ಜೆಗೆಟ್ಟ ನಾಚಿಕೆ ಇಲ್ಲದ ಪುಷ್ಪಾಸ್ತ್ರ ಮನ್ಮಥ ನಿಷ್ಠುರತರ, ತುಂಬಾ ಅನ್ಯಾಯವನ್ನ ನೀನ್ ಮಾಡ್ತಾ ಇದೀಯಾ, ನಮ್ಮ ಮಂತ್ರಗೋ ನೀ ಹಾಳು ಮಾಡ್ತಾ ಇದೆ. ದೋಷಾಕರ ಕೂಡಿತೆ ಬಗೆದುದು ನಿನ್ನೊಳ್ ಚೆಂಡಾಲ ತೆಂಗಾಳಿ, ಗಾಳಿನೂ ಚೆಂಡಾಲ ತೆಂಗಾಳಿ ಆಗುತ್ತೆ. ಹೀಗೆ ಅನೇಕ ಭಾವಗಳು ಅಲ್ಲಿ ಬರ್ತವೆ. ಇನ್ನೊಂದು ಪದ್ಯದಲ್ಲಿ ಒಬ್ಬ ಬೇಡ ಒಂದು ಮರದ ಹತ್ರ ಬಂದು ನಿಂತ್ಕೊಳ್ತಾನೆ. ನಿಂತ್ಕೊಂಡು ಮೇಲ್ಗಡೆ ನೋಡ್ತಾನೆ, ಹಕ್ಕಿಗಳೆಲ್ಲ ಹೊಟ್ಟೋಗಿರ್ತವೆ, ಮರಿಗಳನ್ನು ಬಿಟ್ಟೋಗಿರ್ತವೆ ಗೂಡಿನಲ್ಲಿ. ಇವನು ಬಂದು ನೋಡ್ದ, ಬರೀ ಪಿಚಿ 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 ಕಿಚಿ ಕಿಚಿ ಅಂತ ಇರುವಂತಹ ಪಕ್ಷಿಗಳೆಲ್ಲ, ಮರಿ ಪಕ್ಷಿಗಳು, ಅವುಗಳನ್ನ ಮೇಲೆ ಹತ್ಬಿಟ್ಟು ಅವುಗಳನ್ನ ಕೆಳಗೆ ಎಸ್ದ ಕುತ್ತಿಗೆಯನ್ನು ಹೆಸಗದ ಅನ್ನೋ ಮಾತು ಬರುತ್ತೆ ಅದರಲ್ಲಿ. ಅವನು ಹೇಗಿದ್ದು ಆ ಸಮಯದಲ್ಲಿ ಕವಿ ಅಂತರಂಗನ ಒದ್ದೆ ಮಾಡ್ಬಿಡ್ತಾನೆ. ಹಾಗಿದೆ, ಜಳಜದ ಮೊಗ್ಗೆಯಂತೆ ಮುಗುಳಂತೆ ಎಳ ಎಕ್ಕೆಯ ಕಾಯಿಗಳಂತೆ ಶಾಲ್ಮಲಿ ಕುಸುಮಂಗಳಂತೆ ಎಲ್ಲ ವಾಗಳಾಗಳೆ ಗರಿ ಒಯ್ಯುವ ತುಪ್ಪು ಒಡರ್ಚುವ ಕೆಂಪನಾಳ್ವ ಕೋಮಲ ಶುಕ ಶಾಬಕ ಪ್ರಕರಮಂ ತೆಗೆದಂ ದಯಗೆಟ್ಟು ಲುಬ್ಧಕಂ. ಲುಬ್ಧಕ ಅಂದ್ರೆ ಬೇಡ, ಅದೊಂದು ಶಬ್ದ ಅರ್ಥ ಆಗಲ್ಲ ನಿಮ್ಗೆ ಅಷ್ಟೇನೆ. ಅವನು ದಯಗೆಟ್ಟು ಏನ್ ಮಾಡ್ದ ಆ ಕವಿ, ನಿಮ್ಮ ಭಾವನೆಗಳನ್ನ ಮಿಡಿ ರಸಾಂತರಗಳ ಮುಟ್ಟೆ ಪೇಳಲು ಬೇಡ ಅಂತ ರನ್ನ ಹೇಳಿದ್ದು ನಿಜ. ಇದು ಆ ಮನಸ್ಸನ್ನ ಮುಟ್ಟೋ ಹಾಗೆ ಜಳಜದ ಮೊಗ್ಗೆಯನ್ ಅಂತೆ ಅಂತೆ ಅನ್ನೋ ಶಬ್ದ ಎಷ್ಟೆಲ್ಲ ಬರ್ತದೆ. ಮುಗುಳಂತೆ ಎಳೆ ಎಕ್ಕೆಯ ಕಾಯಿಗಳಂತೆ ಶಾಲ್ಮಲಿ ಕುಸುಮಂಗಳಂತೆ ಆಮೇಲೆ ಎಲ್ಲ ಆಗಳಾಗಳೆ ಗರಿವೈವ ತುಪ್ಪು ಒಡರ್ಚುವ ಕೆಂಪನಾಳ್ವ ಕೋಮಲ ಶುಕ ಶಾಬಕ, ಶಾಬಕ ಅಂದ್ರೆ ಮರಿ ಅಂತ, ಗಿಳಿಯ ಮರಿಗಳನ್ನ ಇವನು ಕೈ ಹಾಕಿ ಹಿಡಿದು ಅವುಗಳನ್ನ ಕುತ್ತಿಗೆ ಹಿಸ್ಕಿ ಕೆಳಗೆ ಎಸಿತಾ ಇದ್ದ ಅನ್ನೋ ಮಾತು ಬರುತ್ತೆ. ಹಾಗೆ ಶಬ್ದಗಳನ್ನ ವಿಸ್ಮಯಗಳನ್ನು ತೋರಿಸೋದಕ್ಕೋಸ್ಕರ ಇವನು ಒಂದು ಪ್ರದೇಶದಲ್ಲಿ ಹೋಗ್ತಾ ಇರ್ತಾನೆ ರಾಜಕುಮಾರ. ಹೋಗ್ತಾ ಇರುವಾಗ ಅವನಿಗೆ ಇದ್ದಕ್ಕಿದ್ದಾಗೆ ಕಿನ್ನರ ಇವುಗಳು ಕಾಣಿಸ್ತವೆ, ಎರಡು ಜೋಡಿ ಕಿನ್ನರಗಳು. ಅವು ಮನುಷ್ಯರ ತಲೆ, ಪ್ರಾಣಿಗಳ ದೇಹ ಅಂಥವು ಕಿನ್ನರಗಳು. ಅವನು ಹುಡ್ಕೊಂಡು ಹೋಗ್ತಾನೆ ಮನುಷ್ಯ ಅಲ್ಲಿ ಅಲ್ತಲ್ ಮಾನಿಸರಿಲ್ಲದ ಒಂದು ಜಾಗ, ಅಲ್ಲಿ ಹೋಗ್ತಾನೆ ಕಿನ್ನರ ಗಿಡಗಳು. ಆದ್ರೆ ಮುಂದೊಂದು ಹೋಗ್ತವೆ ಮುಂದೊಂದು ಹೋಗ್ತವೆ, ಇನ್ನೇನು ಪಿಡಿದೆಂ ಪಿಡಿದೆನ್ ಈಗಳ್ ಪಿಡಿದಪ್ಪೆಂ ಪಿಡಿದೆಂ ಅಂತ ನಾವು ಬಸ್ ಹಿಡ್ಕೊಳಕ್ ಹೋಗ್ತೀವಲ್ಲ, ಅವನು ಇಲ್ಲಿ ಕೇಳಿದ್ರೆ ಅಲ್ಲಿ ನಿಲ್ಸ್ತಾನೆ ಅವನು. ಇನ್ನೇನು ಪಿಡಿದೆಂ ಪಿಡಿದಪ್ಪೆನ್ ಪೆನ್ ಅನ್ಕೊಂಡು ಹೋಗ್ತೀರಿ ಅದ್ಭುರ್ ಅಂತ ಹೊಡೋಗ್ಬಿಡ್ತೀನಿ ನೀವು ಅಲ್ಲಿ ಹೋದ್ಮೇಲೆ. ಹಾಗೆ ಇವನು ಅನ್ಕೊಳ್ತಾನ ಅವಾಗ, ಯಾಕೆ ಹೀಗಾಯ್ತು ನನಗೆ, ಕಿನ್ನರ ಯುಗ್ಮ ಮೆತ್ತ ವನಮೆತ್ತ, ಕಿನ್ನರ ಯುಗ್ಮ ಮೆತ್ತ ವನಮೆತ್ತ ಸರೋರುಹ ಷಂಡ ಮೆತ್ತ. ನಾನು ಈ ಕಿನ್ನರಗಳ ನೋಡಿದ್ಯಾಕೆ, ವನ ಇಷ್ಟು ದೊಡ್ಡ ಕಾಡಿನಲ್ಲಿ ಬಂದದ್ದ್ಯಾಕೆ, ಸರೋರುಹ ಷಂಡ ಅಚ್ಚವಾದ ಸರೋವರ ಅವುಗಳ ಸಮೂಹ ಎಲ್ಲಿ. ಅಲ್ಲಿ ಹೋಗ್ತಾನೆ, ಎಷ್ಟು ಆಶ್ಚರ್ಯ ಅಂದ್ರೆ ಆ ಕಪಿಂಜಲ ಪುಂಡರೀಕ ಚಂದ್ರಾಪೀಡ ಅಂತ ಮೂರು ಕ್ಯಾರೆಕ್ಟರ್ ಬರ್ತವೆ ಅಲ್ಲಿ. ಈ ಚಂದ್ರಾಪೀಡ ರಾಜಕುಮಾರ ಬರ್ತಾ ಇರ್ತಾನೆ, ಇದ್ದಕ್ಕಿದ್ದಂತೆ ಸೈನ್ಯದಿಂದ ದೂರ ಆಗ್ಬಿಡ್ತಾನೆ. ಈ ಇವಳನ್ನ ನೋಡ್ತಾನೆ ಕಿನ್ನರಗಳನ್ನ, ಅಟ್ಸ್ಕೊಂಡು ಹೋಗ್ತಾನೆ. ಇಂದ್ರಾಯುಧ ಅಂತ ಕುದುರೆ ಇರುತ್ತೆ ಅವನಿಗೆ, ಆ ಕುದುರೆ ಎಷ್ಟು ದೂರ ಬೇಕಾದ್ರೆ ಹೋಗ್ಬೋದಾಯ್ತು. ಹೋದ 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 ಹಿಮಾಲಯವನ್ನ ದಾಟ್ಬಿಟ್ಟು ಆ ಕಡೆ ಹೊರಟೋದ, ಮಾನಸ್ ಸರೋವರದ ಆಚೆ ಹೊರಟೋದ. ಅಲ್ಲಿ ಹೋದ್ಮೇಲೆ ಅನಿಸ್ತು, ಯಾಕೆ ನಾನು ಹೀಗೆ ಮಾಡಿದೆ, ಕಿನ್ನರ ಯುಗ್ಮ ಮೆತ್ತ ಆ ದರಿದ್ರ ಮುಂಡವಿ ಯಾಕೆ ಬಂದ್ವು, ವನಮೆತ್ತ ಈ ಕಾಡು ಯಾವುದು, ಗೀತಂ ಆಮೇಲೆ ಎಲ್ಲ ಹೋಗಿ ನೋಡಿದ್ರೆ ಅಲ್ಲಿ ಬಂದು ನಿಂತ್ಕೊಂಡ್ರೆ ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ಕುದುರೆ, ಕವಿ ಕೊಡೋ ಚಿತ್ರ, ಕುದುರೆಗೆ ನೀರು ಕುಡಿಸ್ತಾನೆ, ಕೊಳ ಇತ್ತಲ್ಲ ಸೊಗಸಾದ್ದು, ಅದಕ್ಕೆ ಹುಲ್ಲುಗರಿಕೆಯನ್ನು ಸಾಚ್ತಾನೆ, ಸಾರ್ಚಿ ಕೂತ್ಕೊಂಡು ನಾನು ವಿಶ್ರಾಂತಿ ತಗೊಳ್ಬೇಕು ಅನ್ನುವಾಗ ಕುದುರೆ ಏನ್ ಮಾಡುತ್ತೆ ಅಂದ್ರೆ ಇದ್ದಕ್ಕಿದ್ದಾಗಿ ಕಿವಿಗಳನ್ನ ಅಗಲಿಸ್ಬಿಡುತ್ತೆ. ಮುರಿದ ಕೊರಲ್ ಬಳಲ್ದು ಎಳಪಲಾಟಿಪ, ನಾನು ಹೆಚ್ಚು ವಿಸ್ತಾರವಾಗಿ ಹೇಳಕ್ ಹೋಗುದಿಲ್ಲ. ಯಾವುದಕ್ಕೋ ಸೋತ ಮಾರ್ಗಮಂ, ಯಾವುದಕ್ಕೋ ಸೋತ ಭಂಗಿಯನ್ನ ಆ ಕುದುರೆ ತೋರಿಸುತ್ತೆ. ಆಗ ಇವನು ಮೃಗಸೂಚಿತ ಗೇಯ ಮಾರ್ಗ, ಕವಿ ಶಬ್ದಗಳನ್ನ ಬರ್ತವ್ರು, ಮೃಗಸೂಚಿತ ಗೇಯ ಮಾರ್ಗದಲ್ಲಿ ಹೋಗಿ ಕೇಳ್ತಾನೆ, ಯಾರೋ ಸೊಗಸಾಗಿ ಹಾಡ್ತಾ ಇದ್ದಾರೆ. ಆಶ್ಚರ್ಯ ಪರಂಪರೆ ಇದು, ಅವನು ತನ್ನ ಸೈನ್ಯ ಜೊತೆ ಇದ್ದಿದ್ಯಾಕೆ, ಈಚೆಗೆ ಬಂದಿದ್ಯಾಕೆ, ಅವುಗಳನ್ನು ನೋಡಿದ್ಯಾಕೆ, ಚಂದ್ರ ಬಹಳ ಇಂದ್ರಾಯುಧ ಬಹಳ ದೊಡ್ಡ ಕುದುರೆ ಆದ್ರಿಂದ ಗಾಳಿ ವೇಗದಲ್ಲಿ ಹೋಗ್ಬಲ್ದಾದ್ರಿಂದ ಅದ್ರ ಜೊತೆ ಹೋಗಿದ್ಯಾಕೆ, ಸರೋವರಗಳಾಯ್ತು ವನಗಳಾಯ್ತು, ಇದ್ದಕ್ಕಿದ್ದಂತೆ ಇಲ್ಲಿ ಸೊಗಸಾದ ಗೀತಂ ನಯದಿಂದ ಬಂದೆಸೆ ಓದೆತ್ತ.
ಎಷ್ಟು ಸೊಗಸಾಗಿ ಬರ್ತಾ ಇದೆ ಈ ಭ್ರಮೆ. ಆಮೇಲೆ ಬರ್ತಾನೆ ಮೃಗಸೂಚಿತೆಗೆ ಮರ್ಗ ಧ್ವನಿ ಬರ್ತಾ ಇತ್ತಲ್ಲ, ಹೋಗ್ತಾನೆ ಅಲ್ಲೊಬ್ಳು ಕುಳ್ಳಿರ್ದು ಅತನು ಹರನನ್ ಆರಾಧಿಸುತ್ತಿದ್ದಳಾಗಳ್, ಶಿವನ್ ಪೂಜೆ ಮಾಡ್ತಾ ಇರ್ತಾಳ ಒಬ್ಳು. ಒಳ್ಳೆ ದಿವ್ಯಾಕ ಈ ದಿವಿಜತೆಯಂ ವಯಸ್ಸನ್ನ ಹೆಂಗ ದೇವತೆಗಳಾದ್ರಿಂದ ವಯಸ್ಸು ಹೇಳಬಾರ್ದು ಅಲ್ಲ, ಹೆಂಗಸದ್ದು ವಯಸ್ಸೇ ಹೇಳಬಾರ್ದು, ಸಾಮಾನ್ಯವಾಗಿ ಕೇಳಬಾರ್ದು. ಆದ್ರೆ ಇವಳು ನೋಡಿದ್ರೆ 18 ವರ್ಷದ ಆಕೃತಿಯಂ ಒಬ್ಳು ಕಾಣಿಸ್ತಾ ಇದ್ದಾಳೆ. ಅವಳನ್ನ ನೋಡಿ ಭೋಂಕನೆ ಕಂಡು, ಭೋಂಕನೆ ಕನ್ಯೆಯ ಕಾಣ್ಕೆ ಎತ್ತ ಮನುಜಂಗೆ ಎನಗೆ ಎಂದು ನರೇಂದ್ರ ಚಂದ್ರಮಂ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಅನುಮಾತ್ ಬರುತ್ತೆ. ಹಾಗೆ ವ್ಯಾಕರಣ ಗ್ರಂಥಗಳನ್ನು ತೆಗೆದುಕೊಳ್ಳಿ ನೀವು, ಶಬ್ದ ವ್ಯಾಕರಣ ಮುಖ್ಯವಾಗಿ ವ್ಯಾಕರಣ, ಕನ್ನಡ ವ್ಯಾಕರಣವನ್ನು ಕುರಿತು ಹೇಳುವಂತದ್ದು. ಅಲ್ಲಿ ಕೊಡೋ ಉದಾಹರಣೆಗಳಿದೆಯಲ್ಲ, ಅಲ್ಲಿ ಕಾವೇರಿ ಜಲಕ್ಕೆ ಸಂಬಂಧಪಟ್ಟ ವಾದ ಇದೆ ಅಲ್ಲಿ, ಇವತ್ತಿಂದಲ್ಲ ಇದು ಕಾವೇರಿ ಜಲಕ್ಕೆ. ಅವನು ಆ ಪದ್ಯದಲ್ಲಿ ಒಂದ್ ಕಡೆ ಬರುತ್ತೆ, ಕಾವೇರಿಯ ಸರಿತೀರಮಂ ನದಿಯನ್ನ ಆ ತಿಗುಳ ಅವನೇನ್ ಕಡಗೊಂಡನೋ ಬಡ್ಡಿಗೊಂಡನೋ, ಅವನೇನು ಸಾಲ ತಗೊಂಡ ಬಡ್ಡಿ ತಗೊಂಡ ಇವತ್ತಿಗೂ ಕರುಣಾನಿಧಿ ಬದಲಾಯಿಸಬಹುದು ಅಷ್ಟೇ. ತಿಗುಳ ಅನ್ನೋದನ್ನ ಜಯಲಲಿತಾ ಅಂತಲೋ, ಅದು ಕರುಣಾನಿಧಿ ಅಂತ ಬದಲ. ಯಾವ ಶತಮಾನ ಇದು? 1248 ಕಾವ್ಯ. ಅದರಲ್ಲಿ ಯಾವುದೋ ಕಾವ್ಯದ ಉದಾಹರಣೆಯನ್ನು ಕೊಟ್ಟಿರೋದು ಇದು, ತಾನು ಬರೆದಿದ್ದಲ್ಲ. ಅವನು ಗಡಂಗೊಂಡನೋಗೆ ಕಡಗೊಂಡನಾಗುತ್ತೆ, ಬಿಂದು ಇಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇರೋದು. ಸಂಸ್ಕೃತದಲ್ಲೂ ಈ ಪರಂಪರೆ ಇದೆ. ಕೆನ್ನೆ ಕಿತ್ಲೆ ಹಣ್ಣನ್ನು ವರ್ಣನೆ ಮಾಡಬೇಕಾಗುತ್ತೆ. ಅವನೇನ್ ಹೇಳ್ತಾನೆ ಅಂದ್ರೆ, ಒಂದು ವ್ಯಾಕರಣ ಗ್ರಂಥದಲ್ಲಿ ಬರುತ್ತೆ, ಸದ್ಯೋ ಮುಂಡಿತ ಮತ್ತ ಹೂಣ ಚಿಬುಕ ಪ್ರಸ್ಪರ್ಧಿ ನಾರಂಗಕಂ. ಕಿತ್ಲೆ ಹಣ್ಣು ಹೇಗಿತ್ತು ಅಂದ್ರೆ, ಸದ್ಯೋ ಆಗತಾನೆ ಮುಂಡಿತ ಕ್ಷೌರ ಮಾಡಿಸಿಕೊಂಡ, ಮತ್ತ ಹೂಣ ಮದಿಸಿದ ಹೂಣ ಇರ್ತಾನಲ್ಲ ಅವನ ಚಬಕ ಕೆನ್ನೆ ಇರುತ್ತಲ್ಲ ಅದಕ್ಕೆ ಪ್ರಸ್ಪರ್ಧಿ, ಅದ್ರ ಜೊತೆಲಿ ಕಂಪೀಟ್ ಮಾಡೋ ಆಗಿತ್ತು ಕಿತ್ಲೆ ಹಣ್ಣು. ಕಿತ್ಲೆ ಹಣ್ಣನ್ನ ಹೇಳ್ಬಿಟ್ಟು ಇದೆಲ್ಲ ಬಹಳ ಬುದ್ಧಿವಂತಿಕೆಯ ಲಕ್ಷಣ ನಿರ್ದೇಶನಗಳು ಆಗ್ತವೆ. ಹಾಗೆ ಇನ್ನೊಂದು ಪದ್ಯ ಬಹಳ ನನಗೆ ತುಂಬಾ ಇಷ್ಟವಾಗಿದ್ದು, ಬಹುವಚನ ಒಬ್ಬರಿಗೆ ಅನ್ವಯಿಸೋ ಕಡೆ ಅಲ್ವೇ ಬಹುವಚನ ಅಂದ್ರೆ, ಇಬ್ಬಿಬ್ರು ಮೂರ್ ಜನ ಇರ್ಬೇಕಲ್ಲ, ಅದು ಒಬ್ಬರಿಗೆ. ಅದಕ್ಕೆ ಉದಾಹರಣೆ ಕೊಡೋದು ನೋಡಿ, ಇವನು ಒಬ್ಬನಿಗೆ ಹೇಳ್ತಾ ಇದ್ದಾನೆ, ಒಬ್ಬ ಶ್ರೀಮಂತ ರಾಜನಾಗಿರ್ಬೋದು ಅಥವಾ ಶ್ರೀಮಂತನಾಗಿದ್ದೋ, ಅವನಿಗೆ ಸ್ಥಿತಿ ಕೆಟ್ಟ ಸ್ಥಿತಿಗೆ ಬಂದಿದ್ದಾನೆ, ಚಿಕ್ಕನಿಲ್ಲೂ ಗೊತ್ತಿ ಇವನು. ಅವನ ಕುರಿತು ಹೇಳ್ತಾ ಇದ್ದ ಬರ್ತಾ ಇದ್ದಾನೆ, ಬಡವಾದಿರ ರಸ ವಾದಿರಿ ಪ್ಲೂರಲ್ ಅದು, ಆದ್ರೆ ಸಿಂಗ್ಯುಲರ್ ಅದು. ಬರಿಕಾಲೋಳ್ ನಡೆದ ಪಿರಿ ಒಡನಾರುಮಿಲ್ಲ, ರಾಜರಿಗೆ ಯಾರೋ ಜೊತೆ ಇರ್ಬೇಕಲ್ಲ. ಬಡವಾದಿರ ರಸ ಬರಿಕಾಲೋಳ್ ನಡೆದ ಪಿರಿ ಒಡನಾರುಮಿಲ್ಲ, ಕಳಲೆಗಳೇ ನಿಮ್ ಮುಡಿಗಳೊಳಗೆ. ಕಡಲೆಕಾಯಿ ತಿಂತ ಇದ್ದಾನೆ ಅವನು, ರಾಜರು ತಿನ್ಬೇಕಾದ್ದಲ್ಲ ಅದು ಕಡಲೆ. ಕಡಲೆಗಳೇ ಕಳಲೆ ಆಗುತ್ತೆ ಹಳೆಗನ್ನಡದಲ್ಲಿ, ಕಳಲೆಗಳೇ ನಿಮ್ ನುಡಿಗಳೊಳಗೆ ಅಂದ್ಬಿಟ್ಟು, ಕುಡದ ನಿಮಗಂ ಈ ಎಡರಾಯ್ತೆ. ನಿಮ್ ಜೀವಮಾನದಲ್ಲಿ ಒಬ್ರಿಗೆ ಕೈ ಎತ್ತಿ ಏನು ಕೊಟ್ಟಿರ್ಲಿಲ್ಲ, ಅಂತಾದ್ರಲ್ಲಿ ಈ ಸ್ಥಿತಿ ಬಂತೆ. ಕುಡದ ನಿಮಗಂ ಈ, ಇಲ್ಲಿ ಅವ್ನು ಕೊಡ್ರೋ ಉದಾಹರಣೆ, ಬಹುವಚನ ಶಬ್ದಗಳು ಒಬ್ಬ ವ್ಯಕ್ತಿಗೂ ಅನ್ವಯಿಸುವ ಹಾಗೆ ಇರ್ತವೆ ಅಂತ. ದೊಡ್ಡವರನ್ನ ಬಹುವಚನ ತಾನೇ ಹೇಳ್ಬೇಕಾದ್ದು, ನೀವು ನೀವು ಅಂದ್ರೆ ಅದೇನು ಇದಲ್ಲ, ಬಹುವಚನ ಒಬ್ಬ ವ್ಯಕ್ತಿಗೆ ಹೇಳ್ತಾ ಇರೋದಷ್ಟೇನೆ. ಅದ್ ಹೇಳಕ್ಕ ಅವನು ಬಡವಾದಿರಿ ಈ ಮಾತೆಲ್ಲ ಹೇಳ್ತಾನ. ಕೊನೆಯದಾಗಿ ಜಗನ್ನಾಥ ವಿಜಯದ್ದು ಒಂದು ಪದ್ಯ ನಂಗೆ ತುಂಬಾ ಇಷ್ಟ ಆಗಿದ್ದು, ನ್ಯಾರೇಷನ್ ಪದ್ಯದಲ್ಲಿ ಏನೇನ್ ಸಾಧ್ಯತೆಗಳಿವೆ ಅದನ್ನ ದುಡಿಸ್ಕೋಬೇಕು ಅಂತ. ನಿಜವಾದ ಕಾವ್ಯದ ಉದ್ದೇಶ ಏನಂದ್ರೆ, ಅದರಲ್ಲಿ ಒಂದು ಅಭಿನಯತೆ ಇರುತ್ತೆ, ನಾಟ್ಯ ಗುಣ ಇರುತ್ತೆ, ಶಬ್ದದ ಓಘ ಇರುತ್ತೆ, ಮತ್ತೆ ಇನ್ಯಾವುದೋ ಪ್ರಪಂಚದ ಕಥೆ ಇರುತ್ತೆ. ಕೃಷ್ಣ ಅವನಿಗೆ ಕಥೆ ಹೇಳ್ತಾ ಇದ್ದಾರೆ ತಾಯಿ, ತುಂಬಾ ಬಹಳ ಸರಳವಾಗಿದೆ ಅದು. ಕಥೆಯಂ ಕೇಳಲೆ ಕಂದ, ಅರ್ಥವಾಗುತ್ತೆ ನಿಮ್ಗೆ. ಹ್ಮ್, ಮಕ್ಕಳು ಕಥೆ ಕೇಳುವಾಗ ಯಾವಾಗ್ಲೂ ಹ್ಞೂ 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 ಅಂತ ಇರ್ಬೇಕು, ಅಂದ್ರೆ ಯಾರು ದೊಡ್ಡವರು ಹೇಳ್ತಾ ಇರ್ಬೇಕು, ಇದು ನಿದ್ದೆ ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತೀರಿ. ತಿಳ್ಕೊಳ್ಳೋದೇನು ಮಾಡಿರ್ತಾರ ಅವರು, ಅದು ಬೇರೆ ವಿಷಯ. ಅದು ಕಥೆಯಂ ಕೇಳಲೆ ಕಂದ ಹುಂ ರಘುಜನ ಎಂಬಂ ಹುಂ, ಪದ್ಯ ಬರೆದಿದ್ದು ಹುಂ ಹುಂ ಸೇರಿಸಿದ್ದಾನೆ. ಕಥೆಯಂ ಕೇಳು ಮಗು ಹುಂ ರಘುಜನ ಎಂಬಂ ರಾಮ ಅಂತ ಒಬ್ಬ, ಅವನೇನ್ ಮಾಡ್ದ ಅಂದ್ರೆ, ಸಕಾಂತಂ ವನಸ್ಥಿತನಾದಂ ಹೆಂಡತಿ ಜೊತೆನಲ್ಲಿ ಕಾಡಿಗೆ ಹೋದ. ಅದು ಮಾಡಬಾರ್ದು ಯಾವಾಗ್ಲೂ, ಬಹಳ ಅಪಾಯ ಅದು. ನಿಜವಾಗಿ ಅಪಾಯ ಬಹುಳಾನಿ ಅರಣ್ಯಾನಿ ಅಂದ್ರೆ ಒಬ್ಬನೇ ಹೋದ್ರೆ ಅಂತ ಅಪಾಯ ಇರೋದಿಲ್ಲ, ಪತ್ನಿ ಸಮೇತನಾಗಿ ಹೋದ್ರೆ ಏನ್ ಹೇಳ್ಬೇಕು ಇವನಿಗೆ, ಅದು ಅಪಾಯ. ನಮ್ಮ ಪ್ರಭುಶಂಕರ್ ಯಾವಾಗ ಹೇಳ್ತಾ ಇದ್ರು, ಈ ಹೊಯ್ಸಳ ಅನ್ನೋ ಕಥೆಗೆ ವಾಸಂತಿಕಾ ದೇವಿ ಒಬ್ಳು ಬಂದ್ಲು, ಹುಲಿ ಬಂದಾಗ ಹುಲಿಯನ್ನ ವಾಸಂತಿಕಾ ದೇವಿ ಬಂದು ಕೊಂದ್ಲು ಅಂತ ಹೇಳ್ತಾರೆ. ಇನ್ನೊಂದು ಕಥೆ ಏನಿದೆ ಅಂದ್ರೆ, ಆ ಋಷಿ ಒಬ್ಬ ಪಾಠ ಹೇಳ್ತಾ ಇದ್ದ ಮಕ್ಕಳಿಗೆ, ಸಳನು ಆ ಸಭೆಯಲ್ಲಿದ್ದ, ಅಷ್ಟೊತ್ತಿಗೆ ಅವನ್ ಒಂದು ಹುಲಿ ಬಂತು, ಆ ಹುಲಿಯನ್ನ ಹೊಡೆಯೋದಿಕ್ಕೆ ಅಂತ ಹೇಳಿ
ವಾಸಂತಿಕ. ನಮ್ ಪ್ರಭುಶಂಕರ್ ಹೇಳ್ತಾ ಇದ್ದಿದ್ದು ಅದು ಅವನ ಹೆಂಡತಿನೇ, ಅದು ಇನ್ಯಾರು ಅಲ್ಲ. ಅವಳು ಬಂದ್ಲಲ್ಲ, ಅವಳು ಬಂದು ಹುಲಿಯನ್ನು ಹೊಡೆದು ಓಡಿಸಿದ್ಲು, ಇವನು ಪುಕ್ಕಲ ಇವನು ಅವನು, ಅದರಿಂದ ಅವಳೇ ಬಂದಿದ್ಲೋ ಅಥವಾ ಹುಲಿ ಬಂದಿತ್ತೋ ನಮ್ಗಿನ್ನು ಅರ್ಥವಾಗ್ತಾ ಇಲ್ಲ ಅಂತ ತಮಾಷೆ ಮಾಡ್ತಾರ ಅವರು. ಹಾಗೆ ಕಥೆಯಂ ಕೇಳಲೆ ಕಂದ ರಘುಜನೆಂಬಂ ಸಕಾಂತಂ ಮನಸ್ಥಿತನಾದಂ ಅಂತ ಹೇಳ್ಬಿಟ್ಟು ಎಂದು ಗುರುಪೇಳೆ, ಹುಂ ದಶರಥಂ ಕೊಂಡೊಯ್ದನ ರಾಮನ ಸತಿಯಂ. ಇದು ರಾಮಾಯಣದ ಕಥೆಯನ್ನ ಕೃಷ್ಣನಿಗೆ ಹೇಳ್ತಾ ಇರೋದು. ಇದು ಚಿಕ್ಕ ಹುಡುಗ ಅವನು, ಇನ್ನು ನಾವು ಚಿಕ್ಕ ಮಗು, ಅವನು ಕತೆ ಹೇಳ್ತಾ ಇದ್ದಾನೆ ಕೇಳು. ಹ್ಮ್ 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 ರಾವಣ ಹೊತ್ಕೊಂಡು ಹೋದ ಅಂದ್ರೆ ಈ ಮಗುಗೆ ಪೂರ್ವ ಜ್ಞಾಪಕ ಬಂದ್ಬಿಡುತ್ತೆ, ಇವನೇ ರಾಮ ಆಗಿದ್ದು ಅಂತಾನೆ. ಶ್ರೀಕೃಷ್ಣನೇ ಹಿಂದಿನ ಜನ್ಮದಲ್ಲಿ ರಾಮ ಆಗಿದ್ದವನು, ಅಲ್ಲಿ ತನಕ ಇದ್ದವನು ಚೇಂಜ್ ಆಗ್ಬಿಡುತ್ತೆ. ಕೆಲವರು ಹೀಗೆ ನಾಟಕಕಾರರಿಗೆ ಸ್ವಲ್ಪ ಎಲ್ಲಿ ನಾಲ್ಕೈದು ಏಳೆಂಟು ನಾಟಕ ನೋಡ್ಬಿಟ್ಟಿರ್ತಾರ, ಅವನು ಏನೋ ಹೇಳ್ತಾ ಅವನು ಇದ್ದಕ್ಕಿದ್ದ ಕನಕದಾಸರ ಪಾಠ ಮಾಡಿರ್ತಾನೆ ಪಾಪ ಅವನು. ಕನಕದಾಸರ ಪಾಠ ಮಾಡಿದಾಗ ಅವನು ಇನ್ನೊಬ್ಬ ವ್ಯಾಸರ ಪಾಠ ಮಾಡ್ಬೇಕಾಗಿತ್ತು ಅವನು. ಅವನು ಕೇಳುವಾಗ ದೇವರು ಎಲ್ಲೆಲ್ಲಿಯೂ ಇರುವನು, ಬಾಳೆಹಣ್ಣಿನಕ್ಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು, ಯಾಕಾಗ್ಲಿಲ್ಲ ಅಂದ್ರೆ ಅವನು ದೇವರು ಎಲ್ಲೆಲ್ಲಿಯೂ ಇರುವನು ಅಂದ್ರೆ, ಈ ಪಾಪ ವ್ಯಾಸರ ಪಾಠ ಮಾಡಿದ್ದವರು ಹಿಂದಿನ ನಾಟಕದಲ್ಲಿ ಹಿರಣ್ಯಕಶಿಪು ಪಾಠ ಮಾಡಿದ್ರು, ಅವರಿಗೆ ಗೊತ್ತಾಗ್ಲಿಲ್ಲ, ಬರ್ತಾ ಇದ್ದಾರೆ ಪಾಪ ದೇವರು ಎಲ್ಲೆಲ್ಲಿಯೂ ಇರುವನು, ತಕ್ಷಣ ಎದ್ಬಿಡ್ತಾರೋ ಹಾಗಾದ್ರೆ ಈ ಕಂಬದಲ್ಲಿ ತೋರಿಸು. ಪಾಪ ಕನಕದಾಸರ ಕಥೆ ಏನಾಗ್ಬೇಕು ಅವಾಗ, ಇವ್ರು ಆಡಿದ್ದು ಹಿಂದಿನ ಒಂದು ನಾಟಕ, ಅದರಲ್ಲಿ ಈ ಕಂಬದಲ್ಲಿ ತೋರಿಸು ಅಂದ್ರೆ ಏನ್ ಮಾಡ್ಬೇಕು ಅವನು. ಹಾಗೆ ಇವನು ರಾಮನ ಪತ್ನಿಯನ್ನ ರಾವಣ ಹೊತ್ಕೊಂಡು ಹೋದ ಅಂದ್ ಕೂಡ್ಲೇನೆ ಪೂರ್ವಮಂ ನೆನೆಯಿತು, ಹಿಂದಿನ ಜ್ಞಾಪಕ ಬಂದು ಹುಮ್ಕೊಳ್ಳದೆ, ಆ ಶಬ್ದ ನೋಡಿ ಅಲ್ಲಿ ಅಲ್ಲಿವರೆಗೂ ಹೂ ಅಂತ ಇದ್ದನು, ಹುಮ್ಕೊಳ್ಳದೆ ಉತ್ಕೋಪ ಹುಂಕೃತಿಯ ಮಾಡುತ್ತ, ಉತ್ಕೋಪ ಕೋಪದಿಂದ ಅದು ಬೇರೆ ಹುಂ ಬೇರೆ ಇದು ಬೇರೆ, ಉತ್ಕೋಪ ಹುಂಕೃತಿಯ ಮಾಡುತ್ತ ಔಂಡು ಗಚ್ಚಿ ಅವಡನ್ನ ಕಚ್ಚಿ ಕಿಸುಗಣ್ ಬಿಟ್ಟ ಅಚ್ಯುತಂ ರಂಜಿಕೆಮ್ಮಂ. ಹಾಗೆ ಅಂತಹ ಅಚ್ಯುತ ನಮ್ಮನ್ನ ಕಾಪಾಡ್ಲಿ ಅಂತೇಳಿ ಹೇಳ್ತಾನೆ. ಇನ್ನೂ ಬೇಕಾದಷ್ಟು ಕಾವ್ಯಗಳಿವೆ. ಹೊಸಗನ್ನಡಕ್ಕೆ ಬಂದ್ರೆ ನಾನು ಡಿವಿಜಿ ಅವರದೊಂದೆರಡು ಹೇಳಬೇಕು ಅಂತಿದ್ದೆ. ಬಸವ ಶಾಸ್ತ್ರಿಗಳು ಹಳೆಗನ್ನಡದ ಕೊನೆಗಾಲ ಇದು, ಅವರು ಶಕುಂತಲಾ ಕಾವ್ಯವನ್ನು ಅನುವಾದ ಮಾಡಿದಾರಲ್ಲ ಬಸವ ಶಾಸ್ತ್ರಿಗಳು, ಅದರಲ್ಲಿ ಒಂದು ಪದ್ಯ ನಿಮಗೆ ಹೇಳ್ಬಿಡ್ತೇನೆ. ಜಲವನದಾವಳಿ ಇಂತಳೆ ಅರೆದಲ್ಲದೆ ನಿಮ್ಮಯ್ಯ ಪಾತೆಗಂಬುವಂ. ಎಂಥವಳವಳು ಶಕುಂತಲೆ ಅಂದ್ರೆ ಕಣ್ಣವರಿಗೆ ಆಶ್ಚರ್ಯ ಆಗ್ತಾ ಇದೆ. ಆ ಹುಡುಗಿ ಎಷ್ಟು ಸೂಕ್ಷ್ಮ ಅಂತಂದ್ರೆ, ಅವಳು ಗಿಡ ಬೆಳೆಸ್ತಾ ಇದ್ಲಲ್ಲ, ಜಲವನದಾವಳಿ ಇಂಟಳ್ ಎರೆದಲ್ಲದೆ ನಿಮ್ಮಯ್ಯ ಪಾತೆಗಂಬು, ಎರೆ ಗಿಡಗಳೇ ನಿಮ್ಮ ಪಾತಿಗಳಿಗೆ ನೀರನ್ನ ಹಾಕೋ ತನಕ ಯಾವಳು ನೀರನ್ನೇ ಕುಡಿತಾ ಇರಲಿಲ್ವೋ. ಅವಳಿಗೆ ನೀರು ಕುಡಿಬೇಕು ಪಾಪ ತುಂಬಾ ಬಯಾರಿಕೆ, ಬದಲು ಗಿಡಕ್ಕೆ ನೀರು ಹಾಕಬೇಕು. ಜಲವನದಾವಳಿ ಇಂಟಳ್ ನೋಡಿ ಇದು ಚಂಪಕ ಮರ ವೃತ್ತ, ಜಲವನದಾವಳಿ ಇಂಟಳ್ ಎರೆದಲ್ಲದೆ ನಿಮ್ಮಯ್ಯ ಪಾತೆಗಂಬುವಂ. ತಳಿರ್ಗಳ ಕೊಯ್ಯಳಾವಳ್ ಒಲವೆಮ್ಮಿಗೆ ಸಿಂಗರ ದಾಸೆಯುಳ್ಳೊಡಂ. ಶೃಂಗಾರ ಮಾಡ್ಕೋಬೇಕು ಅಂತ, ಹೂವು ತಗೊಂಡು ಮುಡ್ಕೋಬೇಕು ಅಂತ ಆಸೆ ಅವಳಿಗೆ ತುಂಬಾ, ಆದ್ರೆ ಹೂವಿನ ಮೇಲೆ ತುಂಬಾ ಪ್ರೀತಿ ಇದ್ದಿದ್ರಿಂದ ಆ ಗಿಡದಿಂದ ಹೂವನ್ನ ಕೀಳ್ತಾ ಇರಲಿಲ್ಲ. ತುಂಬಾ ಆಸೆ ಇದ್ರು ಕೂಡ ಯಾರು ಗಿಡದಿಂದ ಹೂವುಗಳನ್ನ ಬಿಡಿಸ್ತಾ ಇರಲಿಲ್ವೋ. ಹಾಗೆ ಅದರ್ಗಳ ನೀವು ತಾಳೆ ಮೊದಲು ಉತ್ಸಪವಂತಪಳ ಅವಳ್, ನೀವು ಹೂ ಬಿಟ್ರೆ ನಿಮಗಿಂತ ಹೆಚ್ಚು ಸಂತೋಷ ಆಗ್ತಾ ಇದ್ದಿಲ್ಲ ಅವಳಿಗಂತೆ. ಸಮಾಜದಲ್ಲಿ ನಮ್ಗೆ ಪ್ರಕೃತಿ ಪ್ರೇಮ ಅನ್ನೋದು ರೂಢವಾಗಿದ್ರೆ ಅವಗತ ಆಗ್ಬಿಡುತ್ತೆ ಇದು. ನೀವು ಅಲರ್ಗಳ ನೀವು ತಾಳೆ ಮೊದಲು ಉತ್ಸಪವ ಅಂತಪಳ ಅವಳ್, ಆವಳ್ 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 ಅಂತ ಬರುತ್ತಲ್ಲ ಆ ಶಕುಂತಲೆ, ಪತಿ ಸದ್ಮ ಕೈದಿದ ಪಳ್ ಅನುಜ್ಞೆಯ ನೀವುದೆಲ್ಲರೂ ಸರ್ವೈರ್ ಅನುಜ್ಞಾಯತಾ. ಮೂಲದಲ್ಲಿ ಕಾಳಿದಾಸನಲ್ಲಿ ಬರುವಂತಹ ಮಾತಿದ್ರು ಅಂದ್ರೆ ಎಷ್ಟು ಸೂಕ್ಷ್ಮದವಳು ಮುಂದೆ ಅವಳು ಎಂಥ ಪಾಡುಗಳನ್ನು ಅನುಭವಿಸ್ತಾಳೆ ಅನ್ನೋದು ಬಂದಾಗ, ಇವರು ಕನ್ನಡ ಬರೆದ್ರು ಕೂಡ ಇದು ಸ್ವತಂತ್ರವಾಗಿ ಹಳೆಗನ್ನಡದ ಯಾವುದೋ ಒಂದು ಇವರೆಲ್ಲ ಬಸವ ಶಾಸ್ತ್ರಿ ಅವರೆಲ್ಲ ನಮ್ಮ ಶೇಷಶಾಸ್ತ್ರಿ ಅಂತ ಬರೀತರು, ಇವರುಗಳೆಲ್ಲ ಹಳೆಗನ್ನಡದ ಕಾವ್ಯದ ಕಾಲದಲ್ಲೇ ಬದುಕಿದ್ದಂತೆ ಬರೀತಾ ಇದ್ರು, ಅವ್ರಿಗೆ ಅಷ್ಟರ ಮಟ್ಟಿಗೆ ಪ್ರವೇಶ ಇತ್ತು. ಡಿ ವಿ ಜಿ ಅವರಿಗಿತ್ತು. ಕುವೆಂಪು ಕೊನೆ ಉದಾಹರಣೆ, ರಾಮಾಯಣ ದರ್ಶನಂ ಇದೆಯಲ್ಲ, ಎಂತ ಸೊಗಸ ಅಶ್ವತ್ಥಾಮನ್ ಡಿ ಎಂ ಸಿ ಬರೆದ್ರು ಹಳೆಗನ್ನಡವನ್ನ ಹೊಸಗನ್ನಡ ಜೊತೆಗೆ ಬೆರೆಸ್ಬಿಟ್ರು ಅವರು. ಎಂಜಲ್ ಎಂಜಲ್ ನನಗೆ ಸಿಡುಕಂಗೆ ಅಂತ ಹೇಳಿದ್ರು ಅವರು, ಹಳೆಗನ್ನಡವನ್ನ ಹಾಗೆ ಬೆರೆಸ್ಬಿಟ್ರು. ಕುವೆಂಪು ಮಾತ್ರ ಹಳೆಗನ್ನಡದಲ್ಲೇ ಬರೀಬೇಕು, ಯಾಕೆ ಗಂಭೀರವಾದ ಕಾವ್ಯವನ್ನ ಹೊಸಗನ್ನಡ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಕೈಲಾಸಂ ಮತ್ತೆ ಕುವೆಂಪು ಇಬ್ಬರಿಗೂ ಅನ್ಸ್ಬಿಟ್ಟು. ಯಾಕನ್ಸು ಅಂತ ನಾ ಹೇಳಾರೆ, ಕೈಲಾಸಂ ಇಂಗ್ಲಿಷ್ ಬರೆದ್ಬಿಟ್ರು ಗಂಭೀರವಾದ ನಾಟಕಗಳನ್ನೆಲ್ಲ.
ಕನ್ನಡದಲ್ಲೇ ಬಹುಶಃ ಈ ಹಾಸ್ಯದ ಭಾಷೆಯಲ್ಲಿ ಗಂಭೀರವಾದ ನಾಟಕಗಳನ್ನು ಬರೆಯಕ್ಕೆ ಆಗಲ್ಲ ಅಂತವರಿಗೆ ಅಂತರಂಗದಲ್ಲೇ ಒಂದು ಇತ್ತು ಅಂತ ಕಾಣುತ್ತೆ. ಕುವೆಂಪು ಅವರಿಗೆ ಹಳಗನ್ನಡನು ಬರ್ತಾ ಇತ್ತು, ಹೊಸಗನ್ನಡನು ಬರ್ತಾ ಇತ್ತು, ಆದ್ರೆ ಈ ಗಂಭೀರವಾದ ಚಿಂತನೆಗೆ ಶ್ರೀರಾಮ ಕಥೆಯಂ ಮಹರ್ಷಿ ನಾರದ ವೀಣೆಯಂ ಕೇಳ್ದು ಕಣ್ದಾವರೆಗಳು ಅಶ್ರು ಸಮುಗುವನ್ನೆಗಂ ರೋಮಹರ್ಷಂ ತಾಳ್ದು ನಡೆತಂದ ಆತ್ಮಸುಖಿ ಕೇಳ್ ತಮಸಾ ನದಿ ತಟಿಗೆ. ತೇಜಸ್ವಿ ತರುಣಂ ತಪೋವಲ್ಕಲ ವಸ್ತ್ರ ಶೋಭಿ ಅಂದ್ರೆ ಹೇಗೆ ಪ್ರಪಂಚವೇದೆ ಆನಂದದಲ್ಲಿರುತ್ತೆ, ಇದ್ದಕ್ಕಿದ್ದಂತೆ ಬೇಡ ಬಂದು ಒಂದು ಬಾಣ ಬಿಟ್ಬಿಟ್ಟು ಒಂದು ಹಕ್ಕಿಯನ್ನ ಕೊಂದು ಬಿಟ್ರೆ ಅದರ ಸಂಗಾತಿಗೆ ಏನನ್ಸುತ್ತೆ ಯೋಚನೆ ಮಾಡಬೇಕು. ಅದಕ್ಕೆ ಕವಿ ಹೇಳ್ತಾರೆ, ನಲಿಯುತ್ತಿರೆ ಬಾನ್ ಬನದ ಮಲೆ ತೊರೆಯ ಭುವನ ಕವನಂ. ಅದರ ಈಕ್ವಿಲಿಬ್ರಿಯಂ ನೋಡಿ, ನಲಿಯುತ್ತಿರೆ ಬಾನ್ ಆಕಾಶ, ಬನ ತೋಟ, ತಿರೆ ಇದರ ಭುವನ ಕವನಂ. ಪ್ರಪಂಚವೇ ನಡೆಯುತ್ತಾ ಇರುವಾಗ ನೀನೇನೆ ಮಾಡದೆ ಬೇಡ, ಸುಖದ ಸಂಗೀತಕ್ಕೆ ವಿಷಾದಮಂ ಶ್ರುತಿಯೊಡ್ಡಿ ಕೆಡಿಸಿದೈ. ಸುಖದ ಸಂಗೀತಕ್ಕೆ ವಿಷಾದಮಂ ಶ್ರುತಿಯೊಡ್ಡಿ ಕೆಡಿಸಿದೈ ಅಂತ ಹೇಳ್ತಾನೆ. ಇದು ಹಳಗನ್ನಡ ಆದರೂ ಕೂಡ ನಿಮಗೆ ಕುವೆಂಪು ಅವರು ನಮಗೆ ಸಾವಿರ ವರ್ಷದಿಂದ ಸೋಸಿ ಬಂದಂತಹ ಒಂದು ಕಾವ್ಯ ಪರಂಪರೆಯನ್ನ, ಭಾಷಾ ಪರಂಪರೆಯನ್ನ, ವಿಚಾರ ಪರಂಪರೆಯನ್ನ ರಾಮಾಯಣ ದರ್ಶನಂ ಕಾವ್ಯದಲ್ಲಿ ಇಡಕ್ ನೋಡಿದ್ದಾರೆ. ಅದು ನನಗೆ ಹಳಗನ್ನಡವನ್ನು ಕುರಿತು ಮಾತಾಡಿ ಅಂತ ನನ್ನ ಸ್ನೇಹಿತರು ಕೇಳಿದಾಗ, ಅವ್ರಿಗೆ ತುಂಬಾ ಇಷ್ಟವಾದ ವಿಷಯ ಇದು ಅಂತ ಹೇಳಿದಾಗ ನನಗನ್ನಿಸ್ತು, ಎರಡು ದಿವಸಗಳಲ್ಲಿ ನಾನು ಎಷ್ಟು ಸಾಧ್ಯವೋ ಅಷ್ಟು ಹಳಗನ್ನಡದ ಸ್ವರೂಪ ಇದೆಯಲ್ಲ ಅದನ್ನ ಪರಿಚಯ ಸ್ನೇಹಿತರೆ ಇದು ಇಲ್ಲಿಗೆ ಮುಗಿಯುವಂಥದ್ದು. ಆದರೆ ಮುಗಿಯುವಂಥದ್ದು ಅಲ್ಲ, ಸಮಯ ದೃಷ್ಟಿಯಿಂದ ಮುಗಿಸ್ಬೇಕಷ್ಟೇನೆ. ಅದರಿಂದ ಯಾವಾಗ್ಲೂ ಕೂಡ ಮುಗಿದಿರಲಿ ಕೈ, ಮಣಿದಿರಲಿ ಮನ, ಮತ್ತೆ ಮಡಿಯಾಗಿರಲಿ ಬಾಳ್ವೆ. ಕುವೆಂಪು ಅವರು ಹೇಳಿದ್ದದು, ಮುಗಿದಿರಲಿ ಕೈ, ಮಣಿದಿರಲಿ ಮನ, ಮತ್ತೆ ಮಡಿಯಾಗಿರಲಿ ಬಾಳ್ವೆ. ನಮಸ್ಕಾರ.